ನೋಡ್ಬೇಕ್ರೆ ಈ ಒಂದು ದಿನ ತುಂಬಾ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿರೋಂತ ಒಂದು ದಿನ, ತುಂಬಾ ಗಂಭೀರವಾಗಿರೋಂತ ಒಂದು ಸಂಗತಿಗಳು, ಸನ್ನಿವೇಶಗಳು. ದೇವರ ಒಂದು ಕೃಪೆಯಿಂದ ದೇವ್ರು ನಮ್ಗೆ ಇನ್ನೊಂದು ಆವತ್ತಿ ನಮ್ಮ ಜೀವಿತ ಸಂಖ್ಯೆಯಲ್ಲಿ ಇನ್ನೊಂದು ಕೃಪೆ ಕೊಟ್ಟು, ದಯ ಕೊಟ್ಟು ನಡ್ಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಜೀವಿತದ ಸಂಖ್ಯೆಯಲ್ಲಿ ಎಣಿಸಿ ನಾವು ಎಷ್ಟೇ ಒಂದು ತಪ್ಪುಗಳು ಮಾಡಿದ್ರು ಸರಿ, ಎಷ್ಟೇ ಒಂದು ಪಾಪಗಳು ಮಾಡಿದ್ರು ಸರಿ, ದೇವ್ ನಮ್ಗೆ ಕೃಪೆ ಕೊಟ್ಟು ಈ ಒಂದು ದಿನ ಕೂಡ ನಡ್ಸ್ಕೊಡ್ತಾ ಇದ್ದಾರೆ. ಅದರಿಂದ ದೇವರಿಗೆ ತುಂಬಾ ಕೃತಜ್ಞತ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಕೂಟನ ಆರಂಭ ಮಾಡುವಾಗ ಆಡುವಂತ ಒಂದು ಸಂಗೀತಗಳಲ್ಲಿ ಮೊದಲನೆಯ ಸಂಗೀತ ಶುದ್ಧ 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 ಎಂಬಂತ ಒಂದು ಸಂಗೀತ, ಸಾಂಗ್ ನಂಬರ್ 100, ಇದನ್ನ ಹಾಡಿಕೊಳ್ಳೋಣ. ಸಭಿಕರೆಲ್ಲರೂ ಎದ್ದು ನಿಂತ್ಕೊಬೇಕಾಗಿ ಕೇಳ್ಕೊಂತೀನಿ. Shuddha, 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 ನಾವು ನಿಂತಿರುವಾಗೆ ನಮ್ಮ ಮಧ್ಯದಲ್ಲಿ ಸ್ವಂತ ಕಾರ್ತಿಕ್ ಅವರು ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಂತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ದೇವರೇ,
ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ಒಳ್ಳೆ ಸಮಯಕ್ಕಾಗಿ ದೇವರೇ ನಮ್ಮನ್ನ ಕರೆತಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಒಬ್ಬನೇ ಮಗನಾದ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ಒಂದು ಜ್ಞಾಪಕ ದಿನದಲ್ಲಿ ಈ ಪ್ರಭುರಾತ್ರಿ ಭೋಜನವನ್ನು ನಮ್ಮನ್ನ ಕರೆತಂದಿದ್ದಕ್ಕಾಗಿ ಸ್ತೋತ್ರಪ್ಪ. ನಾವು ಮಣ್ಣು ಧೂಳು ಅಪ್ಪ, ಪಾಪಿಯಾದ ಮನುಷ್ಯರು ಕರ್ತನೇ, ನಮ್ಮನ್ನ ಕ್ಷಮಿಸಿ ಈ ಒಂದು ಕಾರ್ಯದಲ್ಲಿ ನಮ್ಮನ್ನ ನಡೆಸು. ನಮ್ಮನ್ನ ಹೆಚ್ಚಿಸಿಕೊಳ್ಳುವುದಕ್ಕೆಲ್ಲ ನಮ್ಮನ್ನ ತಗ್ಗಿಸ್ತೀವಿ ದೇವರೇ. ನೀನು ನಾಮ ಮಾತ್ರ ಮಹಿಮೆ ಪಡಲಿ. ನಮ್ಮನ್ನ ಬಲಪಡಿಸು ಈ ಕೂಟಕ್ಕಾಗಿ. ಇನ್ನು ಬರಬೇಕಿರ ನಿಮ್ಮ ಮಕ್ಕಳನ್ನು ಕರೆತಂದು ಈ ಒಂದು ಇದರಲ್ಲಿ ಭಾಗವಹಿಸಕ್ಕಾಗಿ ದೇವರೇ ಕೃಪೆ ನೀಡು. ನಿನ್ನ ನಾಮ ಮಾತ್ರ ಮಹಿಮೆ ಪಡಲಿ. ಎಲ್ಲವನ್ನು ನಮ್ಮ ರಕ್ಷಕನಾಗಿರೋ ಯೇಸು ಕ್ರಿಸ್ತ ನಾಮದಲ್ಲಿ ಕೇಳುತ್ತೇವೆ ಪರಲೋಕ ತಂದೆ. ಸಭಿಕರೆಲ್ಲ ಕೂತ್ಕೋಬೇಕಾಗಿ ಕೇಳ್ಕೊತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಈ ಒಂದು ದಿನಕ್ಕೆ ಕೂಟಕ್ಕೆ ಮೊದಲನೇ ವೇದ ಪಟ್ಟಣ ಆರಿಸ್ಕೊಂಡಂತ ವೇದ ಭಾಗ ವಿಮೋಚನಾ ಕಾಂಡ 12:1-13. ವಿಮೋಚನಾ ಕಾಂಡ 12:1-13 ಇದನ್ನ ನಮ್ಮ ನಡುವೆ ಸೋರಂತ ಯೋಗೇಶ್ವರ ಬಂದು ಓದ್ಬೇಕಾ ಕೇಳ್ಕೊತೀನಿ. ವಿಮೋಚನಾ ಕಾಂಡ 12:1-13. ಯೆಹೋವನು ಪಸ್ಕಹಬ್ಬವನ್ನು ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ವಿಧಿಸಿದ್ದು. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆ ಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆಯ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ ತೊಡೆ ಹೊಟ್ಟೆಯೊಳಗಣವುಗಳ ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು. ಮರುದಿನದ ಬೆಳಗಿನವರೆಗೂ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು. ಬೆಳಗಿನವರೆಗೆ ಮಿಕ್ಕಿದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕಾ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯು ಉಂಟಾಗುವುದಿಲ್ಲ ಎಂಬುದು. ಆರಿಸ್ಕೊಂಡಂತ 2ನೇ ವೇದ ಭಾಗ ಯೋಹನ ಬರೆದಂತ ಸುವಾರ್ತೆ 6:48-59. ಆರಿಸ್ಕೊಂಡಂತ 2ನೇ ವೇದ ಭಾಗ ಯೋಹನ ಬರೆದಂತ ಸುವಾರ್ತೆ 6:48-59. ಇದನ್ನ ನಮ್ಮ ನಡುವೆ ಸ್ವಂತ ಆನಂದ ಅವರು ಓದ್ಬೇಕಾ ಕೇಳ್ತೀನಿ. ಯೋಹನನು ಬರೆದ ಸುವಾರ್ತೆ 6:48-59. ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ
ಅವನು ಸದಾಕಾಲ ಬದುಕುವನು ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಆಗ ಯಹೋದ್ಯರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಲಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ, ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೇ, ನಿಮ್ಮ ಹಿರಿಯರು ಮನ್ನ ತಿಂದರೂ ಸತ್ತರು, ಇದು ಆಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ಕಪೆರ್ನೂಯಿನ ಸಭಾ ಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆರಿಸಿಕೊಂಡಂತ ಪಟ್ಟಣಕ್ಕಾಗಿ ಆರಿಸಿಕೊಂಡ ಮೂರನೇ ವೇದ ಭಾಗ ಯೆಶಾಯನ ಬರೆದಂತ ಪ್ರವಾದನೆ ಗ್ರಂಥ 53:1-12 ಪೂರ್ತಿಯಾಗಿ ಇನ್ನ ನಮ್ಮ ನಡುವೆ ಸ್ವರಂತ ಕೇಶವ್ ಅವರು ಬಂದು ಓದ್ಬೇಕಾ ಕೇಳ್ಕೊಂತೀನಿ. 53:1-12 ಯೆಶಾಯನು ಬರೆದಂಥ ಗ್ರಂಥ 53:1-12. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು? ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಗೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನ ಮುಟ್ಟಿ ಮರುಗಿದರು? ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೋ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು
ಬಲಿಷ್ಠರೊಡನೆ ಸೋರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ದಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವೆಲ್ಲರೂ ದೇವರವಾಕ್ಯ ಸಂದೇಶನ ಕೇಳೋದಕ್ಕಿಂತ ಮುಂಚೆ ನಮ್ಮ ಹೃದಯಗಳನ್ನ ಸಿದ್ಧಪಡಿಸಿಕೊಳ್ಳುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಹಾಡುವಂತ ಸಂಗೀತಗಳಲ್ಲಿ 78ನೇ ಸಂಗೀತ ಕಲ್ವಾರಿ ಕ್ರೂಜಿಯಲ್ಲಿ ಎಂಬಂತ ಸಂಗೀತನ ಹಾಡಿಕೊಡೋಣ. ಯಾರಿಗಾರ ಕುಡಿಯಕ್ಕೆ ನೀರು ಬೇಕು ಅಂತಂದ್ರೆ ಹೇಳಿದ್ರೆ ಅದನ್ನ ನೀರು ಕೊಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀರಿ. ಕಲ್ವಾರಿ ಕ್ರೂಜಿಯಲ್ಲಿ ಹಾಡಿನ ಸಂಖ್ಯೆ 78. ಸೂರ್ಯಂತವು ಪಾವನ ಮಾಡಿ ಸೂರ್ಯಂತವು ಪಾವನ ಮಾಡಿ ಶುದ್ಧ ಮಾಡಿತು ಶುಚಿ ಮಾಡಿತು ಪಾಪವ ಪರಿಹಾರ ಮಾಡಿತು ಶುದ್ಧ ಮಾಡಿತು ಶುಚಿ ಮಾಡಿತು ಪಾಪವ ಪರಿಹಾರ ಕಲ್ವಾರಿ ಕ್ರೂಜಿಯಲ್ಲಿ ಸೂರಿಗಂತರಂತವು ಪಾವನ ಮಾಡಿತು ಜತಾಳಿದ ಕಲ್ವಾರಿ ಕ್ರೂಜಿಯಲ್ಲಿ ಸುರಿದಂತ ರಕ್ತವು ಪಾವನ ಮಾಡಿತು ಲೋದಿಸಿತು ಶೂಲವು ಹಸ್ತವನು ಛೇದಿಸಿತು ಬೇದಿಸಿತು ಇಲ್ಲವು ಹಸ್ತವನು ಛೇದಿಸಿತು ನನ ಮನ ಸಹಿಸಿದ ನನ ರಕ್ಷಿಸ ನನ ಸಹಿಸಿದ ನನ ರಕ್ಷಿಸ ಸೂರಿದಂತ ರಕ್ತವು ಪಾವನ ಮಾಡಿತು ರಕ್ತವಲ್ಲವು ಜೀವ
ನುಂಗಿಸಿ ಬಂತೆಯು ನನಗೆ ಹೊಂದಿದನು ಶುದ್ಧ ಮಾಡಿತು ಶುಚಿ ಮಾಡಿತು ಶುದ್ಧ ಮಾಡಿತು ಶುಚಿ ಮಾಡಿತು ಸಭಿಕರೆಲ್ಲರೂ ಕೂತ್ಕೋಬೇಕಾಗಿ ಕೇಳ್ಕೊಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಈ ದಿನ ವೇದ ಪ್ರಯಾಣಕ್ಕಾಗಿ ಆರಿಸಿದ ವೇದ ಭಾಗ ಮಾರ್ಕನ ಬರೆದಂತ ಸುವಾರ್ತೆ 14:37 ಮಾರ್ಕನ ಬರೆದಂತ ಸುವಾರ್ತೆ 14:37 Mark 14:37 ಇದನ್ನ ನಮ್ಮ ನಡುವೆ ಸುರಂತ ದಾಸ್ ಅವರು ಓದ್ಬೇಕಾ ಕೇಳ್ಕೊಂತೀರಿ. ಮಾರ್ಕನ ಸುವಿಶೇಷಂ 14:37 பின்பு அவர் வந்து அவர்கள் மார்க் எழுதின சுவிசேஷம் 14:37 பின்பு அவர் வந்து அவர்கள் நித்திரை பண்ணுகிறதை கண்டு பேதுருவை நோக்கி, சீமோனே நித்திரை பண்ணுகிறாயோ? ஒரு மணி நேரம் விழித்திருக்க கூடாதா? ஓதினந்த வேதத ஆதாரத் மேலே நம்ம நடுவே சுவந்த ரிச்சர்ட் அவரு தீர்வாக்கிய சந்தேஷம் நம்ம அஞ்சுக்கா கேட்கிறோம். ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಆನ್ಲೈನ್ ಇರುವಂತಹ ಸಹೋದರ ಸಹೋದರಿಯ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ
ಒಂದು ವಿಶೇಷವಾದ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಹಲವಾರು ತಿಂಗಳುಗಳಿಂದ ನಾವು ಸಿದ್ಧರಾಗಿ ಅಲ್ವಾ ಈ ದಿನಕ್ಕೋಸ್ಕರ ಈ ಸಮಯಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಹಾಗಿರೋದ್ರಿಂದ ಇನ್ನು ಸ್ವಲ್ಪ ಸಮಯಗಳಲ್ಲಿ ನಾವು ಯಾವ ಒಂದು ವಿಷಯಕ್ಕೋಸ್ಕರ ಸಿದ್ಧವಾಗಿದ್ದೀವೋ ಅದನ್ನ ನಾವು ನೆರವೇರಿಸಿ ಮುಗಿಸುವವರು ಆಗಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ನೋಡಬೇಕಾದಂತ ಒಂದು ಪಾಠ ಯಾವುದು ಅಂತ ನೋಡಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಕರ್ತನಾದ ಯೇಸುಕ್ರಿಸ್ತನು ಆತನ ಕೊನೆಯ ಜೀವಿತಾವಧಿಯಲ್ಲಿ ಕೊನೆಯ ಸಮಯದಲ್ಲಿ ಅಲ್ವಾ ಈ ಒಂದು ಛಾಯೆ ಆಗಿರುವಂತ ಪಸ್ಕಾವನ್ನ ಅಂದ್ರೆ ಕರ್ತನ ಭೋಜನವನ್ನ ಶಿಷ್ಯರ ಮಧ್ಯದಲ್ಲಿ ಆಚರಣೆ ಮಾಡಿ ಅವರೇನ್ ಮಾಡ್ತಾರೆ ಅಂದ್ರೆ ನಿಜ ಸ್ವರೂಪವಾದಂತ ಆ ಒಂದು ಪಾತ್ರೆ ಅನ್ನ ತಗೊಳ್ಳೋದಕ್ಕೆ ಅವ್ರು ಸಿದ್ಧರಾಗಿ ಏನ್ ಮಾಡ್ತಾರೆ ಅಂದ್ರೆ ಹೊರಡ್ತಾರೆ ಅಲ್ವಾ. ಎಲ್ಲಿಗೆ ಹೋಗ್ತಾರೆ? ಗೆಸ್ಸಮನ ತೋಟಕ್ಕೆ. ಸೊ ಗೆಸ್ಸಮನ ತೋಟಕ್ಕೆ ಹೋದ್ಮೇಲೆ ಅಲ್ಲೇನಾಗುತ್ತೆ ಅನ್ನುವಂಥ ವಿಷಯ ನಾವು ಹಲವಾರು ಪಾಠಗಳಿಂದ ಕೇಳಿ ತಿಳ್ಕೊಂಡಿದ್ದೀವಿ. ಗೆಸ್ಸಮನ ತೋಟದಲ್ಲಿ ದೇವರ ಚಿತ್ತ ಏನೆಂಬುದನ್ನು ಏನ್ ಮಾಡ್ತಾರೆ ತಿಳ್ಕೊಳ್ಳಕ್ಕೆ ಕರ್ತನದ ಯೇಸುಕ್ರಿಸ್ತನ ಅಲ್ಲಿ ಸಿದ್ಧರಾಗಿರ್ತಾರೆ. ಹಾಗಿರ್ಬೇಕಾದ್ರೆ ಕರ್ತನದ ಯೇಸುಕ್ರಿಸ್ತನು ಅಲ್ಲಿ ಒಂದು ಮೂರು ಸರಿ ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ. ಏನಂತ ನೋಡ್ಬೇಕಾದ್ರೆ ದೇವರ ಚಿತ್ತ ಏನೊಂದು ತಿಳಿಯೋದಕ್ಕೆ. ಖಂಡಿತವಾಗ್ಲೂ ಈ ಒಂದು ಸಮಯ ಹೇಗಿತ್ತೆ ಹೇಗಿತ್ತು ಅಂತ ನೋಡ್ಬೇಕಾದ್ರೆ ಅವರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅವರ ಪರಿಸ್ಥಿತಿನ ತಿಳ್ಕೊಳ್ಳಕ್ಕೆ ಈ ಭೂಮಿಯಲ್ಲಿ ಯಾರೊಬ್ರು ಇರ್ಲಿಲ್ಲ. ಅದಕ್ಕೋಸ್ಕರ ಕರ್ತನದ ಯೇಸುಕ್ರಿಸ್ತ ಏನ್ ಮಾಡ್ತಾರೆ ಅಂದ್ರೆ ತನ್ನ ಶಿಷ್ಯರಲ್ಲಿ 11 ಜನರಲ್ಲಿ 3 ಜನರು ಮಾತ್ರ ಏನ್ ಮಾಡ್ತಾರೆ ಆಯ್ಕೆ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಸೊ 3 ಜನ ಆಯ್ಕೆ ಮಾಡಿ ಕರ್ಕೊಂಡು ಹೋದಾಗ ಕರ್ತನದ ಯೇಸುಕ್ರಿಸ್ತ ಏನ್ ಮಾಡ್ತಾರೆ ಅಲ್ಲಿ ಪ್ರಾರ್ಥನೆಯನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಏನಂತ ನೋಡ್ಬೇಕಾದ್ರೆ ದೇವರೇ ನಿಮ್ಮ ಚಿತ್ತವೇನು, ನಿಮ್ಮ ಚಿತ್ತವೇನಂದ್ರೆ ನನಗೆ ಗೊತ್ತಾಗ್ಬೇಕು. ಯಾಕೆ ಅಂತ ನೋಡಿದ್ರೆ ಈಗ ನನಗೆ ಕೊಟ್ಟಿರುವಂತ ಇವ ಜವಾಬ್ದಾರಿ, ಈ ಒಂದು ಕೆಲಸ ಇದು ಸಾಧಾರಣವಾದ ಕೆಲಸ ಅಲ್ಲ. ಇಡೀ ಲೋಕದ ರಕ್ಷಣೆ ಅನ್ನೋದು ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಒಂದು ವೇಳೆ ಏನಾದ್ರೂ ಚಿಕ್ಕ ತಪ್ಪಾದ್ರೂ ಕೂಡ ಇಡೀ ಲೋಕಕ್ಕೆ ಯಾವ ಒಂದು ನಂಬಿಕೆಯ ಭರವಸೆ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಸಮಯದಲ್ಲಿ ದೇವರ ಹತ್ರ ಅವರು ಬೇಲಾಡನ್ನ ನೋಡ್ತೀವಿ. ಎಷ್ಟೊತ್ತು ಬೇಲಾಡಿರ್ಬಹುದು, ಎಷ್ಟು ಸಮಯ ದೇವರ ಹತ್ರ ಕಲ್ತಿರ್ಬೋದು ಅಂತ ನೋಡಿದಾಗ ಅವರು ಪ್ರತಿ ಬಾರಿ ಹೋಗಿ ಬರೋದಕ್ಕೆ ಕನಿಷ್ಠ ಪಕ್ಷ 1 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿದ್ರು, 1 ಗಂಟೆ. ಹಾಗೆ 3 ಸರಿ ಅನ್ಬೇಕಾದ್ರೆ ಎಷ್ಟು ಗಂಟೆ ಇರ್ಬೋದು ಆ ಸಮಯದಲ್ಲಿ? ಯಾಕಂದ್ರೆ ಕೆಲವೊಂದು ವಾಕ್ಯಗಳು ಅದರಿಂದ ಹೇಳ್ತಾ ಇದ್ವಿ ಅಲ್ವಾ. ಹಾಗಾಗಿ ದೇವರ ಹತ್ರ ಏನ್ ಮಾಡ್ತಿದ್ರೆ ಅಂದ್ರೆ ಆ ಭಿನ್ನಾಹವನ ಮಾಡ್ತಿದ್ರೆ, ದೇವರ ಬಳಿ ಏನ್ ಮಾಡ್ತಿದ್ರೆ ಕೇಳ್ತಾ ಇದ್ರೆ, ತನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಕೆಲಸಗಳನ್ನ ನಾವು ಆ ಗೆಸ್ಸಮನೆ ತೋಟದಲ್ಲಿ ಕರ್ತನಾದ ಯೇಸುಕ್ರಿಸ್ತನು ಮಾಡುವುದನ್ನು ಏನ್ ಮಾಡ್ಬೋದು ಗಮನಿಸಬಹುದು. ಆದ್ರೆ 2000 ವರ್ಷಗಳ ಹಿಂದೆ ಇವತ್ತು ಆತನ ಮರಣದ ಒಂದು ದಿನವನ್ನ ನೆನಪು ಮಾಡೋದಕ್ಕೆ ಭೂಮಿಯಲ್ಲಿ ಏನಾಗಿದ್ದಾರೆ ಸಾಕಷ್ಟು ದೇವರ ಭಕ್ತರಿದ್ದಾರೆ. ಬಟ್ ಆ ಒಂದು ಸಮಯದಲ್ಲಿ ನಿಜವಾಗ್ಲೂ ಕರ್ತನದ ಯೇಸುಕ್ರಿಸ್ತನು ಗೆಸ್ಸಮನೆ ತೋಟದಲ್ಲಿ ಇದ್ದಂತ ಸಮಯದಲ್ಲಿ ಆತನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಕ್ಕೆ ಯಾರು ಸಹ ಇರ್ಲಿಲ್ಲ. ಹಾಗಾಗಿ ನಾವು ನೋಡ್ತೀವಿ ಕರ್ತನದ ಯೇಸುಕ್ರಿಸ್ತನು ಅಲ್ಲಿ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮತ್ತೆ ಬರ್ತಾರೆ, ಬಂದು ಶಿಷ್ಯರ ನೋಡ್ತಾರೆ ಅಲ್ವಾ. ಶಿಷ್ಯನ ನೋಡಿದಾಗ ಅಲ್ಲಿ ಶಿಷ್ಯರು ಏನ್ ಮಾಡ್ತಿದ್ರು? ನಿದ್ದೆ ಮಾಡ್ತಾ ಇದ್ರು. ಯಾಕೆ ನಿದ್ದೆ ಮಾಡ್ತಾ ಇದ್ರು? ಯಾಕೆ ನಿದ್ದೆ ಮಾಡಿಯಬಹುದು ಅಲ್ವಾ? ಯಾಕಂದ್ರೆ ರಾತ್ರಿ ಹೊತ್ತು ಸರಿಯಾದ ಸಮಯ, 2 ಗಂಟೆ 3 ಗಂಟೆಗೆ ಯಾರು ಎಚ್ಚರವಾಗಿರ್ತೀವ ಅಲ್ವಾ? ಗೊತ್ತಿರ್ಲಿಲ್ಲ ಅವ್ರೇನ್ ಮಾಡ್ತಿದ್ರೆ ನಿದ್ದೆ ಮಾಡ್ತಾ ಇದ್ರೆ. ಆಗ ಕರ್ತನಾದ ಯೇಸುಕ್ರಿಸ್ತನು ಏನ್ ಮಾಡ್ತಾರಂದ್ರೆ ಅವರಿಗೆ ಒಂದು ವಿಷಯವನ್ನ ಹೇಳ್ತಾರೆ. ಮತ್ತೇನೋ ಸುವಾರ್ತೆ 26:40 ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಸಾಕು ಅಲ್ವಾ? ಏನಂತಿದ್ರೆ ಅಂತ ನೋಡ್ಬೇಕಾದ್ರೆ ಆ ಶಿಷ್ಯರ ಬಳಿಗೆ ಬಂದು ನೀವೇನ್ ಮಾಡಿ, ಒಂದು ಗಳಿಗೆಯಾದರೂ ನನ್ನ ಜೊತೆಗೆ ಎಚ್ಚರವಾಗಿರ್ಬಾರ್ದ ಅನ್ನುವಂಥ ವಿಷಯನ ಹೇಳ್ತಾರೆ. ಯಾರಿಗೆ ಹೇಳ್ತಾ ಇದಾರೆ ಅಂತ ನೋಡ್ಬೇಕಾದ್ರೆ ಅಲ್ಲಿ 3 ಜನ ಇದ್ರು ಕೂಡ ಯಾರನ್ನ ಪಾಯಿಂಟ್ ಮಾಡಿ ಹೇಳ್ತಾ ಇದಾರೆ? ಪೇತ್ರನನ್ನ ಏನ್ ಮಾಡಿದ್ದಾರೆ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದಾರೆ. ಯಾಕೆ ನಮ್ಮ ಕರ್ತನದ ಯೇಸುಕ್ರಿಸ್ತನಿಗೆ ಗೊತ್ತು ಮುಂದೆ ಬರುವಂತಹ ಶೋಧನೆ ಅದರಲ್ಲಿ ತುಂಬಾ ಎಫೆಕ್ಟ್ ಆಗುವಂತ ವ್ಯಕ್ತಿ ಯಾರು ಅಂತ ನೋಡ್ಬೇಕಾದ್ರೆ ಪೇತ್ರನು ಅಲ್ವಾ. ಇದನ್ನ ಮಾರ್ಕನ ಸುವಾರ್ತೆಯಲ್ಲಿ ನಾವು ಕ್ಲಿಯರ್ ಆಗಿ ಓದ್ಬೋದು. ಮಾರ್ಕನ ಸುವಾರ್ತೆ 14:37
ತರುವಾಯ ಅವರು ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದರು. ಆತನು ತನ್ನ ಶಿಷ್ಯರಿಗೆ ಇಲ್ಲೇ ಕೂತುಕೊಳ್ಳಿರಿ. ಆಮೇಲೆ ಆತನು ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರರಿಗೆ, ಸೀಮೋನನೆ, ನಿದ್ದೆ ಮಾಡುತ್ತೀಯ, ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೆಯ ಅಲ್ವಾ? ಸೊ ಏನ್ ಮಾಡ್ತಿದ್ರ ಅಂದ್ರೆ ಸೀಮೋನ್ ಹತ್ರ ಕೇಳ್ತಾ ಇದೆ. ಸೀಮೋನ್ ಅಂತ ನೋಡ್ಬೇಕಾದ್ರೆ ಪೇತ್ರನ ಹತ್ರ ಕೇಳ್ತಾ ಇದ್ರೆ, ಸೀಮೋನೇ ನಿದ್ದೆ ಮಾಡುತ್ತಿದ್ಯಾ, ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೆಯ ಅಲ್ವಾ? ಸೊ ಈ ಪ್ರಶ್ನೆ ಕೇಳ್ಬೇಕಾದ್ರೆ ಅದು ಎಷ್ಟು ನ್ಯಾಯವಾಗಿತ್ತು ಆ ಸಮಯದಲ್ಲಿ ಅಲ್ವಾ? ಸೆಕೆಂಡ್ ನೋಡ್ಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತು, ಕರ್ತನಾದ ಯೇಸು ಕ್ರಿಸ್ತನು ಇನ್ನು ಕೆಲವು ಕ್ಷಣಗಳಲ್ಲಿ ಮಹಾ ಒಂದು ಕಷ್ಟವನ್ನ ಅನುಭವಿಸಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಆದ್ರೆ ಇದೇ ಒಂದು ವಿಷಯ ಶಿಷ್ಯರಿಗೆಲ್ಲ ಗೊತ್ತಿತ್ತಾ? ಹೌದು, ಕರ್ತನಾದ ಯೇಸು ಕ್ರಿಸ್ತನು ಇನ್ನು ಸ್ವಲ್ಪ ಹೊತ್ತು ಶಿಲುಬೆಯನ್ನು ಹೊರಕ್ಕೆ ಹೋಗ್ತಿದ್ರೆ ಇನ್ನೇನ್ ಮಾಡ್ತಿದ್ರೆ? ಅವ್ರನ್ನ ಪರಿವಾಸ ಮಾಡಿ ಶಿಲುಬೇಕಾಗ್ತಾರೆ ಅನ್ಬಿಟ್ಟು ಅಲ್ಲಿರೋ ಯಾರಿಗಾದ್ರೂ ಗೊತ್ತಿತ್ತಾ? ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದೇ ಇರುವಂತ ಸನ್ನಿವೇಶದಲ್ಲಿ ಹೇಗೆ ಅವರು ಅದನ್ನ ಸಿದ್ಧತೆ ಮಾಡೋದು? ಅದೇ ಒಂದು ವಿಷಯ ನೋಡ್ಬೇಕಾದ್ರೆ ಅದು ಕೂಡ ಏನ್ ಬೆಳಿಗ್ಗೆ ಹೋತಲ್ಲ, ರಾತ್ರಿ ಹೋತು ಅಲ್ವಾ? ರಾತ್ರಿ ಇದೆ, ನಿದ್ದೆ ಬಂದಿರುತ್ತೆ ಅಲ್ವಾ ಸಹಜವಾಗಿ. ಮತ್ತೆ ಕರ್ತನಾದ ಯೇಸು ಕ್ರಿಸ್ತನ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ರೆ? ಅವರಿಗೆ ಕೇಳೋದ್ರಲ್ಲಿ ಯಾವ ನ್ಯಾಯವಿದೆ? ಅದು ಪರ್ಟಿಕ್ಯುಲರ್ ಆಗಿ ಪೇತ್ರ ನೋಡಿ ಏನ್ ಮಾಡ್ತಿದ್ರೆ, ನಿದ್ದೆ ಮಾಡ್ತಿದ್ಯಾ, ಒಂದು ಗಳಿಗೆ ಆದ್ರೂ ಎಚ್ಚರವಾಗಿರಲಾರಿಯ. ಸೊ ನಮ್ಗೆ ನೋಡ್ಬೇಕಾರೆ ಹೆಂಗ ಅನಿಸ್ತಾ ಇದೆ? ಗದರಿಸಿರ್ಬೋದಾ ಯೇಸು ಕ್ರಿಸ್ತನು? ಏನ್ ಪೇತ್ರ ಏನ್ ಮಾಡ್ತಿದ್ಯಾ, ಇದೇ ಮಾಡ್ತಿದ್ಯಾ, ಒಂದ್ ಗಳಿಗೆ ಎಚ್ಚರವಾಗಿರ್ಬಾರ್ದ ನೀನು ಅಂತ ಹೇಳ್ತಿದ್ರಾ? ಇಲ್ಲ, ಖಂಡಿತವಾಗ್ಲೂ ಹಾಗೆ ಹೇಳಿರಕ್ಕೆ ಸಾಧ್ಯತೆ ಇಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಷಯವನ್ನ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಕಾರಣಗಳೇನಿರ್ಬೋದು ಅಲ್ವಾ? ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ಪಾಠವನ್ನ, ಈ ಒಂದು ವಿಷಯವನ್ನ, ಇವತ್ತು ನಾವು ನೋಡುವಂತ ಪಾಠವನ್ನ ಇದ್ರ ಮೇಲೆ ಆಧಾರ ಬಗ್ಗೆಟ್ಟು ನೋಡಕ್ ಹೋಗ್ತಾ ಇದೀವಿ ಅಲ್ವಾ? ಒಂದು ಗಳಿಗೆ ಆಗಿರೋ ಗಳಿಗೆ ಆದರೂ ಎಚ್ಚರವಾಗಿರಲಾರಯ್ಯ. ಏನ್ ಪಾಠ ಇರ್ಬೋದು ಇದ್ರಲ್ಲಿ, ಏನ್ ಲೆಸನ್ ನಮ್ಗೆ ಸಿಗ್ಬಹುದು ನೋಡೋಣ. ದೇವರು ನಮ್ಗೆ ಏನ್ ವಿಷಯನ ಇದ್ರಲ್ಲಿ ತಿಳಿಸ್ಕೊಳಕ್ಕೆ ಇಷ್ಟಪಡ್ತಿದ್ರೆ ನಾವೇನ್ ಕಲಿಬಹುದು ಅನ್ನೋ ವಿಷಯವನ್ನ ಏನ್ ಮಾಡೋಣ ಇಲ್ಲಿ ನೋಡೋಣ. ಅಲ್ಲಿ ಸೀಮೋನ್ ಪೇತ್ರನಿಗೆ ಹೇಳಿದಂತ ಒಂದು ವಿಷಯವನ್ನ ಇಟ್ಟು ನಾವು ಇದರಲ್ಲಿ ಇವತ್ತು ಈ ದಿನದಲ್ಲಿ, ಮುಖ್ಯವಾದ ದಿನದಲ್ಲಿ ಏನೆಲ್ಲ ಪಾಠಗಳು ಇದರಲ್ಲಿ ಕಲಿಬಹುದು. ಮುಖ್ಯವಾಗಿ ನೋಡ್ಬೇಕಾದ್ರೆ ಇದನ್ನ ಕುರಿತಾಗಿ ನಮ್ಮ ಏಳನೇ ದೂತರ ಒಂದು ವಿಷಯನ ಬರಿತಾ ಇದ್ರೆ ರಿಪ್ರಿಂಟ್ಸ್ ಅಲ್ಲಿ ಅಲ್ವಾ, ರಿಪ್ರಿಂಟ್ಸ್ 6692 ಅಲ್ಲಿ ಏನಂತ ಬರಿತಾ ಇದ್ರೆ ಅಂದ್ರೆ ಈ ಒಂದು ಸಮಯ ಅಲ್ವಾ, ಈ ಒಂದು ಸಮಯ ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ಕನ್ನಡದಲ್ಲಿ ಇದೆ. ಈ ಓದ್ತೀರ ಯಾರಾದ್ರು? ಕಾಣಿಸ್ತಾ ಇದೆಯಾ? ಆ ನಿರ್ಣಾಯಕ ಸಮಯದಲ್ಲಿ ತಮ್ಮದೇ ಆದ ಮತ್ತು ಇಡೀ ಪ್ರಪಂಚದ ರಕ್ಷಣೆಯು ತಮ್ಮ ಕಷ್ಟ ಪಡುತ್ತಿರಲು ಬಳಲುತ್ತಿರುವ ಕರ್ತನ ಭುಜದ ಮೇಲೆ ತೂಗಾಡುತ್ತಿದೆ ಎಂದು ಅವರು ತಿಳಿದಿರಲಿಲ್ಲ. ಇದು ವಿಶ್ವದ ಬಿಕ್ಕಟ್ಟಿನ ಕರಾಳ ಗಂಟೆ ಅಲ್ವರ ಆ ಗಂಟೆ, ಆ ಸಮಯ ಅಲ್ವಾ. ಕರ್ತನಾದ ಯೇಸು ಕ್ರಿಸ್ತನಲ್ಲಿದ್ದಂತ ಒಂದು ಸಮಯ ಇದೆಯಲ್ಲ, ತುಂಬಾ ಕಷ್ಟಕರವಾದಂತ ಸಮಯ. ಇಡೀ ಲೋಕ ಸುಖವಾಗಿ ನಿದ್ರೆ ಮಾಡ್ತಿದೆ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಏನ್ ಮಾಡ್ತಿದ್ರೆ ಕಷ್ಟವನ್ನ ಅನುಭವಿಸ್ತಾ ಇದ್ರೆ. ಯಾಕಂದ್ರೆ ರಾತ್ರಿ ಹೊತ್ತು ಯಾರು ಎದ್ದಿರಕ್ಕೆ ಚಾನ್ಸ್ ಇಲ್ಲ. ಆದ್ರೆ ಮುಂದೆ ಅವರು ಎದ್ದೋಳ್ಬೇಕಾ ಬೇಡವ ಅನ್ನೋದು ಯಾರ ಮೇಲಿದೆ? ಮುಂದೆ ಅವರಿಗೆ ಲೈಫ್ ಬೇಕಾ ಬೇಡವ ಅನ್ನೋ ವಿಷಯ ಯಾರ ಮೇಲಿದೆ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆಗಿರ್ಬೇಕಾಗತ್ತೆ. ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಪ್ರಶ್ನೆಯನ್ನ ಅಲ್ಲಿ ಏನ್ ಮಾಡ್ತಾರೆ, ಶಿಷ್ಯರಲ್ಲಿ ಕೇಳ್ತಾರೆ. ಸೊ ಏನಿರ್ಬಹುದು ಈ ವಿಷಯದಲ್ಲಿ, ನಮ್ಗೆ ಏನೆಲ್ಲ ಪಾಠ ಇರ್ಬೋದು? ಸೊ ಮೊದಲನೇದಾಗಿ ನೋಡ್ಬೇಕಾದ್ರೆ ಒಂದು ಮೂರು ಪ್ರಶ್ನೆಗಳನ್ನ ಹಾಕೊಳ್ಳೋಣ. ಪ್ರಶ್ನೆಯನ್ನು ಹಾಕಿ ಇಲ್ಲಿ ನಮ್ಗೆ ಏನ್ ಲೆಸನ್ ಇರ್ಬೋದು ಅಂತ ಏನ್ ಮಾಡೋಣ, ಅದ್ರಲ್ಲಿ ಹುಡುಕಕ್ಕೆ ಪ್ರಯತ್ನಗಳನ್ನು ಮಾಡೋಣ. ದೇವರ ವಾಕ್ಯದಲ್ಲಿ ಯಾವ ಸತ್ಯ ನಮ್ಗೆ ದೇವರು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ? ಮೊದಲನೇದಾಗಿ ಏಕೆ ಅವರಿಂದ ಎಚ್ಚರವಾಗಿರಕ್ಕೆ ಸಾಧ್ಯವಾಗ್ಲಿಲ್ಲ ಅಲ್ವಾ? ಸೊ ಶಿಷ್ಯರು ಒಂದು ಕಷ್ಟವಾದ ಸನ್ನಿವೇಶದಲ್ಲಿ ನಮ್ಮ ಕರ್ತನು ಬೋಧಕನ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಅವ್ರ ಕೈ ಏನ್ ಮಾಡಕ್ಕಾಗ್ಲಿಲ್ಲ, ಎಚ್ಚರವಾಗಿರಕ್ಕೆ ಆಗ್ಲಿಲ್ಲ. ಸೊ ಏನಿರ್ಬಹುದು, ಏನಿರ್ಬಹುದು? ಹಾ, ಗುಡ್, ಕರೆಕ್ಟ್ ಹೇಳ್ತಿದ್ರ. ಏನಿರ್ಬಹುದು? ಬಲ ಸಾಲದು. ಇನ್ನೊಂದು ಪದ ಇದೆಯಲ್ಲ ಅದಕ್ಕೆ ಸರಿಯಾದ ಪದ, ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾರಲ್ಲ ಬಲಹೀನತೆ, ವೆರಿ ಗುಡ್ ಅಲ್ವಾ, ಬಲಹೀನತೆ. ಅದನ್ನ ನಿಮ್ಮ ಕರ್ತನಾದ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಹೇಳ್ತಾರೆ. ಏನಂತ ಹೇಳ್ತಾರೆ ಅವ್ರಿಗೆ ನೋಡ್ರಿ, ವಾಕ್ಯ ಹೇಳ್ತಾರೆ ನೋಡಿ, ಓದಿ ಅಲ್ವಾ. ಅದೇ ವಾಕ್ಯದಲ್ಲಿ ಮಾರ್ಕನ ಸುವಾರ್ತೆ 14:37. ಆಮೇಲೆ ಆತನು ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಸೀಮೋನನೇ, ನಿದ್ದೆ ಮಾಡುತ್ತೀಯ, ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೆಯ ಅಲ್ವಾ? ಕಂಟಿನ್ಯೂ ಮಾಡಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ. ಇದು ನಿಮ್ಗೆ ಮತ್ತೇನ ಸುವಾರ್ತೆಯಲ್ಲಿ ಬರುತ್ತೆ. ಮತ್ತೇನ ಸುವಾರ್ತೆ 26:41 ಓದ್ಬಿಡಿ. ಮತ್ತೇನ ಸುವಾರ್ತೆ 26:41. ಹ್ಮ್
41ನೇ ವಚನ. ದೇಹಕ್ಕೆ ಬಲ ಸಾಲದು ಅಂದ್ರೆ ಬಲ ಸಾಲದು ಬಲಹೀನತೆ. ಹಾಗಿರ್ಬೇಕಾದ್ರೆ ಬಲಹೀನತೆ ಅನ್ನೋದು ತುಂಬಾ ಒಂದ್ ದೊಡ್ಡ ವಿಷಯ ನೋಡ್ತಾ ಇದ್ದೀವಿ. ಬಲಹೀನತೆ ಸಾಮಾನ್ಯ ನಮ್ಮೆಲ್ಲರಿಗೂ ಗೊತ್ತಿದೆ. ಬಲಹೀನ ಅನ್ನುವಂತ ಪದವನ್ನ ನಾವು ಕೇಳಿದೀವಲ್ವಾ? ತುಂಬಾ ಬಾರಿ ಕೇಳಿರ್ತೀವಿ. ಯಾವ ಸಮಯದಲ್ಲಿ ಕೇಳಿರ್ತೀವಿ ಬಲಹೀನತೆ ಅನ್ನುವಂಥ ವಿಷಯವನ್ನು? ನಮ್ಮ ಒಂದು ಆತ್ಮೀಕವಾದಂತ ಜೀವಿತದಲ್ಲಿ ಯಾವ ಒಂದು ಸಮಯದಲ್ಲಿ ನಮ್ಮ ಲೈಫಲ್ಲಿ ಬಲಹೀನತೆ ಅನ್ನುವಂಥ ವಿಷಯವನ್ನ ನಾವು ಕೇಳಿರ್ತೀವಿ? ಅಂದ್ರೆ ಅದ್ರ ಬಗ್ಗೆ ತುಂಬಾ ನೋಡಿರ್ತೀವಿ. ಗೊತ್ತಿದೆ ನಮ್ಗೆ ಯಾವ ಸಮಯದಲ್ಲಿ ಯಾರಿಗೂ ಬಲಹೀನತೆ ಇಲ್ವಾ? ಎಲ್ಲರೂ ಬಲಶಾಲಿ ರೈಟ್ ಅಲ್ವಾ? ಬಲಹೀನತೆ ಅರ್ಥ ಮಾಡ್ಕೊಬೇಕು. ಬಲಹೀನತೆ ಅಂದ್ರೆ ಏನು ಅಲ್ವಾ ಎಲ್ರಿಗೂ ಗೊತ್ತಿದೆ. ನೋಡಿ, ಈ ಭೂಮಿಯಲ್ಲಿ ಸಾಕಷ್ಟು ಜನರು ಇದ್ದಾರೆ. ಅವ್ರಿಗೇನಾದ್ರೂ ಒಂದು ವಿಷಯ ಇದ್ದಾಗ, ತಮ್ಮ ಮುಂದೆ ಒಂದು ಗುರಿ ಇದ್ದಾಗ, ಅದನ್ನ ಹೊಂದೋದಿಕ್ಕೆ, ಆ ಗುರಿನ ಮುಟ್ಟೋದಿಕ್ಕೆ ಏನ್ ಮಾಡ್ತಾರೆ? ತುಂಬಾ ಪರಿಶ್ರಮ ಪಡ್ತಾರೆ. ಪರಿಶ್ರಮ ಪಡೆದು ಸಕ್ಸಸ್ ಅಂತಾರೆ. ಅಂದ್ರೆ ಅವ್ರ ಅದ್ರ ಏನ್ ಮಾಡ್ತಾರೆ? ಗುರಿಯನ್ನು ಮುಟ್ಟಿ ಜಯಶಾಲಿಗಳಾಗ್ತಾರೆ. ಜಯಶಾಲಿಗಳಾಗಿ ಏನ್ ಮಾಡ್ತಾರೆ? ದೊಡ್ಡ ವ್ಯಕ್ತಿಗಳಾಗಿದ್ರೆ ಈ ಭೂಮಿಯಲ್ಲಿ ನಾವು ಏನೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಹೆಸರೆಲ್ಲ ತಗೊಳ್ತೀವಿ ನೋಡಿ. ಅವರ ಒಂದು ಲೈಫ್ ಎಲ್ಲ ಇಷ್ಟೆಲ್ಲ ತಗೊಂಡಾಗ ಹೆಂಗಿದ್ದಾರೆ ಅವರೆಲ್ಲ? ಸೊ ಏನಂತ ನಂಬ್ಕೊಡ್ತಾರೆ ಅವರೆಲ್ಲ? ನಿಮ್ ತರ ಸಾಧನ ವ್ಯಕ್ತಿಗಳೇ. ಅಂದ್ರೆ ಏನು ಇಲ್ಲ ಅವ್ರಿಗೆ, ಕಡಿಮೆ ಒಂದು ಬಡತನದಲ್ಲಿ ಇದ್ರು ಮತ್ತೆ ಏನು ಇಲ್ಲದೆ ಇದ್ರು ಕೂಡ ಏನ್ ಮಾಡಿದಾರೆ? ಇವತ್ತು ದೊಡ್ಡ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅವ್ರು ತುಂಬಾ ಪರಿಶ್ರಮ ಪಟ್ಟು ಏನ್ ಮಾಡಿದ್ದಾರೆ? ಅದನ್ನ ಹೊಂದಿದ್ದಾರೆ ಅಂತ ಏನ್ ಮಾಡ್ತೀವಿ? ತುಂಬಾ ವಿಷಯ ನಾವು ಕೇಳಿರ್ಬಹುದು. ಇನ್ಸ್ಪೈರ್ ಆಗಿರುತ್ತಲ್ವ ನಮ್ಗೆ ಭೂಮಿಯಲ್ಲಿ ನೋಡ್ಬೇಕಾದ್ರೆ ತುಂಬಾ ಜನರಿಗೆ ಇನ್ಸ್ಪೈರ್ ಎಲ್ಲ ಏನಿದೆ? ಅಂತ ವ್ಯಕ್ತಿಗಳ ಒಂದು ಲೈಫ್ ಹಿಸ್ಟ್ರಿ. ಅವ್ರನ್ನ ತಗೊಂಡ್ ಏನ್ ಮಾಡ್ತಾರೆ ನೋಡಿ, ಇಂಥ ವ್ಯಕ್ತಿ ಹಿಂಗಲ್ಲ ಆಗಿದ್ದಾರೆ, ನನ್ನ ಕೈಲಿ ಯಾಕಾಗಲ್ಲ, ರೈಟ್ ಅಲ್ವಾ? ಆ ರೀತಿ ವಿಷಯ ನೋಡ್ಬೋದು, ರೈಟ್ ಅಲ್ವಾ? ಹಾಗೆ ನೋಡ್ಬೇಕಾದ್ರೆ ಅವ್ರು ಕೂಡ ಏನ್ ಮಾಡಿದ್ರೆ, ತಮ್ಮ ಬಲದಲ್ಲಿ, ತಮ್ಮ ಮಾನಸಿಕವಾದ ಬಲ ಇರ್ಬೋದು, ತಮ್ಮ ಜ್ಞಾನ ಇರ್ಬೋದು, ಬೇರೆ ಕೆಲವು ವಿಷಯಗಳು ಏನ್ ಮಾಡಿದರೆ ಅದನ್ನ ಡೆವಲಪ್ ಮಾಡಿ ಹೊಂದಿ ಅದನ್ನ ಜಯಶಾಲಿ ಆಗಿದ್ದಾರೆ. ಅದು ನಮ್ಗೆ ಬೇಕಾಗುತ್ತಾ? ಅಂತಹ ಬಲ ನಮ್ಗೆ ಬೇಕಾಗುತ್ತಾ ಅಲ್ವಾ? ಇಲ್ಲಿ ಬಲಹೀನತೆ ಅನ್ನುವಂತ ವಿಷಯ ಯಾವ್ದ್ರ ಮೇಲೆ ಆಧಾರಿತವಾಗಿದೆ? ಯಾವ ವಿಷಯವನ್ನ ಹೇಳ್ತಾ ಇದ್ರೆ ಇಲ್ಲಿ ಬಲಹೀನತೆ ಅಂತ ಆಗಿರ್ಬೇಕಾದ್ರೆ, ನಮ್ಮ ಮುಂದೆ ಇರುವಂತ ಒಂದು ಕೆಲಸ ಅದನ್ನ ಮಾಡಕ್ ನಮ್ಗೆ ಶಕ್ತಿ ಸಾಲ್ತಾ ಇಲ್ಲ. ಯಾವ್ದಿದೆ ನಮ್ಮ ಮುಂದೆ, ಯಾವ್ದು ನಾವು ಮಾಡ್ಬೇಕಾಗಿದೆ? ಕರೆಕ್ಟ್ ಅಲ್ವಾ? ಕ್ರಿಸ್ತನ ಸಾರೂಪ್ಯತೆ. ಅಷ್ಟು ಈಸಿ ಅಲ್ಲ ಅಲ್ವಾ? ಕ್ರಿಸ್ತನ ಸಾರೂಪ್ಯತನ ಬೆಳೆಸ್ಕೊಳ್ಳೋದು ಎಲ್ಲ ಕಾನ್ಸಂಟ್ರೇಷನ್ ಮಾಡ್ಬಿಟ್ಟಿದ್ವಿ, ಕರೆಕ್ಟ್ ಅಲ್ವಾ? ಬೆಳೆಸ್ಕೊಳ್ಳಕ್ಕೆ ಪ್ರತಿದಿನ ನಾವು ಸ್ಟೆಪ್ ಹಾಕಿದಾಗ ಗೊತ್ತಾಗುತ್ತೆ, ಆ ಒಂದು ಕ್ರಿಸ್ತನ ಸಾರೂಪ್ಯ ಅನ್ನೋದು ಅಷ್ಟು ಸುಲಭವಾದಂತ ವಿಷಯವಲ್ಲ. ಹೌದು, ಎಲ್ರು ಕರೆದ್ರು, ಕರೆದಾಗ ನಾವು ಕಾನ್ಫಿಡೆನ್ಸ್ ಆಗಿ ಬಂದಿದ್ದೀವಿ. ನಮ್ಮ ಮನಸ್ಸನ್ನ ಮುಟ್ಟಿ ಹೇಳ್ಬೇಕಾದ್ರೆ, ಪ್ರತಿದಿನ ಜೀವಿತದಲ್ಲಿ ನನ್ನ ಗುಣಗಳನ್ನ, ಪ್ರತಿಯೊಂದು ಗುಣಗಳನ್ನ ತೋರ್ಸಕ್ಕೆ ನಾನು ಹೆಜ್ಜೆ ಇಡ್ಬೇಕಾದ್ರೆ, ಎಲ್ಲೆಲ್ಲ ಎಡವುತ್ತೀನಿ ಅಂತ ನಾವು ನೋಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಕ್ರಿಸ್ತನ ಸಾರೂಪ್ಯ ಒಂದಲ್ಲಿ ಏನಾಗಲ್ಲ, ಅಷ್ಟು ಸುಲಭವಾದ ವಿಷಯವಲ್ಲ. ನನ್ನ ಕೋಪವನ್ನ ಕಂಟ್ರೋಲ್ ಮಾಡೋದು, ನನ್ನ ಇಚ್ಛೆಯನ್ನ ಕಂಟ್ರೋಲ್ ಮಾಡೋದು ಅಲ್ವಾ? ನಾನಿಲ್ಲಿರುವಂತ ದೇವರಿಗೆ ಹಿಡಿಸಿರುವಂತ ಎಲ್ಲ ವಿಷಯಗಳನ್ನ ಕಂಟ್ರೋಲ್ ಮಾಡಿ ನಾನು ಜಯಶಾಲಿಗಳಾಗಿ ಯಾವತ್ತು ನನ್ನಲ್ಲಿ ಅದು ಬರದೇ ಕಾಣಿಸ್ಕೊಳ್ಳುವಂತ ವಿಷಯಕ್ಕೆ ಅಷ್ಟು ಮಟ್ಟಿಗೆ ಓಡೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಮುಟ್ಟು ನಿಜವಾದ ದೇವ್ರ ಮಕ್ಕಳಿಗೆ ಗೊತ್ತು, ಕರೆಕ್ಟ್ ಅಲ್ವಾ? ಇನ್ನು ಆಕ್ಟಿಂಗ್ ಮಾಡೋರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ದೇವ್ರಿಗೋಸ್ಕರ ಪ್ರಯಾಸ ಪಡ್ಬೇಕಾದ್ರೆ ಬಲಹೀನತೆ. ಸೊ ನಮ್ಮ ಬಲಹೀನತೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ತುಂಬಾ ಜನ ಇದು ತುಂಬಾ ಅವರಿಗೆ ಒಂದು ದೇವರ ಒಂದು ದಾರಿನ ದೇವರ ಹೆಜ್ಜೆಯಲ್ಲಿ ನಡೆಯದೇ ಇರಕ್ಕೆ ತುಂಬಾ ಒಂದು ಕಷ್ಟವಾದ ವಿಷಯ ಅಂದ್ರೆ ಬಲಹೀನತೆ, ಮಾಂಸ ಬಲಹೀನತೆ ಅಂತ ಇರ್ಬೋದು. ಇನ್ನು ಏನ್ ಬೇಕಾದ್ರೆ ನೀವು ಅದನ್ನ ಹಾಕ್ಬೋದು, ಅದನ್ನ ಈ ರೀತಿ ಅಂತ ಲಿಸ್ಟ್ ಹಾಕ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಯಾವ ಒಂದು ವಿಷಯನನ್ನ ಕ್ರಿಸ್ತನ ಒಂದು ಸಾರೂಪ್ಯನ ಬೆಳೆಸ್ಕೊಳ್ಳಕ್ಕೆ ಅಡ್ಡಿ ಆಗ್ತಾ ಇದೆಯೋ, ಯಾವ ಒಂದು ವಿಷಯ ಕ್ರಿಸ್ತನ ಒಂದು ಹೆಜ್ಜೆ ನಡೆಯಕ್ಕೆ ನನಗೆ ಆಗ್ತಾ ಇಲ್ವೋ, ಅದಕ್ಕೆ ತಡೆ ಆಗ್ತಿದ್ಯೋ, ಅದೆಲ್ಲ ಯಾವ ಲಿಸ್ಟಲ್ಲಿ ತರ್ಬೋದು ನಾವು? ಬಲಹೀನತೆ, ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ಬ್ರದರ್, ಇದು ಮಾಡಕ್ ಆಗ್ತಿಲ್ಲ ಬ್ರದರ್, ಇದ್ ಮಾಡಕ್ ಆಗ್ತಿಲ್ಲ ಸಿಸ್ಟರ್, ಈ ಕೆಲಸ ಮಾಡಕ್ ಆಗ್ತಿಲ್ಲ. ನಿಜ ಹೇಳ್ಬೇಕು, ನನ್ನ ಕೈಲಿ ಸಾಧ್ಯನೇ ಇಲ್ಲ. ಒಪ್ಪನಾಗ ನಾವೇನು ಸ್ಟೇಟ್ಮೆಂಟ್ ಹೇಳ್ತೀವಿ ಗೊತ್ತಾ? ನನ್ನ ಕೈಲಂತೂ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕೆ ಆಗದೇ ಇಲ್ಲ ಅಲ್ವಾ? ಅಲ್ಲಿಗೆ ಬಂದು ಏನ್ ಮಾಡ್ತೀವಿ? ನಿಂತಿರ್ತೀವಿ. ಸಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಇಲ್ಲಿ ಗಮನಿಸ್ಬೇಕಾದಂತ ವಿಷಯ ಪರ್ಟಿಕ್ಯುಲರ್ ಆಗಿ ಇದನ್ನ ಹೇಳಿದ್ವಲ್ಲ ನಾವು, ಯೇಸು ಕ್ರಿಸ್ತ ಯಾರನ್ನ ನೋಡಿ ಹೇಳ್ತಾ ಇದಾರೆ? ಪೇತ್ರನ ನೋಡಿ ಹೇಳ್ತಾ ಇದಾರೆ. ಅಲ್ಲಿ ಒಂದು ಲೆಸನ್ಸ್ ಇದೆ ನಮ್ಗೆ ಅಲ್ವಾ? ನಮ್ ಸಹೋದರ ಬರೀಬೇಕಾದ ಇದೊಂದು ಸಬ್ಜೆಕ್ಟ್ ಆಗಿ ಬರೀತಾರೆ. ಪೇತ್ರನಲ್ಲಿ ಇದ್ದಂತ ಒಂದು ಏನಪ್ಪ ಇತ್ತು ಬಲಹೀನತೆ ಪೇತ್ರನಲ್ಲಿ? ಏನಿತ್ತು? ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಎ ವೀಕ್ನೆಸ್, ರೈಟ್ ಅಲ್ವಾ? ಸ್ವಾರ್ಥ, ನನ್ನಿಂದ ಆಗುತ್ತೆ, ನಾನ್ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ಹೋದ್ರೆ ನಾವು ಫೇಲಿಯರ್ ಆಗಿ ನಿಂತ್ಕೊಳ್ತೀವಿ. ಅಂತ ಒಂದು ಪದವನ್ನ ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯೋರು ಬಳಸುವ ಹಾಗೆ ಇಲ್ಲ. ಒಂದು ವೇಳೆ ಬಳಸಿದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ಕ್ರಿಸ್ತನ ಸ್ವರೂಪಿಯನ್ನ ಬೆಳೆಸ್ಕೊಳ್ಳಕ್ಕೆ ನಮ್ಮಲ್ಲಿ ನಮ್ಮ ಜ್ಞಾನವಾಗಲಿ, ನಮ್ಮಲ್ಲಿರುವಂತ ವೈಯಕ್ತಿಕ ಶಕ್ತಿ ಯಾವುದೇ ಇರ್ಬೋದು, ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ಶಕ್ತಿ ಇರ್ಬೋದು, ಯಾವುದೋ ಅದೇನಾಗಲ್ಲ, ಆದ ಪ್ರಯೋಜನವಿಲ್ಲ, ನಿಷ್ಪ್ರಯೋಜನವಾಗುತ್ತೆ. ಸೊ ಇದು ಮೊದಲನೇದಾಗಿ ದೇವ್ರ ಮಕ್ಕಳಿಂದ ನಮ್ಗೆ ಗೊತ್ತಾಗ್ಬೇಕು. ಅದಕ್ಕೆ ಪೇತ್ರ ನೋಡಿ ಹೇಳ್ತಾ ಇದ್ದಾರೆ, ಪೇತ್ರ ನಮ್ಗೆ ಒಂದು ದೊಡ್ಡ ಲೆಸನ್ ಅಲ್ವಾ? ಪೇತ್ರ ಹಾಗೆ ಏನ್ ಮಾಡಿದ್ರು? ನಾನ್ ದೇವ್ರೆ ಯಾಕೆ ಆಗಲ್ಲ, ನಾನು ಸಾಯ್ತೀನಿ, ನೋಡ್ತೀರಾ
ನೋಡಿ ನೀವು ಬೇಕಾದ್ರೆ ನಿಮ್ ಜೊತೆಗೆ ಏನ್ ಮಾಡ್ತೀನಿ ಸಾಯ್ತೀನಿ. ಆದ್ರೆ ಕರ್ತನದ ಯೇಸುಗೆ ಗೊತ್ತಿತ್ತು ಅಲ್ವಾ ಆತನ ಬಲಹೀನತೆ ಎಷ್ಟು ದೊಡ್ಡದಾಗಿದೆ. ಕರ್ತನದ ಯೇಸುಗೆ ಎಷ್ಟು ಮಟ್ಟಿಗೆ ಗೊತ್ತಿದ್ರು, ಯಾಕೆ ಯಾಕೆ ಕರ್ತನ ಯೇಸುಕ್ಸ್ತನ ಗೊತ್ತಿತ್ತು, ಯಾಕೆಂದ್ರೆ ಕರ್ತನದ ಯೇಸುಕ್ಸ್ತನ ಯಾವಾಗಲೂ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಇರಲಿಲ್ಲ, ಅದೆಲ್ಲ ಜಯಿಸ್ ಬಂದಿದ್ರು. ನನ್ನಿಂದ ನನ್ನ ಬಲದಿಂದ ಹೌದು ನಾನು ಪರಿಪೂರ್ಣವಾದ ವ್ಯಕ್ತಿಯಾಗಿದ್ದೀನಪ್ಪ, ದೇವ್ರು ನನ್ನ ಪರಿಪೂರ್ಣವಾಗಿ ಕೊಟ್ಟಿದ್ದಾರೆ, ನನ್ನ ಕೈಲಿ ಈ ಒಂದು ಶಿಲುಬೆಯನ್ನ ಈ ಬಾಧೆಯನ್ನ ಪಾತ್ರೆ ತಗೊಳಕ್ಕಾಗುತ್ತೆ ಅಂತ ಏನಾದ್ರು ಬಂದಿದ್ರೆ ಅವ್ರು ಎಲ್ಲ ಮುಗಿಸ್ಬಿಡ್ತಿದ್ರು ಖಂಡಿತ ಅಲ್ವಾ. ಆದ್ರೆ ಏನ್ ಮಾಡಿದ್ರೆ ಯಾವ ಕ್ಷಣದಲ್ಲೂ ಕೂಡ ತನ್ನ ಒಂದು ಮಾಂಸಿಕ ಬಲವನ್ನ ತನ್ನ ಮೇಲೆ ಯಾವುದೇ ನಂಬಿಕೆಯನ್ನ ಕರ್ತನ ದೇಸಿಸ್ತನೋ ಇರ್ಲಿಲ್ಲ, ಅದು ಫೇಲಿಯರ್ ಆಗುತ್ತಂತ ಆತನಿಗೆ ಗೊತ್ತಿತ್ತು. ಸೊ ಕೊನೆ ಹಂತದವರಿಗೆ ಕರ್ತನ ದೇಸಿಗೆ ಮಾಡಿದ್ರು ತಂದೆಯ ದೇವ್ರು ನಂಬ್ಕೊಂಡಿದ್ರು. ಹಾಗೆ ಪೇತ್ರ ನೋಡ್ಬೇಕಾದ್ರೆ ಪೇತ್ರನಲ್ಲಿ ಆ ಒಂದು ವೀಕ್ನೆಸ್ ಇತ್ತು, ಅದು ಗೊತ್ತಿರ್ಲಿಲ್ಲ ಆತನಿಗೆ. ಅದನಿಗೆ ಎಲ್ಲಿವರೆಗೂ ಗೊತ್ತಿರ್ಲಿಲ್ಲ ಅಂದ್ರೆ ಎಲ್ಲಿವರೆಗೂ ಗೊತ್ತಿರ್ಲಿಲ್ಲ ಗೊತ್ತಾ, ಎಲ್ಲಿವರೆಗೂ ಗೊತ್ತಿರ್ಲಿಲ್ಲ, ಕೋಳಿ ಕೂಗುವರೆಗೂ ಗೊತ್ತಿರ್ಲಿಲ್ಲ. ಕೋಳಿ ಕೂಗಿದ್ಮೇಲೆ ನೋಡಿ, ಈಗ ದೇವ್ರು ಕೆಲವೊಂದು ಟೈಮಲ್ಲಿ ಪ್ರಾಣಿಗಳ ಮೂಲಕ ಏನ್ ಮಾಡಿದಾರೆ ಮನುಷ್ಯನ ಎಚ್ಚರಿಸ್ಬಿಟ್ಟಿದ್ದಾರೆ. ಪೇತ್ರನಿಗೂ ಅದೇ ಒಂದು ಎಚ್ಚರಿಕೆ ಇತ್ತು ಅಲ್ವಾ, ಆ ಒಂದು ದೇವ್ರು ಸೃಷ್ಟಿ ಮಾಡಿದ ಸೃಷ್ಟಿ ಮೂಲಕ ಏನಾಯ್ತು ಒಂದ್ ಲೆಸನ್ ಬರ್ತಿ, ಇಷ್ಟೆಲ್ಲ ಹೇಳದ್ ನೆನಪು ಬರ್ಲಿಲ್ಲ. ಕೋಳಿ ಕೂಗಿದ್ಮೇಲೆ ಏನಾಯ್ತು, ಹೌದು ಕರ್ತನ ದೇಸಕ್ಕೆ ಏನ್ ಮಾಡಿದ್ರು ಅವತ್ತೇ ಹೇಳಿದ್ರು, ನಾನು ಕೇಳಿಲ್ಲ, ನನ್ನ ಸ್ವಂತ ಬಲದಿಂದ ಬಂದೆ, ನಾನು ಹೇಗಾದ್ರೂ ಮಾಡಿ ಕ್ರಿಸ್ತನ ಜೊತೆಗೆ ಸಾಯ್ಬೇಕಂತ ಬಂದೆ. ಬಂದೇನ್ ಮಾಡ್ದೆ, ನಾನು ನಿಂತ್ಕೊಂಡೆ. ನಿಂತ್ಕೊಂಡಿಲ್ವಾ ಪೇತ್ರನು, ನಿಂತ್ಕೊಂಡ್ರ ಇಲ್ವಾ, ನಿಂತ್ಕೊಂಡ್ರು ನೋಡಿ. ಯಾತ್ರ ನಿಂತ್ಕೊಂಡ್ರು ಅಂದ್ರೆ ನೋಡಿ, ಸುತ್ತಲೂ ಮಹಾಯಾಜಕರ ಸೈನ್ಯ ಸುತ್ತುವರೆದಿರ್ಬೇಕಾದ್ರೆ ಒಬ್ಬ ಆಳನ್ನ ಕಿವಿನ ಕಟ್ ಮಾಡದೇನೋ ಅಷ್ಟು ಈಸಿನಾ ಅಲ್ವಾ. ಸಾವು ಟಾರ್ಗೆಟ್ ಇಟ್ಟಿದ್ದು ಎಲ್ಲಿ ಗೊತ್ತಾ, ತಲೆಗೆ ಕತ್ತಿಗೆ ಇಟ್ಟಿದ್ದು. ಯಾಕೆ ಮೀನ್ ಕಟ್ ಮಾಡ್ತಾರೆ, ಏನ್ ಮಾಡ್ಬೇಕು, ಕಟ್ ಮಾಡಾಕ್ಬೇಕಂತ ಬಂದಿದ್ರು. ಅದೇನಾಯ್ತು ಸ್ವಲ್ಪದಲ್ಲಿ ಮಿಸ್ ಆಯ್ತು ನೋಡಿ, ಕಿವಿಗ್ ಬಿತ್ತು. ಎಷ್ಟು ಧೈರ್ಯ ಇದ್ದಿರ್ಬೇಕು ಆ ವ್ಯಕ್ತಿಗೆ, ಎಲ್ಲೋಯ್ತಾ ಧೈರ್ಯ, ಕ್ಷಣ ಮಾತ್ರ ಏನಾಗ್ಲಿಲ್ಲ ಧೈರ್ಯ ಇರ್ಲಿಲ್ಲ. ಯಾವಾಗ ಯೇಸು ಕ್ರಿಸ್ತನ ಹಿಡಿದ್ರು ಆತನ ಸಂಪೂರ್ಣ ಧೈರ್ಯ ಏನಾಯ್ತು ಅಲ್ವಾ. ನಮ್ಮ ರಕ್ಷಕನು ಏನ್ ಬೇಕಾದ್ರೂ ಮಾಡ್ಬೋದಾಯ್ತು, ಆತನೇ ಏನು ಮಾಡಿ ನಿಂತ್ಕೊಂಡಿದ್ದಾರೆ, ಆತನೇ ಏನು ಮಾಡ್ತಾ ಇಲ್ಲ, ಮತ್ತೆ ನಾನೇನ್ ಮಾಡೋಕ್ಕಾಗುತ್ತೆ ಅಲ್ವಾ. ಆತನ ಮನಸ್ಸಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಯ್ತು. ಆತನ್ಗೆ ಈ ಗತಿ ಅಂದ್ರೆ ನನ್ ಗತಿ ಏನು, ನಾನೇನ ಈ ಕೈಲಿ ಸಿಕ್ಬಿಟ್ರೆ ಏನಾಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ಸೊ ನೋಡಿ, ನೋಡ್ಬೇಕಾದ್ರೆ ಈ ರೀತಿ ಒಂದು ವಿಷಯವನ್ನ ನಮ್ಗೆ ಇಲ್ಲಿ ದೇವರು ನೆನಪು ಮಾಡ್ತಾ ಇದಾರೆ. ಖಂಡಿತವಾಗ್ಲು ನಾವೆಲ್ಲರೂ ಪೇತ್ರನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಗೊತ್ತಾ, ಪೇತ್ರನ ಆ ರೀತಿ ನಡೆದೇ ಇದ್ರೆ ನಮ್ಗೆ ಹಲವಾರು ಲೆಸನ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ ಅಲ್ವಾ. ಆದ್ರೂ ಕೂಡ ಅದಾದ ನಂತರ ಏನ್ ಮಾಡಿದಾರೆ, ದೇವರಿಗೆ ಮೆಚ್ಚುಗೆಯಾಗಿ ಓಟವನ್ನ ಏನ್ ಮಾಡಿದ್ರೆ ಪೇತ್ರ ಓಡಿದರೆ, ಆದ್ರೂ ಆ ಕ್ಷಣದಲ್ಲಿ ಅದು ಸಾಧ್ಯತೆ ಇಲ್ಲ. ಏನ್ ಅನ್ಕೊಬಹುದು ನಾವು ನೋಡಿದಾಗ, ನಾನೇನೇ ಇದ್ದಿದ್ರೆ ಇಷ್ಟೊತ್ತಿಗೆ ಪೇತ್ರ ಇರೋ ಪ್ಲೇಸ್ ಅಲ್ಲಿ ಅಲ್ವಾ, ಹಂಗೆ ಇರ್ತಿದ್ವಾ, ಪರವಾಗಿಲ್ಲ ನೋಡಿ ಪೇತ್ರ ಆದ್ರೆ ಮಿಕ್ಕಿದಳ ಬಿಟ್ಟೋಡೋಗ್ಬಿಟ್ರು, ಆ ಲಿಸ್ಟಲ್ಲಿ ನಾವ್ ಇರ್ತಿದ್ವಿ ಏನು ಅಲ್ವಾ. ಸೊ ನೋಡ್ಬೇಕಾರೆ ಈ ಒಂದು ಸಮಯದಲ್ಲಿ ದೇವ್ರ ಮಕ್ಕಳು ಬಲಹೀನತೆ ಅನ್ನೋಂತ ವಿಷಯ ನಮ್ಗೆ ಬಂದ್ಬಿಡುತ್ತೆ ಅಲ್ವಾ. ಬಲಹೀನತೆ ಅಂದಾಗ ನಾವೇನ್ ಮಾಡ್ತೀವಿ, ಹಲವಾರು ವಿಷಯಗಳನ್ನ ಇಲ್ಲಿಟ್ಟು ನಮ್ ಕೈಲಿ ಸಾಧ್ಯತೆನೆ ಇಲ್ಲ ಅಂತ ಏನ್ ಮಾಡ್ತೀವಿ, ತೆಗ್ದಾಕ್ ಹೋಗ್ಬಿಡ್ತೀವಿ. ನಮ್ಮಲ್ಲಿರುವಂತ ಗುಣಗಳನ್ನ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ, ಎಲ್ಲೋ ಒಂದ್ ಮಿಸ್ಟೇಕ್ ಆಗಿರುತ್ತೆ ಅಲ್ಲಿಗೆ ಬಿಟ್ಟೋಗ್ಬಿಡ್ತೀವಿ, ಆಗಲ್ಲ ದೇವ್ರ ಅಂದ್ಬಿಟ್ಟು. ಸ್ವಲ್ಪ ಯೋಚನೆ ಮಾಡಿ, ನಾವು ನೋಡ್ಬೇಕಾಗಿರೋದು ಯಾರನ್ನು, ನಮ್ಮ ಕರ್ತನದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಯಾವ ರೀತಿ ಬಂದ್ರು ಭೂಮಿಯಲ್ಲಿ, ದೇವ್ರ ಏನಾದ್ರು ಅವ್ರಿಗೆ ಎಷ್ಟು ಆರ್ಡಿನರಿ ಪವರ್ ಕೊಟ್ಟಿದ್ರ, ಅಲ್ಲ ಎಷ್ಟು ಆರ್ಡಿನರಿ ಶಕ್ತಿ ಕೊಟ್ಟಿದ್ರ. ನಾವ್ ಹಿಂಗೆಲ್ಲ ಹೇಳ್ಬಾರ್ದು ಅನ್ಬಿಟ್ಟೆ ಅವ್ರಿಗೆ ಏನ್ ಮಾಡಿದ್ರೆ, ಹುಟ್ಟಿಸ್ಬೇಕಾದ್ರೂ ಆ ರೀತಿ ಹುಟ್ಟಿಸಿಲ್ಲ ಅವ್ರಿಗೆ, ಕರೆಕ್ಟ್ ಅಲ್ವಾ. ಯಾವ ರೀತಿಲಿ ಹುಟ್ಟಿಸಿದ್ರು, ಎಲ್ಲ ಒಂದು ಒಳ್ಳೆ ಪ್ಲೇಸಲ್ಲಿ ಒಳ್ಳೆ ಅಪ್ಪ ಅಮ್ಮ ಇರೋರು ಒಳ್ಳೆ ಶ್ರೀಮಂತರಿವ್ರ ಏನೋ ಹುಟ್ಟಿದ್ರೆ ಚೆನ್ನಾಗಿ ಉಪಚಾರ ಮಾಡಿ ಮಗುನ ಚೆನ್ನಾಗಿ ಬೆಳೆಸಿ ಬೇಕಿದ್ದೆಲ್ಲ ಪೂರೈಸ್ತಿದ್ರೇನೋ, ಆ ರೀತಿಲಿ ಏನ್ ಮಾಡಿಲ್ಲ ದೇವ್ರು ಅವ್ರನ್ನ ಹುಟ್ಟಿಸಿಲ್ಲ. ಬಡವರ ಒಂದು ಕನಿಷ್ಠವಾದ ಮಿಡ್ಲ್ ಕ್ಲಾಸ್ಗಿಂತ ಕೆಳಗಿರುವಂತ ಒಂದು ಜನರಲ್ಲಿ ಏನ್ ಮಾಡ್ತಾರೆ ಗೊತ್ತಲ್ವಾ, ನಮ್ಗೆಲ್ಲ ಗೊತ್ತಿದ್ದೇನೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿಲ್ಲ ಅನ್ಸುತ್ತೆ ಅಷ್ಟೇ. ಆ ಕಾಲದಲ್ಲಿ ಕಾರ್ಪೆಂಟರ್ ಅಂದಾಗ ಏನ್ ಕೆಲಸ ಗೊತ್ತಾ, ಅಷ್ಟು ಇದೆ ಈಸಿ ಆದ ಕೆಲಸ ಅಲ್ಲ. ಇವತ್ತೆಲ್ಲ ಮಿಷಿನರಿ ಬಂದಿದೆ, ಆ ಕಾಲದಲ್ಲಿ ಏನ್ ಮಾಡ್ಬೇಕು, ಎಲ್ಲವನ್ನ ಮರವನ್ನ ಕಟ್ ಮಾಡಿ ಹೊತ್ಕೊಂಡು ಬರ್ಬೇಕು, ಹೊತ್ಕೊಂಡ್ ಬಂದ ಅದನ್ನ ಪ್ರಿಪೇರ್ ಮಾಡ್ಬೇಕು. ತುಂಬಾ ಕಷ್ಟಕರವಾದ ಕೆಲಸ, ಕಷ್ಟಕರವಾದ ಕುಟುಂಬದಲ್ಲಿ ಕರ್ತನಾದ ಎಷ್ಟು ಏನ್ ಮಾಡಿದ್ರೆ ಹುಟ್ಟಿದ್ದಾರೆ, ಹಲವಾರು ಬಾರಿ ಆ ಮರವನ್ನ ಏನ್ ಮಾಡಿರ್ಬೋದು ಅವರು, ಹೊತ್ಕೊಂಡ್ ಬಂದಿರ್ಬೋದು. ಕೊನೆಗೆ ಅದೇ ಶಿಲ್ಬೆಯನ್ನ ಏನ್ ಮಾಡ್ತಾರೆ, ಹೊಡ್ತಾರೆ. ಅಂತ ಒಂದು ಸನ್ನಿವೇಶದಲ್ಲಿ ಕರ್ತನಾದ ಯೇಸುಕ್ಸ್ ಏನ್ ಮಾಡ್ತಾರೆ, ಭೂಮಿಯಲ್ಲಿ ಹುಟ್ಟರೆ, ಸಾಧನ ವ್ಯಕ್ತಿ ಎಲ್ಲ ಹುಟ್ಟರೆ. ಅವ್ರಿಗೆ ಎಷ್ಟು ಆರ್ಡಿನರಿ ಆಗಿ ಏನು ದೇವ್ರು ಏನ್ ಮಾಡಿಲ್ಲ ಪೂರೈಸಿಲ್ಲ. ನಿಜ ಹೇಳ್ಬೇಕಾದ್ರೆ ನಾವೆಲ್ಲ ಇವತ್ತೇನ್ ಜೀವಿಸ್ತಾ ಇದ್ರು, ನಾವ್ ಇಲ್ಲಿರೋರೆಲ್ಲ ನಮ್ಗಿಂತ ಕೀಳಾದ ಲೈಫೇ ಕರ್ತನಾದ ಯೇಸುಕನ್ ಜೀವಿಸಿದ್ದು ಗೊತ್ತಾ, ನಮಗಿಂತ ತುಂಬಾ ಕೀಳಾದ ಲೈಫ್ ನಾವು ಜೀವಿಸಕ್ ಸಾಧ್ಯತೆನೇ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ರು, ನೀವು ಸ್ಟಡಿ ಮಾಡಿ ಅವರ ಒಂದು ಲೈಫ್ನ, ಅವ್ರು 3.5 ವರ್ಷ ಅವ್ರೇನ್ ಜೀವಿತ ಮಾಡಿದರೆ ಆ ಲೈಫ್ನ ನಮ್ಮಲ್ಲಿ ನಮ್ಗೆ 100 ವರ್ಷ ಕೊಟ್ಟರು ನಾವಲ್ಲಿ ಏನ್ ಮಾಡೋಕ್ಕಾಗಲ್ಲ, ಜೀವಿಸಕ್ಕಾಗಲ್ಲ. ಅಷ್ಟು ಲಿಸ್ಟ್ ಆಗಿರುವಂತಹ ಸ್ಥಿತಿಯಲ್ಲಿ ಕರ್ತನಾದ ಯೇಸುಕ್ರಿಸ್ತನು ನಮ್ಮಂತೆ ಬಲಹೀನರು, ಬಲಹೀನರಂತೆ ಮಾಂಸಧಾರಿಯಾಗಿದ್ರು, ರಕ್ತ ಮಾಂಸಧಾರಿಯಾಗಿದ್ರು.
ಮಕ್ಕಳು ರಕ್ತ ಮಾಂಸಧಾರಿ ಆಗಿರೋದ್ರಿಂದ ಆತನು ಕೂಡ ರಕ್ತ ಮಾಂಸಧಾರಿ ಆಗಿದೆ. ತಂದೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಕ್ರಿಸ್ತನ್ ನಮ್ಗೆ ಒಂದು ಲೆಸನ್ ಇಟ್ಟಿದ್ದಾರೆ. ಓ, ನಿಮ್ಮ ಬಲಹೀನತೆ ಇದೆಯಾ ತೆಗೆದ ಸೈಡಲ್ಲಿ ಇಡಿ ಅಲ್ವಾ. ಕರ್ತನಾದ ಯೇಸುಕ್ರಿಸ್ತನ ಏನ್ ಮಾಡ್ರಿ ನೋಡ್ರಿ, ಆತನು ನಮ್ಮಂತೆ ಬಲಹೀನರಾಗಿದ್ರು ಏನ್ ಮಾಡಿದಾರೆ, ಎಷ್ಟು ದೊಡ್ಡ ಕೆಲಸ ಮಾಡಿದಾರೆ, ಇಡೀ ಲೋಕಕ್ಕೆ ವಿಮೋಚಕನಾಗಿ ಆಗ್ಬಿಟ್ರು. ಹೆಂಗಪ್ಪ ಆಗ್ಬಿಟ್ರು? ನಂತರನೇ ಮಾಂಸ ಇತ್ತು ಅವ್ರಿಗೆ, ನಂತರ ಇತ್ತು. ಏನ್ ಕೊಟ್ಟರು ದೇವ್ರವ್ರಿಗೆ? ಎಷ್ಟು ಆರ್ಡಿನರಿ. ಏನಾದ್ರು ಪವರ್ ಕೊಟ್ರ ದೇವ್ರವ್ರಿಗೆ? ನಾವು ಅದನ್ನೇ ನೋಡ್ಕೊಂಡ್ ಬರ್ತಾ ಇದ್ದಿಲ್ಲ. ಈ ಒಂದು ಕರ್ತನ ಒಂದು ಬಾಧೆಗಳ ನೋಡ್ಬೇಕಾದ್ರೆ ನಾವು ಅದನ್ನೇ ನೋಡ್ತಾ ಇದೀವಿ. ಏನ್ ಕೊಟ್ಟಿದ್ರ ಅವ್ರಿಗೆ ಪವರ್? ಕೊನೆ ಕ್ಷಣದಲ್ಲಿ ಆ ಒಂದು 33 ವರ್ಷದ ಕೊನೆಯ ಹಂತದಲ್ಲಿ ಆ ಪಸ್ಕ ಆ ಒಂದು ಕರ್ತನ ಗೆಸ್ಸಮಿನ ತೋಟದಿಂದ ನಂತರ ಇರುವಂತ ಒಂದು ಲೈಫ್ ಇದೆಯಲ್ಲ, ಆ ಲೈಫ್ ಹೆಂಗಿತ್ತು ಗೊತ್ತಾ ಕರ್ತನ ದೇಸಿಸ್ತನಿಗೆ ಅಲ್ವಾ? ಅದಕ್ಕೆ ಐಶ್ಯದಲ್ಲಿ ಒಂದು ವಾಕ್ಯ ಇದೆ, ಆತನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು. ಜಜ್ಜೋದು, ನಿಮ್ಮನ್ನ ಯಾರಾದ್ರೂ ಹೊಡೆದ್ರೆ ಸುಮ್ಮನೆ ಇರ್ತೀರಾ? ನಿಮ್ಮನ್ನ ಬೆತ್ತ ತಗೊಂಡು ಬಾರಿಸಿದ್ರೆ ಸುಮ್ಮನೆ ಇರ್ತೀರಾ? ಸುಮ್ಮನೆ ಇದ್ರೆ ಏನರ್ಥ? ಸುಮ್ಮನೆ ಇದ್ರೆ ಏನರ್ಥ? ಯಾರೋ ಹೊಡಿತಾರೆ ಸೈಲೆಂಟ್ ಹಂಗಿದ್ರೆ ಏನರ್ಥ? ನಾನು ಮೊದಲೇ ಏನ್ ಮಾಡ್ಬಿಟ್ಟಿದ್ನಪ್ಪ, ಒಪ್ಪಿಸ್ಕೊಟ್ಬಿಟ್ಟಿದ್ದೀನಿ, ನೀನ್ ಎಷ್ಟು ಬೇಕಾದ್ರೆ ಹೊಡಿಬಹುದು. ಕರೆಕ್ಟ್ ಅಲ್ವಾ? ಈಗ ನೋಡಿ, ಕರ್ತನಾದ ಯೇಸು ಕ್ರಿಸ್ತನಿಗೆ ಜಜ್ಜೋದಕ್ಕೆ ಏನ್ ಮಾಡಿದಾರೆ ದೇವ್ರ ಹತ್ರ? ಒಪ್ಪಿಸ್ಕೊಟ್ಟಿದ್ದಾರೆ. ಅವರು ನಿಮ್ಮ ನಮ್ಮ ಹಾಗೆ ರಕ್ತ ಮಾಂಸಧಾರಿ ಆಗಿದ್ರು ಕೂಡ ಅವ್ರಿಗೇನು ಎಷ್ಟು ಆರ್ಡಿನರಿ ಪವರ್ ದೇವ್ರು ಏನು ಕೊಡ್ಲಿಲ್ಲ, ಯಾವುದೇ ಒಂದು ಎಕ್ಸ್ಟ್ರಾ ಎನರ್ಜಿ ಇರಲಿಲ್ಲ. ಯಾಕಂದ್ರೆ ಆ 33 ವರ್ಷದಲ್ಲಿ 3.5 ವರ್ಷ ಏನಿತ್ತು ಅವ್ರ ಎನರ್ಜಿ ಎಲ್ಲ ಏನ್ ಮಾಡ್ಕೊಂಡಿದ್ರು, ಎಲ್ಲವನ್ನು ಬಿಟ್ಟಿದ್ರು. ಎಲ್ಲರನ್ನು ಸುಖ ಕೊಡಕ್ಕೆ, ಎಲ್ಲರನ್ನು ಆರೋಗ್ಯವಂತರಾಗಿ ಮಾಡೋದಕ್ಕೆ, ರೋಗಗಳನ್ನ ಗುಣಪಡಿಸಕ್ಕೆ ಏನಾಯ್ತು? ಅವ್ರ ದೇಹದಿಂದ ಶಕ್ತಿ ಎಲ್ಲ ಹರಿದೋಗಿತ್ತು ಅಲ್ವಾ? ಕೊನೆ ಹಂತದಲ್ಲಿ ನೈಟ್ ಎಲ್ಲ ನಿದ್ದೆ ಮಾಡಲಿಲ್ಲ ಅವರು. ಊಟ ಮಾಡಿದ್ರು ಗೊತ್ತಿಲ್ಲ. ಬೆಳಗಿನ ಹೊತ್ತು ನೋಡಿ ಎಷ್ಟು ಕಷ್ಟ ಇರ್ಬೋದು. ಸೀ, ಒಂದು ಸನ್ನಿವೇಶಲ್ಲಿ ಕೂಡ ಹೇಗೆ ಕರ್ತನಾದ ಯೇಸು ಕ್ರಿಸ್ತನು ಆತನಲ್ಲಿ ಎಷ್ಟೇ ಆತನು ಬಲಹೀನರಾಗಿದ್ರು ಕೂಡ, ಮಾಂಸ ಒಂದು ವ್ಯಕ್ತಿ ಆಗಿದ್ರು ಕೂಡ ಏನ್ ಮಾಡಿದರೆ, ಇಡೀ ಲೋಕದ ರಕ್ಷಕನಾಗಿದ್ದಾರೆ. ಕಾರಣ ಏನ್ ಗೊತ್ತಾ? ಏನಿರ್ಬಹುದು? ತಂದೆಯಾದ ದೇವರ ಮೇಲೆ ಇದ್ದಂತ ಪ್ರೀತಿ. ಸೊ ದೇವರು ನಮಗೆ ಅದೇ ಒಂದು ವಿಷಯವನ್ನ ಏನ್ ಮಾಡ್ತಾ ಇದ್ರೆ ಇಲ್ಲಿ ತೋರಿಸ್ಕೊಡ್ತಾ ಇದ್ರೆ, ಅದೇ ಒಂದು ಲೆಸನ್ ನಮ್ಗೆ ಏನ್ ಮಾಡ್ತಾ ಇದ್ರೆ ಕೊಡ್ತಾ ಇದ್ರೆ. ದೇವರು ನಮ್ಮನ್ನ ಕರಿಬೇಕಾದ್ರೆ ನಮ್ಮನ್ನು ಕೂಡ ಹೆಂಗ್ ಕರೆದಿದ್ದಾರೆ? ಬಲಹೀನರನ್ನೇ ಕರೆದಿದ್ದಾರೆ. ಬಲವುಳ್ಳವನ್ನ ಏನ್ ಮಾಡಿಲ್ಲ, ಚೂಸ್ ಮಾಡಿಲ್ಲ, ಜ್ಞಾನಿಗೆಲ್ಲ ಕರೆದಿಲ್ಲ. ನಾವು ಚೆನ್ನಾಗಿ ತಿಳ್ಕೊಬೇಕು, ದೇವ್ರು ಚೂಸ್ ಮಾಡ್ಬೋದಾಯ್ತು ಅಲ್ವಾ? ದೇವರು ಬಲವುಳ್ಳವನ್ನ ಜ್ಞಾನಿಗಳನ್ನ ಚೂಸ್ ಮಾಡ್ಬೋದು. ನಿಜವಾಗ್ಲೂ ಜ್ಞಾನಿಗಳು ಮಾತ್ರ ಈ ಓಟ ಓಡ್ ಮುಗಿಸಿದ್ರೆ 144,000 ಜನ ಯಾವಾಗ್ಲೂ ಕ್ಲೋಸ್ ಆಗ್ತಿತ್ತು. ದುಡ್ಡು ಇರೋರು ಮಾತ್ರ ಈ ಓಟ ಮುಗಿಸಂಗಿದ್ರೆ ಅದು ಯಾವಾಗ್ಲೂ ಆಗ್ತಾ ಇತ್ತು. ಆದ್ರೆ ದೇವ್ರು ಅವ್ರನ್ನ ಏನ್ ಮಾಡ್ತಾ ಇಲ್ಲ, ಕರೀತಾ ಇಲ್ಲ. ನೋಡ್ರಿ, ಯಾರನ್ನ ಕರೀತಾರೆ ಇವತ್ತು? ನಾವೆಲ್ಲ ಹೇಗಿದೀವಿ ನೋಡ್ರಿ? ಜ್ಞಾನಿಗಳು ಇಲ್ಲ, ಎಲ್ಲಾದ್ರೂ ಏನೂ ಇಲ್ಲ, ನಾವು ಬಹಳ ಇಂಟ್ರಾಗಿ ಅಂತವನ್ನ ಕರೀದಾರೆ. ಕಾರಣ ಇದೆ, ದೇವ್ರ ಅಂಥವ್ರನ್ನ ಏನ್ ಮಾಡಿದರೆ ಕರೀದಾರೆ. ಒಂದ್ ವೇಳೆ ತಮ್ಮಲ್ಲಿ ಇರುವಂತ ವಿಷಯಗಳನ್ನ, ಜ್ಞಾನ ಇರೋರ್ನ, ದುಡ್ಡಿರೋನ, ಬೇರೆ ಒಂದು ಕಾರ್ಯದಲ್ಲಿ ಇರೋನ ಕರೆದಿದ್ರೆ ಏನ್ ಮಾಡ್ತಾ ಇದ್ರು? ಏನ್ ಮಾಡ್ತಿದ್ರು? ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಏನ್ ಮಾಡ್ತಿದ್ರು? ನನ್ನ ಜ್ಞಾನದಿಂದ ನಾನು ಇದನ್ನ ಅದ ಏನಾಗ್ತಿತ್ತು ಅವ್ರಿಗೆ? ಹೆಮ್ಮೆನೆ ಅವ್ರಿಗೆ ನಾಶ ಆಗ್ತಿತ್ತು. ಕರೆಕ್ಟ್ ಅಲ್ವಾ? ಈಗ ದೇವ್ರು ನಮ್ನ ಏನ್ ಮಾಡಿದ್ರೆ, ಏನು ಇಲ್ಲದೆ ನಿಲ್ಸ್ಬಿಟ್ಟಿದ್ದಾರೆ. ಏನೂ ಇಲ್ಲ ನಿಮ್ ಕೈಯಲ್ಲಿ. ಆದ್ರೆ ದೇವ್ರ ಮಕ್ಕಳು ನೆನ್ಪಿಟ್ಕೊಂಬೇಕಾಗಿರೋ ಒಂದು ವಿಷಯ ಏನಂತ ನೋಡ್ಬೇಕಾರೆ ವಾಕ್ಯವನ್ನು ಓದನ. ಇಬ್ರಿಯದವರಿಗೆ 4:15. ಇಬ್ರಿಯದವರಿಗೆ 4:15. ಸ್ವಲ್ಪ ಬೇಗ ಹೋಗ್ಬಿರಿ, ಯಾರು ಬೇಕಾದ ಯಾರು ತೆಗಿದ್ರು ಅವರು. ನಮಗಿರುವಂತ ಪ್ರಧಾನ ಯಾಜಕನು ಏನಾಗಿದ್ದಾರೆ? ನಮ್ಮ ಹಾಗೆ ಎಲ್ಲ ವಿಷಯದಲ್ಲಿ ಏನಾಗಿದ್ದಾರೆ? ಶೋಧನೆಗಳು. ಯಾರಾದ್ರೂ ಆ ವ್ಯಕ್ತಿಗಳಿದಾರ? ನಮ್ಮ ನಮ್ಮ ಪರಿಸ್ಥಿತಿನ, ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಈ ಭೂಮಿಯಲ್ಲಿ ಯಾರಾದ್ರೂ ಇದಾರ? ಯಾರು ಇಲ್ಲ. ನಮ್ಮಂತೆ ಎಲ್ಲ ನಮ್ಮ ಎಲ್ಲ ವೀಕ್ನೆಸ್ ಅವ್ರಿಗೆ ಗೊತ್ತು, ನಮ್ಮ ಎಲ್ಲ ಬಲಹೀನತೆ ಗೊತ್ತು. ಏನ್ ಮಾಡಿದಾರೆ ದೇವ್ರು? ನೀನ್ ಬಲಹೀನ ಅಂತ ಕಳ್ಸಿದಾರ? ಇಲ್ಲ, ನೀನೇ ಬೇರ್ಬೇಕು, ಬಾ. ನಿನ್ನ ಬಲಹೀನತೆ ಬೇಗ, ನಿನ್ನ ಬಲಹೀನತೆಯಿಂದ ಬಲವನ್ನು ಹೊಂದೋದು ಹೇಗಂತ ಏನ್ ಮಾಡ್ಕೋ ತಿಳ್ಕೋ. ಹೇಗ್ ನೋಡ್ಬೇಕಾದ್ರೆ, ಖಂಡಿತವಾಗ್ಲು ನಾವು ಕರ್ತನಾದ ಯೇಸು ಕ್ರಿಸ್ತನ ಹತ್ರ ಬಂದಾಗ ನಮ್ಮ ಬಲಹೀನತೆ ಯಾವುದೇ ಇರ್ಬೋದು, ನಮ್ ಕೈಯಲ್ಲಿ ಮಾಡಕ್ಕಾಗದಿರೋ ವಿಷಯ ಯಾವುದೇ ಇರ್ಬೋದು, ಖಂಡಿತವಾಗ್ಲು ನಾವೇನ್ ಮಾಡ್ಬೋದು, ಜಯಶಾಲಿಗಳಾಗ್ಬಹುದು. ದೇವ್ರ ಮಕ್ಕಳು ಆ ಒಂದು ವಿಷಯವನ್ನ ನೆನ್ಪಲ್ಲಿ ಇಟ್ಕೊಬೇಕು. ವಾಕ್ಯವನ್ನು ಓದನ. ಫಿಲಿಪ್ಪಿ ದೇವರಿಗೆ 4:13. ಅಲ್ವರ ಏನಂತಿದ್ರೆ, ನನ್ನನ್ನು
ಬಲಪಡಿಸುವನ ಅಂತನಲ್ಲಿ ಇದ್ದುಕೊಂಡು. ಸಿಯಾರ್ ನಮ್ಮನ್ನ ಬಲಪಡಿಸ್ತಾರೆ ಕರ್ತನ ದೇವಸ್ ಕರ್ತನ ದೇವಸ್ಕನ ಬಾಧೆಗಳು, ಕರ್ತನ ದೇವಸ್ಕನ ಕಷ್ಟಗಳನ್ನ ದೇವ್ರ ಮಕ್ಕಳು ಎಷ್ಟ್ರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ತೀವೋ ನಮ್ಮ ಬಲಹೀನತೆ ನಮ್ಮ ವೀಕ್ನೆಸ್ ಏನಾಗಲ್ಲ, ದೊಡ್ಡದು ಅನ್ಸಲ್ಲ. ಹಾಗೇನ ನಮ್ಮ ವೀಕ್ನೆಸ್ ನಮ್ಮ ಬಲಹೀನತೆ ತುಂಬಾ ದೊಡ್ಡದು ಅನ್ಸಿದ್ರೆ ಏನ್ ಅರ್ಥ ಗೊತ್ತಾ, ಏನ್ ಮಾಡ್ತಾರೆ ನಾವು ಕರ್ತನ ದೇವಸ್ಕನ ಬಾಧೆಗಳ ದೊಡ್ಡ ಮಟ್ಟಿಗೆ ನಾವೇನ್ ಮಾಡಿಲ್ಲ, ಗಮನಿಸಿಲ್ಲ. ಆತನ ಕಷ್ಟಗಳು ಎಷ್ಟು ದೊಡ್ಡ ಇರ್ಬಂತ ನಾವು ಗಮನಿಸಿಲ್ಲ. ಯಾಕಂದ್ರೆ ಕರ್ತನ ದೇವಸ್ಕನು ನಮ್ಮ ಹಾಗೆ ಬಂದು ಎಲ್ಲ ವಿಧದಲ್ಲಿ ಏನ್ ಮಾಡಿದರೆ ನಮ್ಮ ಹಾಗೆ ಶೋಧಿಸಲ್ಪಟ್ಟು ನಮಗಿಂತ ಹೆಚ್ಚಿನ ಕಷ್ಟಗಳು ಏನ್ ಮಾಡಿದರೆ ಅನುಭವಿಸಿದರೆ. ಅಂತ ಒಂದು ಮನೋಭಾವನೆ ಇರಬೇಕಾದ್ರೆ ದೇವ್ರ ಮಕ್ಕಳು ದೇವ್ರು ಏನ್ ಲೆಸನ್ ಕೊಡ್ತಾ ಇದ್ರು ಅಂದ್ರೆ, ನಿಮ್ಮ ಶರೀರ ಏನ್ ಮಾಡಿರ್ಬೋದು, ಬಲಹೀನ ಇರ್ಬೋದು, ಬಟ್ ನಿಮ್ಮ ನಿಮ್ಮ ಏನಾಗಿದೆ ಆತ್ಮ ಅಲ್ಲಿ ವಾಕ್ಯ ಏನಂತ ಬರ್ತಿದೆ, ಶರೀರ ಬಲಹೀನ. ವಾಕ್ಯನ ಓದಿ ಮತ್ತೇನ ಸುವಾರ್ತೆ 27ನೇ ಅಧ್ಯಾಯ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು. ಮನಸ್ಸು ಸಿದ್ಧವಾಗಿದೆ ಆದ್ರೆ ಏನಾಗಿಲ್ಲ, ದೇಹಕ್ಕೆ ಬಳಸಲದು. ಅದರಿಂದ ದೇವ್ರ ಮಕ್ಕಳು ಇಲ್ಲಿರೋ ನಾವು ಯಾರೋ ದೇಹದ ಬಲದಿಂದ ಕ್ರಿಸ್ತನ ಸ್ವರೂಪ ಬೆಳೀತಿದ್ದಾರೆ ಅಂತ ದಯವಿಟ್ಟು ಮನಸ್ಸಲ್ಲಿ ತಿಳ್ಕೊಂಬೇಡಿ. ನಾವೆಲ್ಲರೂ ಬಲಹೀನ್ರೆ, ನಾನಾ ತರದ ಬಲಹೀನತೆ ಇದೆ. ಆದ್ರೆ ನಾವೆಲ್ಲ ಮಾಡ್ತಾ ಇರೋದು ಹೆಂಗಪ್ಪ ಅಂದ್ರೆ, ದೇವ್ರು ಕೊಟ್ಟಂತ ಮನಸ್ಸು, ದೇವ್ರು ಕೊಟ್ಟಂತ ನಮ್ಗೆ ಒಳ್ಳೆ ಆ ಒಂದು ದೇವರ ಆತ್ಮದಿಂದ ಮಾತ್ರ. ಸೊ ದೇವ್ರ ಮಕ್ಳು ಅದನ್ನ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ನೋಡಿ, ಈ ಒಂದು ದೇವರ ಕಾರ್ಯದಲ್ಲಿ ನೀವು ತುಂಬಾ ಒಂದು ಲೆಸನ್ ನೋಡ್ಬೋದು. ದೇವರ ಸೇವಕರು ಏನ್ ಮಾಡಿದ್ರೆ, ಈ ಒಂದು ಸ್ವಾರ್ಥ ಸೇವೆ ಮಾಡೋರು ಕೆಲವೊಂದ್ ಟೈಮಲ್ಲಿ ಹೆಂಗಿರುತ್ತೆ ಗೊತ್ತಾ ಅವ್ರಿಗೆ, ನೈಟ್ ನಿದ್ದೆನೂ ಇರಲ್ಲ ಅಲ್ವಾ. ಎಲ್ಲೋ ಒಂದ್ ಕಡೆ ಏನ್ ಮಾಡ್ಬೇಕಂದ್ರೆ ಸಬ್ಜೆಕ್ಟ್ ಮಾತಾಡ್ಬೇಕಂತ ಹೋಗಿರ್ತಾರೆ, ನೈಟ್ ಎಲ್ಲ ಡ್ರೈವಿಂಗ್ ಮಾಡಿರ್ತಾರೆ, ಬೆಳಿಗ್ಗೆ ಹೋಗಿ ಸಬ್ಜೆಕ್ಟ್ ಮಾತ್ರ ಬಂದಿರ್ತಾರೆ. ಬಟ್ ನೋಡಿದ್ರೆ ಅವ್ರ ದೇಹದಲ್ಲಿ ಅಂತ ಶಕ್ತಿನೂ ಇರಲ್ಲ. ಹೆಂಗಪ್ಪ ಅಂದ್ರೆ, ದೇವ್ರು ನಡೆಸ್ತಾರೆ. ಯಾಕಂದ್ರೆ ಅವ್ರ ಮನಸ್ಸು ಏನಾಗಿದೆ, ಸಿದ್ಧವಾಗಿದೆ, ದೇವ್ರಿಗೋಸ್ಕರ ಮಾಡ್ಬೇಕಂತ ಮನಸ್ಸಿದೆ, ನಾನ್ ಮಾಡ್ತೀನಿ ಅಂತಿದ್ದೆ, ಬಲಹೀನತೆ ಏನ್ ಮಾಡಿಲ್ಲ ಅವರು ಗಮನಿಸಿಲ್ಲ. ಸೊ ಆ ರೀತಿ ಯಾವಾಗ ದೇವ್ರ ಮಕ್ಕಳು ಆ ಸಿದ್ಧ ಮನಸ್ಸಿಂದ ಇರ್ತೀವೋ, ಖಂಡಿತವಾಗ್ಲು ನಾವ್ ಏನಾಗ್ತೀವಿ ಅಂದ್ರೆ ಜಯ ಗಳಿಸಬಹುದು. ಈ ಒಂದು ಸಮಯದಲ್ಲಿ ದೇವ್ರ ಮಕ್ಕಳು ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಬೇಕು. 2 ಕೊರಿಂಥದವರಿಗೆ 12ನೇ ಅಧ್ಯಾಯ 9ನೇ ವಚನ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ಹೇಳಿದ್ದಾನೆ. ಹೀಗಿರಲಾಗಿ ಕರ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷ ಉಳ್ಳವನಾಗಿ ಹೆಚ್ಚಳ ಪಡುವೆನು. ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ, ನಮ್ಗೆ ಏನೇ ಬಲವೀನತೆ ಇದ್ರು ಆ ಬಲವೀತನ ಕೇರ್ ಮಾಡಕ್ ಹೋಗ್ಬರ್ರಿ. ಏನ್ ಮಾಡ್ಬೇಕು ಅದರಿಂದ ನಾವು ಜಯಿಸ್ಕೊಂಡ್ ಬರೋದಿಕ್ಕೆ, ನಮ್ಗೇನಿದೆ ದೇವ ಕರ್ತನ ದೇವಸ್ಕೃತನಿದೆ, ಆತನ ಮೇಲೆ ಇರುವಂತ ನಂಬಿಕೆನ ಮನಸ್ಸಲ್ಲಿ ಯಾವಾಗ್ಲೂ ನಾವು ಬಿಡದೆ ಮುಂದುವರಿತಾ ಇದ್ರೆ ಖಂಡಿತವಾಗ್ ನಾವೇನಾಗ್ತಿವಿ, ಜಯಿಸ್ತೀವಿ. ಸೊ ಒಂದ್ ಲೆಸನ್ ದೇವ್ರ ಏನ್ ಮಾಡ್ತಾ ಇದ್ರೆ ಕರ್ತನ ದೇವಸ್ಕೃತನ ಇಲ್ಲಿ ತಿಳಿಸ್ಕೊಡ್ತಾ ಇದ್ರೆ. ಈ ಸಮಯದಲ್ಲಿ ನೀವೇನ್ ಮಾಡಿ, ಆ 1 ಗಂಟೆ ಅಲ್ವಾ, ಆ 1 ಗಳಿಗೆ ಆದ್ರೆ ಏನ್ ಮಾಡಿ ಪ್ರಾರ್ಥನೆ ಮಾಡಲಾರೀರಾ ಅಲ್ವಾ. ಅವತ್ತು ಅವ್ರು ಪ್ರಾರ್ಥನೆ ಮಾಡಕ್ಕೆ ಅವ್ರಿಗೆ ಏನಾಗಿಲ್ಲ, ಮಾಡಕ್ ಆಗ್ಲಿಲ್ಲ. ಸೊ ದೇವ್ರ ಏನ್ ಮಾಡ್ತಾರೆ ಇವತ್ತು ನಮ್ಗ ಅದನ್ನೇ ಕೇಳ್ತಾ ಇದ್ರೆ. ಆ ಬಲಹೀನತೆ ತೆಗೆದಾಕಿ ನೀವೇನ್ ಮಾಡ್ಬೋದು ಅಂದ್ರೆ, ದೇವರ ಸನ್ನಿಧಿಯಲ್ಲಿ ಎಂತಹ ಬಲಹೀನತೆ ಇದ್ರು ನಾವು ಜಯಿಸಬಹುದು. ಯಾಕಂದ್ರೆ ನಮ್ಮನ್ನು ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನು ಮಾಡಲು ನಾವೇನಾಗಿದ್ದೀವಿ, ಶಕ್ತರಾಗಿದ್ದೇವೆ. ಖಂಡಿತ ನಮ್ಮ ಸ್ವಲ್ಪ ಏನಂತೀವಿ, ನಮ್ಮ ಬಲದಿಂದ ಅದನ್ನ ಮಾಡ್ಬೇಕಂತ ಯಾವಾಗ್ಲೂ ಇಷ್ಟ ಮಾಡ್ಬಾರ್ದು. ಖಂಡಿತ ಕರ್ತನ ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ. ಈ ಒಂದು ವಿಷಯವನ್ನ ಇಲ್ಲಿ ನೋಡ್ತಾ ಇದ್ವಿ. 2ನೇ ವಿಷಯ ಏನಂತ ನೋಡ್ಬೇಕಾದ್ರೆ, ಕರ್ತನ ಯೇಸುಕ್ರಿಸ್ತನ ಈ ಪ್ರಶ್ನೆಯನ್ನ ಅಲ್ಲಿ ಕೇಳ್ತಾರೆ. ಆ ಒಂದು ವಿಷಯ ಏನಂತ ನೋಡ್ಬೇಕಾದ್ರೆ, ಯಾಕೆ ಈ ಪ್ರಶ್ನೆನ ಶಿಷ್ಯರ ಹತ್ರ ಕೇಳ್ತಾ ಇದಾರೆ, ಯಾವ ಭಾವನೆಯಲ್ಲಿ ಕರ್ತನ ಯೇಸುಕ್ರಿಸ್ತನಿಂದ ಕೇಳಿರ್ಬಹುದು, ಆತನಲ್ಲಿ ಏನಿತ್ತು ಅಲ್ವಾ, ಏನಿತ್ತು ಅಂತ ನೋಡ್ಬೇಕಾದ್ರೆ, ಕರ್ತನದ ಯೇಸುಕ್ರಿಸ್ತನ ಮನೋಭಿಲಾಷೆ ಅಂದ್ರೆ ಆತನ ಆಕಾಂಕ್ಷೆ, ಆತನ ಆಸೆ ಒಂದಿತ್ತು ಅಲ್ವಾ. ಏನಿತ್ತು ಏನಿತ್ತು ಗೊತ್ತಾ, ಬನ್ರಿ ನಾನು ಕಷ್ಟ ಪಡ್ತಾ ಇದ್ದೀನಿ, ನನಗೆ ಸ್ವಲ್ಪ ಏಟುಗಳೆಲ್ಲ ಹೊಡಿತಾರೆ, ಅರ್ಧ ಏನ್ ಮಾಡಿ ಎಲ್ರು ತಗೊಳ್ರಿ ಅಲ್ವಾ, 40 ಏಟು ಹೊಡಿತಾರಲ್ವಾ, ನೀವು 3 ಜನ ಇದ್ರ 5 ಜನ ಬನ್ರಿ, ಏನ್ ಮಾಡ್ಕೊಳ್ಳಿ ನನ್ ಜೊತೆ ಸೇರ್ಕೊಂಡು ಎಲ್ಲ ಹಂಚ್ಕೊಳ್ಳಿ ಅಂತ ಕರೆದ್ರ, ಎಚ್ಚರವಾಗಿರ್ಬಾರ್ದಾ, ಬನ್ರಿ ಹೊಡಿಯಕ್ ಹೋಗ್ತಾ ಇದ್ರೆ ನನಗೂ ಜೊತೆಗೆ ಬನ್ನಿ, ಇಷ್ಟು ಜೊತೆ ಇದ್ರಲ್ಲ, ಎಲ್ಲ ನನ್ ಜೊತೆಗೆಲ್ಲ ಇದ್ರೆ ತಾನೆ, ನಾನೆಲ್ಲ ವಿಷಯ ನೋಡ್ತಿದ್ರೆ ಈಗ ನನ್ ಕಷ್ಟದಲ್ಲಿ ಏನ್ ಮಾಡ್ರಿ ಕರೆದ್ರ. ಯೇಸು ಕ್ರಿಸ್ತ ಮೊದ್ಲೇ ಅವ್ರನ್ನ ಎಸ್ಕೇಪ್ ಮಾಡ್ಬಿಟ್ರು ಅಲ್ವಾ, ಗೊತ್ತು ಅವ್ರಿಗೆ ನೀವ್ ಯಾರು ಇರಲ್ಲ ಅಂತ ಮೊದ್ಲೇ ಹೇಳ್ಬಿಟ್ರು. ಕುರಿಯನ್ನು ಕುರುಬಣ್ಣ ಹೊಡಿತಾರೆ, ಕುರಿಗಳು ಏನಾಗುತ್ತೆ ಛೇದಿಸಲ್ಪಡುತ್ತೆ ಅಂತ ಮೊದ್ಲೇ ಹೇಳ್ಬಿಟ್ಟಿದ್ರು ಪ್ರಭಾ. ಅವ್ರು ಯಾರು ಇರಬಾರ್ದು ಅಂತಾನೆ ಕ್ರಿಸ್ತನ ಪ್ಲಾನ್ ಇತ್ತು. ಯಾಕಂದ್ರೆ ಆ ಒಂದು ಕಷ್ಟವನ್ನು ಅವರು ಅನುಭವಿಸಕ್ಕೆ ಸಿದ್ಧರೇ ಇರಲಿಲ್ಲ. ಅದು ಮಾತ್ರವಲ್ಲ, ಅದನ್ನ ಅವ್ರಿಗೆ ಅನುಮತಿ ಮಾಡ್ಬೇಕಂತ ಕರ್ತನ ದೇವಸ್ಕೃತನ ಚಿತ್ತವು ಇರಲಿಲ್ಲ. ಹಾಗಿರ್ಬೇಕಾದ್ರೆ ಏನಕ್ಕೆ ವಿಷಯವನ್ನ ಕೇಳ್ತಾ, ಏನು 1 ಗಂಟೆ ಆದ್ರೂ ನೀವು ಎಚ್ಚರವಾಗಿದ್ದೋ ಪ್ರಾರ್ಥನೆ ಮಾಡಬಾರ್ದಾ? ಖಂಡಿತ ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕಂದ್ರೆ, ಕರ್ತನದ ಯೇಸು ಕ್ರಿಸ್ತನು ಯಾವ ರೀತಿ ನೋಡ್ತಾ ಇದ್ರಂದ್ರೆ,
ದೇವರ ಮಕ್ಕಳು ಅಂದ್ರೆ ಶಿಷ್ಯರು. ಮುಖ್ಯವಾಗಿ ಮುಂದಿನ ಈ ಕರ್ತನ ಎಲ್ಲ ಸತ್ಯವನ್ನ ಲೋಕಕ್ಕೆ ಹಂಚುವವರು ಯಾರಾಗಿದ್ದಾರೆ? ಅವರಾಗಿದ್ದಾರೆ. ಈಗ ಅದರಲ್ಲಿ 12 ಜನರಲ್ಲಿ ಒಬ್ಬರೇನಾದ್ರು ಹೊಟ್ಟೋದ್ರು, ಉಳಿದಿರೋರು 11 ಜನ. ಇದರಲ್ಲಿ ಸೈತನ ಏನ್ ಮಾಡ್ತಾ ಇದ್ದಾನೆ? ವೇಟ್ ಮಾಡ್ತಾ ಇದ್ದಾನೆ. ಟಾರ್ಗೆಟ್ ಮಾಡಿದಾನೆ ಯಾರನ್ನ? ಪೇತ್ರನ್ನೇ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾನೆ ಅಲ್ವಾ. ಅವರೊಬ್ಬರನ್ನ ಬಿಳಿಸಿದ್ರೆ ಏನ್ ಮಾಡ್ಬೋದು ಹೇಳ್ರು? ಅದಕ್ಕೆ ಕರ್ತನ ಎಸ್ಕ್ತನ ಪೇತ್ರ ನೋಡಿರ್ತಾನೆ. ಏನ ಇರ್ಬೋದು ಕರ್ತನ ಎಸ್ಕ್ತಾನೆ ಅಂದ್ರೆ, ನೀವು ಯಾರು ಮಿಸ್ ಆಗ್ಬಾರ್ದು, ನೀವ್ ಯಾರು ನನ್ನ ಬಿಟ್ಟು ಹೋಗ್ಬಾರ್ದು, ನನ್ನ ಜೊತೆಗೆ ನೀವ್ ಇರ್ಬೇಕು. ಇದು ಕರ್ತನ ದೇಶಕ್ಕಿಂತ ಒಂದು ದೊಡ್ಡ ಆಸೆ ಆಗಿತ್ತು ಅಲ್ವಾ. ಸೊ ಯಾರನ್ನು ಕೂಡ ಕರ್ತನ ದೇಶಕ್ಕೆ ಏನ್ ಮಾಡಿಲ್ಲ, ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಪಡಲಿಲ್ಲ. ಸದನ ವಾಕ್ಯದಲ್ಲಿ ಓದ್ಬೇಕಾದ್ರೆ ಯೋಹಾನನ ಸುವಾರ್ತೆ 17:21. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂದು ಎಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ ಅಲ್ವರ. ಏನಂತ ಆಸೆ ಇದೆ ಅಂತ ನೋಡಿದ್ರೆ, ಹೇಗೆ ನಾವಿಬ್ರು ಒಂದಾಗಿದೀವೋ ಇವ್ರು ಕೂಡ ಏನಾಗಿರ್ಬೇಕು ನೋಡ್ರಿ. ಎಂತ ಆಸೆ ಕರ್ತನ ದೇಶಿಸ್ತೇನೆ ಅಲ್ವಾ. ಸೊ ನಾವು ಇಬ್ರು ಒಂದಾಗಿರೋ ಹಾಗೆ ಇವರು ಒಂದಾಗಿರ್ಬೇಕು. ಹೇಗ್ ಸಾಧ್ಯ ಒಂದಾಗಿರೋದು? ಕರ್ತನ ದೇಶಿಸ್ತನಿಗೇನೋ ಆಸೆ ಇದೆ, ಆದ್ರೆ ಆಸೆ ನೆರವೇರುತ್ತಾ? ನೆರವೇರ್ಬೇಕಾದ್ರೆ ಏನ್ ಮಾಡ್ಬೇಕು? ಕರ್ತನ ದೇಶಿಸ್ ಜೊತೆಗೆ ನಾವು ಒಂದಾಗಿರೋದು ಯಾವಾಗ? ಈಗ ಭೂಮಿಯಲ್ಲಿ ಇದೀವಿ ಅಲ್ವಾ, ನಾವೆಲ್ಲರೂ ಓಟವನ್ನು ಓಡ್ತಾ ಇದೀವಿ. ಏನಂತ ಓಟ ಓಡ್ತಾ ಇದೀವಿ ಅಲ್ವಾ? ಈ ಓಟವನ್ನು ಓಡಿ ಮುಗಿಸಿದ ಮೇಲೆ ನಾವೆಲ್ಲ ಹೋಗ್ಬೇಕು? ಕ್ರಿಸ್ತನ ಜೊತೆಗೆ ಇರ್ಬೇಕು. ಇರ್ಬೇಕಂತ ಆಸೆ ಇದೆಯಾ ನಮ್ಗೆ? ಇಲ್ವಾ? ಇದೇ ತಾನೆ ಪ್ರತಿಯೊಬ್ಬರಿಗೂ ಅದೇ ಒಂದು ಆಸೆ ಇದೆಯಲ್ವಾ? ಅಲ್ಲಿ ಒಂದಾಗಿರ್ಬೇಕಾದ್ರೆ ಇಲ್ಲಿ ಏನಾಗಿರ್ಬೇಕು? ಹೌದು, ಆತನ ಬಾಧೆಗಳಲ್ಲಿ ಏನಾಗಿರ್ಬೇಕು? ಪಾಳನ್ನ ಹೊಂದ್ಬೇಕು. ಎಲ್ಲಿ ಅವ್ರು ಪಾಲು ಹೊಂದದೆ ಹೋಗ್ಬಿಡ್ತಾರೋ ಅರ್ಥ ಮಾಡಿಸ್ತಾ ಇದಾರೆ ನೋಡ್ರಿ. ಪಾಲು ಹೊಂದ್ಬೇಕು ನೀವು. ನಿಮ್ಗಿನ್ನ ಗೊತ್ತಿಲ್ಲ, ಅವ್ರು ಇನ್ನ ಬಾಧೆಗಳ ಬಗ್ಗೆ ಅಷ್ಟು ನಾಲೆಜ್ ಬರ್ತಾ ಇಲ್ಲ. ಈಗ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ನನ್ನ ಜೊತೆಗೆ ಇರ್ಬೇಕಂತ ನೀವೆಲ್ಲರೂ ಆಸೆ ಪಟ್ಟಿದ್ದೀರಲ್ವಾ. ಅದರಲ್ಲಿ ಯೋಹಾನ್ ಕೂಡ ತುಂಬಾ ಆಸೆ ಪಟ್ರು ಅಲ್ವಾ. ಯೋಹಾನ್ ಯಾಕೋಬ್ ಏನ್ ಮಾಡಿದಾರೆ, ಇನ್ನ ಬಳಗಡೆಯಲ್ಲಿ ಎಡಗಡೆಯಲ್ಲಿ ಕುತ್ಕೋಬೇಕಂತ ಆಸೆ ಪಟ್ಟಿದ್ರೆ, ಆಸೆ ಪಟ್ಟಿದ್ರಲ್ವಾ? ನನಗೂ ಅದೇ ಆಸೆ ಇದೆ. ಆದ್ರೆ ಅದು ಏನಾಗಲ್ಲ, ಸುಮ್ಮನೆ ಸಿಗಲ್ಲ. ಏನ್ ಮಾಡ್ಬೇಕು? ಬಾಧೆಗಳನ್ನ ಅನುಭವಿಸ್ಬೇಕು. ಬಾಧೆಗಳು ಇಲ್ಲದೆ ಏನ್ ಮಾಡಕ್ಕಾಗಲ್ಲ, ನೀವು ಸಿದ್ಧಿಗೆ ಬರಕ್ಕೆ ಆಗಲ್ಲ. ಸದ್ಯಕ್ಕೆ ಕರ್ತನದ ಯೇಸು ಏನ್ ಮಾಡ್ತಾ ಅಂದ್ರೆ, ನೀವು ಬಾಧೆಗಳನ್ನ ಅನುಭವಿಸಬೇಕು ಅನ್ನೋ ವಿಷಯನ ತಿಳ್ಕೊಳ್ಳಿ. ನಾನು ಕಷ್ಟಪಡ್ತಾ ಇದ್ದೀನಿ ತಿಳ್ಕೊಳ್ಳಿ. ನಾನು ಕಷ್ಟಪಟ್ಟ ಒಂದು ಸ್ಥಾನಕ್ಕೆ ಹೋಗ್ತೀನಿ. ಅದೇ ರೀತಿಯಾಗಿ ನೀವು ಕೂಡ ಏನ್ ಮಾಡ್ಬೇಕು, ಆ ಒಂದು ಕಷ್ಟದಿಂದಲೇ ಅಲ್ಲಿಗೆ ಹೋಗ್ತೀರಾ ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ವಿಷಯ ಹೇಳ್ತಾ ಇದ್ರೆ ಯೋಹಾನ ಸುವಾರ್ತೆ 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದೆಲ್ಲಾ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಅಲ್ವರ ಏನಂತಿದ್ರೆ, ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಆದ್ರೆ ಏನ್ ಮಾಡ್ರಿ, ಧೈರ್ಯವಾಗಿರ್ರಿ, ಎಚ್ಚರಿಕೆ ಆಗಿರ್ರಿ, ಬನ್ರಿ, ನನ್ನನ್ನು ಮಿಸ್ ಮಾಡ್ಬೇಡಿ, ನನ್ನ ಜೊತೆಗಿರಿ. ಹೇಗಾದ್ರೆ ಈ ಕಷ್ಟವನ್ನ ಜಯಿಸಿ ಬನ್ನಿ. ನಾನೇನ್ ಮಾಡಿದೀನಿ, ಜಯಿಸಿದೀನಿ. ಲೋಕದಲ್ಲಿ ನನಗೆ ಸಂಕಟ ಇತ್ತು, ನೀವು ಕೂಡ ಏನ್ ಮಾಡಿ, ಜಯಿಸಿ ನನ್ನೊಟ್ಟಿಗೆ ಬನ್ನಿ. ನನ್ನ ಜೊತೆಗೆ ನೀವು ಇರ್ಬೇಕು ಅಂತ ಕರ್ತನದ ಯೇಸು ಕ್ರಿಸ್ತನ ಒಂದು ಮನಾಭಿಲಾಷಿ ಆಗಿತ್ತು, ಆತನ ಒಂದು ಆಸೆ ಆಗಿತ್ತು. ಹಾಗೆ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಬೇಕಾದ್ರಂತ ವಿಷಯ ನೋಡ್ಬೇಕಾದ್ರೆ, ಈ ಒಂದು ಪಾತ್ರೆ ಕೂಡ ಏನಾಗುತ್ತೆ, ಅದನ್ನೇ ರಿಪ್ರೆಸೆಂಟ್ ಮಾಡ್ತಾ ಇದ್ವಿ. ನಾವು ವರ್ಷ ವರ್ಷ ಈ ಪಾತ್ರೆನ ಪಾನ ಮಾಡ್ತಾ ಇದ್ವಿ, ಈ ರೊಟ್ಟಿಯಲ್ಲಿ ನಾವು ಭಾಗಿಗಳಾಗ್ತಿದ್ವಿ. ಏನೋ ಒಂದು ವಿಷಯನ ತಿಳಿಸ್ಕೊಡ್ತಾ ಇದ್ವಿ ಅಲ್ವಾ. ಇಷ್ಟೊಂದು ಕಷ್ಟವನ್ನು ಅನುಭವಿಸ್ಬೇಕಾ ನಾವು, ಇಷ್ಟೊಂದು ಬಾಧೆಗಳ ಸಂಕಟ ಅನುಭವಿಸ್ಬೇಕಾ? ಆ ರೀತಿ ಮನೋಭಾವನೆ ನಮ್ಗೆ ಯಾರಿಗೂ ಇಲ್ಲ, ಸ್ವಲ್ಪ ದಿನ ಅಲ್ವಾ. ಈ ಕಷ್ಟಗಳನ್ನ ಅನುಭವಿಸಿದ ನಮ್ಗೆ ಏನಾಗುತ್ತೆ, ನಿರಂತರವಾಗಿ ಕ್ರಿಸ್ತನ ಜೊತೆಗೆ ಇರುವಂತ ಒಂದು ದೊಡ್ಡ ಅವಕಾಶ ಸಿಗುತ್ತೆ. ಆ ಅವಕಾಶಕ್ಕೋಸ್ಕರ ಇದನ್ನ ಅನುಭವಿಸ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಆ ಅವಕಾಶ ಇಲ್ಲಾಂದ್ರೆ ಅನುಭವಿಸ್ತಾ ಇದ್ವಾ? ಇಲ್ಲ, ಕ್ರಿಸ್ತನ ಜೊತೆಗೆ ನಿಮ್ಗೆ ಐಕ್ಯತೆ ಇಲ್ಲ, ಆದ್ರೆ ಕಷ್ಟ ಅನುಭವಿಸಿದ ಯಾರು ಅನುಭವಿಸ್ತಾ ಇದ್ರ? ಇಲ್ಲ, ಸ್ವಲ್ಪ ದಿನ ಏನ್ ಮಾಡಿ, ಈ ಕಷ್ಟವನ್ನ ಅನುಭವಿಸಿ. ಸೊ ಅದರಿಂದ ನಾವು ಕೂಡ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇದೇ ಒಂದು ಪಾತ್ರೆಯಲ್ಲಿ ಪಾನವನ್ನ ಮಾಡ್ತಾ ಇದೀವಿ. ಸೊ ಕರ್ತನದ ಯೇಸು ಕ್ರಿಸ್ತನ ಒಂದು ಭಾವನೆ ಏನಿತ್ತು ಅಂದ್ರೆ, ನೀವ್ ಯಾರು ನನ್ನನ್ನು ಬಿಟ್ಟು ಹೋಗ್ಬಾರ್ದು, ನನ್ನ ಜೊತೆಗೆ ಇರ್ಬೇಕು. ಯಾಕಂದ್ರೆ ದೇವ್ರ ಮಕ್ಕಳು ಒಂದು ವಿಷಯನ ಅರ್ಥ ಮಾಡ್ಕೊಬೇಕು, ನಮ್ಗೆ ಶಿಲುಬೆ ಇಲ್ಲ ಅಂದ್ರೆ ಸಿಂಹಾಸನವೂ ಇಲ್ಲ ಅಲ್ವಾ. ನಮ್ಗೆ ಬಾಧೆಗಳಿಲ್ಲ ಅಂದ್ರೆ ಕಿರೀಟನೂ ಸಿಗಲ್ಲ. ಆದ್ರಿಂದ ಈ ವಿಷಯವನ್ನ ಕರ್ತನ ದೇಶಕ್ಕೆ ಏನ್ ಮಾಡ್ತಿದ್ರೆ, ಅವ್ರಿಗೆ ತಿಳಿಸ್ಕೊಡ್ತಾ ಇದ್ರೆ, ಏನ್ ಮಾಡಿ, ಒಂದು ಗಳಿಗೆ ನೀವು ಎಚ್ಚರವಾಗಿರಿ, ಕಷ್ಟಗಳನ್ನ ಏನ್ ಮಾಡಿ ಗಮನಿಸಿ. ಹಾಗಂತ ನೋಡ್ಬೇಕಾದ್ರೆ ಒಂದು ಗಳಿಗೆ ಅವ್ರು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋದ್ರಿಂದ ಏನೋ ಕರ್ತನ ದೇಶಕ್ಕೆ ಬಂದಂತ ಪಾತ್ರೆ ಓಟೋಗ್ಬಿಡ್ತಾ? ದೇವ್ರು ಚೇಂಜ್ ಮಾಡ್ಬಿಡ್ತಾರ? ಯೇಸು ಕ್ರಿಸ್ತ ಮಾತಾಡಿದ್ರು, ದೇವ್ರ ಹತ್ರ ಕೇಳಿಲ್ಲ. ಇವ್ರು ಏನ್ ಮಾಡ್ತಾರೆ, ಒಂದು ಗಳಿಗೆ ಮಾತಾಡ್ಬಿಟ್ರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಓಟೋಗ್ಬಿಡ್ತಾ? ಮತ್ತೆ ಏನಕ್ಕೆ ಪ್ರಾರ್ಥನೆ ಮಾಡ್ಬೇಕು ಅವ್ರು ಒಂದು ಗಳಿಗೆ ಅಲ್ವಾ? ನನಗೋಸ್ಕರ ಅಲ್ವೇ ಅಲ್ಲ,
ನೀವು ಶೋಧನೆಗೆ ಏನಾಗ್ತೀರಾ? ಒಳಗಾಗ್ತೀರಾ. ಒಂದ್ ವೇಳೆ ನೀವೇನ ಪ್ರೇಯರ್ ಮಾಡಿದ್ರೆ ಏನಾಗ್ತಿತ್ತು? ಪೇತ್ರ ಒಂದ್ ವೇಳೆ ಪ್ರೇಯರ್ ಮಾಡಿದ್ರೆ ಏನಾಗ್ತಿತ್ತು ಅಲ್ವಾ? ಎಚ್ಚರವಾಗಿರ್ತಿದ್ರ, ದೇವ್ರೇನೋ ಬಲವನ್ನ ಅನುಗ್ರಹ ಮಾಡ್ತಿದ್ರ, ಖಂಡಿತವಾಗ್ಲೂ ಕೊಡ್ತಾ ಇದ್ರು ಅಲ್ವಾ. ಅಲ್ಲಿಂದ ಏನ್ ಮಾಡ್ತಿದ್ರು ಮುಂದೆ ಒಂದ್ ವೇಳೆ ಕ್ರಿಸ್ತನನ್ನ ಆ ಒಂದು ಏನ್ ಮಾಡ್ತಿದ್ರು, ಆ ಕ್ರಿಸ್ತನ ಏನ್ ಮಾಡ್ತಾರೆ, ನೀನ್ ಯಾರಂತ ಅವ್ರು ಏನಂತ ಗೊತ್ತಿಲ್ಲ ಅಂತ ಹೇಳ್ತಾರಲ್ವ, ಏನಂತಾರೆ ಅದಕ್ಕೆ, ನಿರಾಕರಿಸುವಂತ ಒಂದು ಶೋಧನೆಯಿಂದ ತಪ್ಪಿಸ್ಕೊಳ್ತಿದ್ರು. ಕರೆಕ್ಟಾ? ಬೇರೆ ಎಲ್ಲಾದ್ರೂ ಡೈವರ್ಟ್ ಆಗ್ತಿದ್ರು. ಅದು ಸತ್ಯವೇದಲ್ಲಿ ಬರೆಯ ಪಡೆಯಕ್ಕೆ ಸಾಧ್ಯತೆ ಇರ್ಲಿಲ್ಲ. ಇವತ್ತು ನಾವು ಅದ್ರ ಬಗ್ಗೆ ಓದಕ್ಕೆ ಸಾಧ್ಯತೆ ಇರ್ತಿಲ್ಲವೇನೋ. ಒಂದು ವೇಳೆ ಒಂದುಗಳಿಗೆ ಪ್ರಾರ್ಥನೆ ಮಾಡಿದ್ರೆ ಕರೆಕ್ಟ್ ಅಲ್ವಾ? ಆದ್ರೂ ಕೂಡ ಅದು ದೇವರ ತೀರ್ಮಾನದಂತೆ ಏನಾಯ್ತು, ನಡೀತು. ಯಾಕೆ ಗೊತ್ತಾ? ಯಾಕೆ ಹೇಳಿ? ನಮ್ಮೆಲ್ಲರಿಗೂ ಪಾಠ ಇರ್ಬೇಕು ಅಲ್ವಾ? ಆ ಸಮಯದಲ್ಲಿ ನಡೆದಿಲ್ಲ ಅಂದ್ರೆ ನಾವು ತುಂಬಾ ಪಾಠನ ಕಲಿಯಕ್ ಆಗ್ತಿಲ್ಲ. ನಮಗೋಸ್ಕರ ಪೇತ್ರನ ಏನಾದ್ರು ಆ ರೀತಿ ಆದ್ರೂ ಕೂಡ ಮತ್ತೆ ದೇವರ ಸನ್ನಿಧಿಯಲ್ಲಿ ಬಂದ್ರು. ಸೊ ಅದರಿಂದ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಖಂಡಿತವಾಗ್ಲು ಈ ಒಂದು ಗಲಿ ಅನ್ನೋದು ಏನಂತ ಸೂಚಿಸ್ತಂದ್ರೆ, ಕರ್ತನದ ಯೇಸುಕ್ರಿಸ್ತನ ಜೀವಿತ ಅವಧಿಯಲ್ಲಿ ಆತನು ಜಯಶಾಲಿ ಆಗಿದ್ದಕ್ಕೆ ಕಾರಣ ಏನಂದ್ರೆ, ತಂದೆಯ ದೇವ್ರನ್ನ ಬಿಟ್ಟು ಯಾವಾಗ್ಲೂ ಅಗಲಿರ್ಲಿಲ್ಲ. ಪ್ರಾರ್ಥನೆಯಲ್ಲಿ ಮುಂಜಾನೆಯಲ್ಲಿ ಹೋಗ್ತಿದ್ರು, ರಾತ್ರಿಯಲ್ಲಿ ಹೋಗ್ಬಿಡ್ತಿದ್ರು ಅಲ್ವಾ? ಒಂಟಿಯಾಗಿ ಏನ್ ಮಾಡ್ತಿದ್ರು, ಹೋಗಿ ಪ್ರಾರ್ಥನೆ ಮಾಡ್ತಿದ್ರು. ಎಷ್ಟು ದೇವರ ಜೊತೆ ಐಕ್ಯ ಇದ್ರು ಅಲ್ವಾ? ಹಾ, ಕೊನೆಕ್ಷನ್ ನೋಡಿ ಎಷ್ಟು ಐಕ್ಯತೆ ಇದ್ರು ಅಂದ್ರೆ, ದೇವ್ರ ಕೈ ಬಿಟ್ರು ದೇವ್ರ ಅವ್ರನ್ನ ಏನ್ ಮಾಡಿಲ್ಲ, ಅವ್ರಂತ ದೇವ್ರನ್ನ ಏನ್ ಮಾಡಿಲ್ಲ, ಕೈ ಬೀಳಿಲ್ಲ. ದೇವ್ರ ಅವ್ರನ್ನ ಕೈ ಬಿಟ್ರು ಆದ್ರೆ ಇವ್ರೇನ್ ಮಾಡಿಲ್ಲ, ದೇವ್ರನ್ನ ಕೈ ಬೀಳಿಲ್ಲ ನೋಡ್ರಿ. ಅಷ್ಟು ಐಕ್ಯತೆ ಇತ್ತು ಅವ್ರಿಗೆ. ಅದಕ್ಕೆ ಸರಿಯಾದ ಸಮಯದಲ್ಲಿ ಪ್ರಾಣವನ್ನ ಏನ್ ಮಾಡಿದ್ರು, ದೇವ್ರಿಗೆ ಒಪ್ಪಿಸ್ಕೊಟ್ರು, ಪ್ರವಾದಿನ ನೆರವೇರಿಸಿದ್ರು, ಆ ರೀತಿ ಐಕ್ಯವನ್ನ ಇಟ್ಟಿದ್ರು. ಅದೇ ಒಂದು ವಿಷಯವನ್ನ ಶಿಷ್ಯರಿಗೆ ಹೇಳ್ತಾ ಇದ್ರೆ, ನೀವು ನಿಮಗೆ ಬರುವಂತ ಶೋಧನೆಯಿಂದ ತಪ್ಪಿಸ್ಕೊಳ್ಳಿ ಅಲ್ವಾ? ಇದು ಬರೀ ಮೂರು ಜನಕ್ಕಲ್ಲ, ಇಡೀ ಸ್ವಾರ್ಥಿಗದಲ್ಲಿ ವಿಶೇಷವಾಗಿ ಕೊನೆ ಕಾಲದಲ್ಲಿ ಅಂತ ನಮ್ಗೆ ಕೂಡ ಎಚ್ಚರಿಕೆಯಾಗಿ ಏನಾಗಿದೆ ಮಾತಾಡಿದರೆ, ತಂದೆಯ ದೇವ್ರ ಜೊತೆ ಎಷ್ಟು ನೀವು ಐಕ್ಯವಾಗಿರ್ತಿರೋ ಅಲ್ವಾ, ಅಷ್ಟು ಬಾಧೆಗಳನ್ನ ಸಗಿಸೋಕೆ ನೀವು ಸಿದ್ಧರಾಗಿರ್ತೀರ, ಎಷ್ಟು ಬಾಧೆಗಳನ್ನ ಸಗಿಸಿ ಸಿದ್ಧರಾಗಿರ್ತಿರೋ ಅಷ್ಟು ಮಟ್ಟಿಗೆ ನನ್ನ ಜೊತೆಗೆ ಆಳ್ವಿಕೆ ಮಾಡಕ್ಕೆ ಸಾಧ್ಯತೆ ಇರುತ್ತೆ ಅನ್ನೋಂತ ವಿಷಯವನ್ನ ಇಲ್ಲಿ ತೋರಿಸ್ಕೊಡ್ತೀರ ಅನ್ನೋಂತ ವಿಷಯವನ್ನ ನೋಡ್ತೀವಿ ಅಲ್ವಾ? ನೆಕ್ಸ್ಟ್ ಮೂರನೇದಾಗಿ ಒಂದು ಪ್ರಶ್ನೆ ನೋಡೋಣ. ಏನಂತ ನೋಡ್ಬೇಕಾರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಈ ಪ್ರಶ್ನೆನ ಕೇಳ್ತಾರೆ ಶಿಷ್ಯರ ಹತ್ರ. ಕೇಳಿದ್ದಕ್ಕೆ ಶಿಷ್ಯರ ಪ್ರತ್ಯುತ್ತರ ಏನಿತ್ತು, ಅವರ ರಿಯಾಕ್ಷನ್ಸ್ ಏನಿತ್ತು? ಒಂದು ಗಳಿಗೆ ಆದ್ರೂ ಎಚ್ಚರವಾಗಿದ್ದು ನನಗೋಸ್ಕರ ಪ್ರಾರ್ಥನೆ ಮಾಡಬಾರ್ದಾ ಅಂತ ಕೇಳ್ಬೇಕಾದ್ರೆ ಅವರ ರಿಯಾಕ್ಷನ್ಸ್ ಏನಿತ್ತು? ವಾಕ್ಯವನ್ನು ಓದನ, ಮಾರ್ಕನ ಸುವಾರ್ತೆ 14:38-41. ಶೋಧನೆಗೊಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಆ ಮೇಲೆ ತಿರುಗಿ ಹೋಗಿ ಅದೇ ಮಾತನ್ನು ಹೇಳುತ್ತಾ ಪ್ರಾರ್ಥಿಸಿದನು. ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡು ಅವರ ಕಣ್ಣುಗಳು ಬಹು ಭಾರವಾಗಿದ್ದವು, ಮತ್ತು ಆತನು ಕೇಳಿದ್ದಕ್ಕೆ ಏನೂ ಉತ್ತರ ಕೊಡಬೇಕೋ ಅವರಿಗೆ ತಿಳಿಯಲಿಲ್ಲ. ಆತನು ಮೂರನೆಯ ಸಾರಿ ಹೋಗಿ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ದಣುವಾಡಿಸಿಕೊಳ್ಳಿರಿ, ಸಾಕು, ಆ ಗಳಿಗೆ ಬಂತು, ಇಗೋ ಮನುಷ್ಯ ಕುಮಾರನು ದುರ್ಜನರ ಕೈಗೆ ಒಪ್ಪಿಸಿಕೊಡುತ್ತಾನೆ, ಏಳಿರಿ ಹೋಗೋಣ, ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ ನೋಡಿರಿ ಎಂದು ಹೇಳಿದನು. ಅಲ್ವಾ, ಸಾಕು ಅಲ್ವರ? ಏನಾಯ್ತು ಅಂತ ನೋಡ್ಬೇಕಾರೆ, ಕರ್ತನ ದೇಶದಿಂದ ಹೇಳ್ಬೇಕಾರೆ ಅವ್ರಿಗೆ ಏನೇನಾಗಿಲ್ಲ, ಕೇಳಿಸ್ಕೊಂಡಿಲ್ಲ. ಯಾಕಂದ್ರೆ ಅವ್ರು ಹಿಂಗಿದ್ರು, ನಿದ್ದೆ ಇಲ್ಲಿದ್ರು ಅಲ್ವಾ? ಮತ್ತೆ ಏನ್ ಮಾಡ್ತಾರೆ, ಕರ್ತನ ದೇಶ ನೋಟ್ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಬಂದು ಏನಂತ ಹೇಳ್ತಾರೆ, ಇವಾಗ ನೀನ್ ನಿದ್ದೆ ಮಾಡ್ಬೇಕಂತ ಆಸೆ ಪಟ್ಟು ನಿದ್ದೆ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಟೈಮ್ ಇಸ್ ಓವರ್, ಸಮಯ ಮುಗೀತು ಅಲ್ವಾ? ಇನ್ಮೇಲೆ ನಿದ್ದೆನೆ ಮಾಡಲ್ಲ ನೋಡಿ. ಇವಾಗ ನಿದ್ದೆ ಮಾಡಿದ್ರೆ ಯಾರಾದ್ರು ಎಲ್ಲಿ ನಿದ್ದೆ ಮಾಡೋದು, ಆಗ್ಲಿಲ್ಲ ಅಲ್ವಾ? ಆ ಸನ್ನಿವೇಶ ಅಷ್ಟು ಕಷ್ಟವಾಗಿತ್ತು. ಏನ್ ವಿಷಯ ತಿಳಿಸ್ಕೊಡ್ತಾ ಇದೆ ಇದು ಅಂತ ನೋಡ್ಬೇಕಾದ್ರೆ, ಒಂದು ಅವಕಾಶ. ದೇವರ ಮಕ್ಕಳಿಗೆ ತಂದೆಯ ದೇವರು ಏನ್ ಮಾಡ್ತಾ ಇದ್ರೆ, ಒಂದು ದೊಡ್ಡ ಅವಕಾಶ ನಮ್ಗೆ ಸಿಕ್ಕಿದೆ. ಆ ಅವಕಾಶ ಯಾವಾಗಂದ್ರೆ, ಆ ಸಮಯದಲ್ಲಿ ಅದನ್ನ ಮಾಡ್ಬೇಕಾಗುತ್ತೆ. ಆ ಸಮಯ ಹೋದ್ರೆ ಮತ್ತೇನಾಗಲ್ಲ, ಆ ಅವಕಾಶ ಸಿಗಲ್ಲ. ಈ ರೀತಿಯಾಗಿ ಎಷ್ಟೋ ಜನ ಏನ್ ಮಾಡಿದ್ರೆ, ಆ ಸಮಯದಲ್ಲಿ ಅದನ್ನ ಮಾಡದೆ ಹೋಗಿ ತುಂಬಾ ಅವಕಾಶ ಏನ್ ಮಾಡಿದ್ರು, ಸತ್ಯವೇದಲ್ಲಿ ಕಳ್ಕೊಂಡಿದ್ದಾರೆ. ನಮ್ಗೂ ಕೂಡ ಅದೇ ಅವಕಾಶ. ಸತ್ಯವೇದಲ್ಲಿ ನೋಡ್ಬೇಕಾದ್ರೆ ಆ ಒಂದು ಸ್ತ್ರೀ ಮರಿಯಲ್ಲಿ ಏನ್ ಮಾಡ್ತಾರೆ, ಯೇಸುಕ್ರಿಸ್ತನಿಗೆ ಪರಿಮಳ ತೈಲವನ್ನು ಹಾಕ್ತಾರಲ್ವಾ ನೋಡ್ರಿ. ಅದೊಂದು ಒಳ್ಳೆ ಅವಕಾಶ ಏನ್ ಮಾಡಿದ್ರು, ಅವರು ಉಪಯೋಗ ಮಾಡ್ಕೊಂಡು ಆ ಪಾಠಗಳನ್ನ ಕೇಳಿರ್ತೀರ. ಒಂದ್ ವೇಳೆ ಸ್ವಲ್ಪ ತಡವಾಗಿದ್ರೆ ಯೇಸುಕ್ರಿಸ್ತನ ಆಗಿದ್ರು, ಶಿಲುಬೆಯಲ್ಲಿ ಸಾಯ್ತಾ ಇದ್ರು. ಅದಾದ ನಂತರ ಆ ಒಂದು ಕೆಲಸನ ಮಾಡಕ್ ಆಗ್ತಿರ್ಲಿಲ್ಲ, ಆದ್ರೆ ಆ ಸಮಯನ ಯೂಸ್ ಮಾಡಿದ್ರು. ಇವತ್ತು ಕೂಡ ದೇವ್ರ ಮಕ್ಕಳಿಗೆ ನಮ್ಗೆ ದೇವರು ಒಂದು ದೊಡ್ಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ಇದನ್ನ ಅವಕಾಶ ಅಂತ ತಿಳ್ಕೊಂಡಿದ್ರು ಗೊತ್ತಾಗ್ತಿಲ್ಲ ಅಲ್ವಾ? ಏನಪ್ಪಾ ಅಂತ ನೋಡಿದ್ರೆ, ಇಸ್ರೇಲಲ್ಲಿ ಈ ಸತಿ, ಅಮೇರಿಕಾದಲ್ಲಿ, ಇಂಡಿಯಾದಲ್ಲಿ, ನಮ್ ಕರ್ನಾಟಕದಲ್ಲಿ, ಕರ್ನಾಟಕದಲ್ಲಿ ನಾವಿರೋ ಮೂಲೆಯಲ್ಲಿ ನಮ್ಮ ಹತ್ರ ಬರ್ಬೇಕಂದ್ರೆ ನಾವೆಲ್ಲ ಎಷ್ಟರ ಮಟ್ಟಿಗೆ, ನಮ್ಮನ್ನ ಯಾಕೆ ದೇವ್ರು ಕರೆದಿದ್ದಾರೆ, ಏನಿತ್ತು ವಿಶೇಷ ಗುಣಗಳು, ಏನು ಇಲ್ವಲ್ಲ? ಆದ್ರೂ ಕೂಡ ದೇವ್ರು ಏನ್ ಮಾಡಿದ್ರು, ನಮ್ಮನ್ನ
ಕರೆದಿದ್ದಾರೆ, ಒಂದು ದೊಡ್ಡ ಒಂದು ಅವಕಾಶ ಕೊಟ್ಟಿದ್ದಾರೆ. ಒಂದು ಅವಕಾಶವನ್ನ ದೇವ್ರ ಮಕ್ಕಳು ಸ್ವಲ್ಪ ಯೋಚನೆ ಮಾಡಿ, ಯಾಕಂದ್ರೆ ಈ ಭೂಮಿಯಲ್ಲಿ ನಮಗೆ ತುಂಬಾ ಅವಕಾಶ ಸಿಗ್ಬೋದು, ನಾವು ಹಣ ಗಳಿಸಕ್ಕೆ, ನಾವು ಒಳ್ಳೆ ಹೆಸರು ಪಡೆಯೋದಕ್ಕೆ, ಕರೆಕ್ಟ್ ಅಲ್ವಾ? ನಾವು ಒಂದ್ ವೇಳೆ ಎಲೆಕ್ಷನ್ ಇದ್ದು ದೊಡ್ಡ ಆತರ ಅವಕಾಶ ಕೂಡ ಏನ್ ಮಾಡ್ಬೋದು, ಸಿಗ್ಬೋದು. ಅದೆಲ್ಲ ಎಲ್ಲಿ ಮುಗಿಯುತ್ತೆ ಗೊತ್ತಾ? ಈ ಲೋಕದಲ್ಲೇ ಸ್ಟಾರ್ಟ್ ಆಗಿ ಲೋಕದಲ್ಲೇ ಮುಕ್ತಾಯವಾಗಿ. ಅದ್ರ ನಮ್ ಸಿಕ್ಕಿರೋ ಅವಕಾಶ ಯಾವ ರೀತಿ ಅವಕಾಶ, ಜಸ್ಟ್ ಏನ್ ಮಾಡಿ ಥಿಂಕ್ ಮಾಡಿ ಅಲ್ವಾ? ಈ ಒಂದು ಅವಕಾಶ ಯಾವ ರೀತಿ ಇದೆ ಅಂದ್ರೆ, ಇಡೀ ಲೋಕದಲ್ಲಿ ಯಾರಿಗೂ ಸಿಗ್ದಿರುವಂತ ಒಂದು ಅವಕಾಶ ನಿಜವಾಗಿ ದೇವ್ರ ಮಕ್ಕಳು ಯಾವ ರೀತಿ ತಗೊಬೇಕಂದ್ರೆ, ಕ್ರಿಸ್ತನೊಂದಿಗೆ ಬಾಧೆಗಳನ್ನ ಅನುಭವಿಸಿ ತುಂಬಾ ಸಂತೋಷವಾಗಿ ತಗೊಳ್ಬೇಕು. ಯಾಕಂದ್ರೆ ಈ ರೀತಿಯಾದ ಅವಕಾಶ ಏನಾಗ್ಲಿಲ್ಲ, ತುಂಬಾ ಜನರಿಗೆ ಸಿಗಲಿಲ್ಲ. ನಾವು ಲೋಕವನ್ನ ಬಿಟ್ಬಿಡೋಣ, ಸತ್ಯವೇದನ ತಗೊಳ್ಳಿ. ಎಷ್ಟು ಜನ ಇದಕ್ಕೋಸ್ಕರ ಕಾಯಲಿಲ್ಲ, ಎಷ್ಟು ಹಳೆ ಒಡಬಿಡಿಕೆ ಭಕ್ತರು ಇದನ್ನ ಕಾಯಲಿಲ್ಲ, ಅವ್ರಿಗೇನಾದ್ರೂ ಕ್ರಿಸ್ತನ ಜೊತೆಗೆ ಬಾಧೆಗಳು ಅನುಭವಿಸುವಂತ ಅವಕಾಶ ಸಿಕ್ಕಿತ್ತಾ? ಸಿಕ್ಕಿರ್ಲಿಲ್ಲ. ಹಲವಾರು ಕೂಡ ಹಲವಾರು ಜನರು ಏನ್ ಮಾಡ್ತಾರೆ, ಈ ಪ್ರವಾದಿಗಳ ವಿಷಯವನ್ನ ನೋಡೋದಕ್ಕೆ, ಕ್ರಿಸ್ತನಲ್ಲಿ ಏನಾಗುತ್ತೆ ಅನ್ನೋ ವಿಷಯ ಏನ್ ಮಾಡ್ತಾರೆ, ಹುಡುಕ್ತಾರೆ. ಅವ್ರಿಗೂ ಕೂಡ ಏನಾಗ್ಲಿಲ್ಲ, ಸಿಕ್ಲಿಲ್ಲ. ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದಂತ ಅನೇಕ ಜನರಿಗೆ ಏನಾಗ್ಲಿಲ್ಲ, ಸಿಕ್ಲಿಲ್ಲ. ಯೇಸು ಕ್ರಿಸ್ತನ ಇದ್ದಂತ ಸಮಯದಲ್ಲಿ ಕೂಡ ಅನೇಕ ಜನರು ಆತನ ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಏನಾಗ್ಲಿಲ್ಲ, ಈ ಅವಕಾಶ ಸಿಗ್ಲಿಲ್ಲ. ಆದ್ರೆ ದೇವರು ನಮ್ಗೆ ಇವತ್ತು ನಮಗ್ ಕೊಟ್ಟಿದ್ದಾರೆ ಅಲ್ವಾ? ಯಾಕೆ ನಮ್ಗೆ ಕೊಟ್ಟಿದ್ರೆ ಗೊತ್ತಾ? ದೇವರು ಈ ಅವಕಾಶನ ಯಾಕೆ ನಮಗ್ ಕೊಟ್ಟಿದ್ರೆ ಗೊತ್ತಾ? ಯಾಕಂದ್ರೆ ಅವಕಾಶವನ್ನ ತಗೊಂಡವರೆಲ್ಲ ಉಪಯೋಗ ಮಾಡಿದ್ರೆ ಖಂಡಿತ ನಮ್ಗೆ ಏನಾಗ್ತಿರ್ಲಿಲ್ಲ, ಸಿಗ್ತಾ ಇರ್ಲಿಲ್ಲ. ಅವಕಾಶನ ತಗೊಂಡು ಏನ್ ಮಾಡಿದಾರೆ, ಮಿಸ್ ಮಾಡ್ಕೊಂಡ್ರು ಅಲ್ವಾ? ನಿಮ್ಮ ಹಾಗೆ ನಮ್ಮ ಹಾಗೆ ಎಲ್ರಿಗೂ ಏನಾಯ್ತು, ಅವಕಾಶ ಹೋಯ್ತು. ಸಿಕ್ಕಿರೋ ಅವಕಾಶನ ಉಪಯೋಗ ಮಾಡದೆ ದುರುಪಯೋಗ ಮಾಡ್ಕೊಂಡ್ರು. ಅದರಿಂದ ಅಲ್ಲಿಂದ ಅವಕಾಶ ಏನಾಗಿದೆ, ಈಗ ನಮಗ್ ಬಂದಿದೆ. ಯೋಚನೆ ಮಾಡಿ, ಆ ಒಂದು ಸಮಯ, ಒಂದು ಗಳಿಗೆ ಆದ್ರೂ ಎಚ್ಚರವಾಗಿದ್ದು ನನ್ನ ಜೊತೆ ಪ್ರಾರ್ಥನೆ ಮಾಡಬಾರ್ದ? ಯಾಕಂದ್ರೆ ಈ ಒಂದು ಗಳಿಗೆ ಮತ್ತೆ ಬರಲ್ಲ. ಈ ಒಂದು ಗಳಿಗೆ ಒಟ್ಟೋದ್ಮೇಲೆ ಮತ್ತೇನಾಗಲ್ಲ, ನಿಮ್ಗೆ ಸಿಗಲ್ಲ. ಈಗ ಒಟ್ಟೋಯ್ತು, ಈಗ ಎದೊಳ್ರಿ, ಮುಗೀತು. ಆ ಅವಕಾಶ ನಿಮ್ಗೆ ಸಿಕ್ಕಿದಾಗ ನೀವೇನ್ ಮಾಡಿಲ್ಲ, ಅದನ್ನ ಉಪಯೋಗ ಮಾಡ್ಕೊಂಡಿರ್ಲಿಲ್ಲ. ಅದು ಈಗ ಹೊರಟೋಯ್ತು, ಈಗ ನೀವು ಹುಡುಕಿದ್ರೆ ಅದು ನಿಮ್ಗೆ ಸಿಗಲ್ಲ. ಅದೇ ರೀತಿಯಾಗಿ ಇವತ್ತು ನಮ್ಗೆ ಕೊಟ್ಟಿರುವಂತ ಒಂದು ಶ್ರೇಷ್ಠವಾದಂತ ಅವಕಾಶ ಅಲ್ವಾ? ಒಂದು ದೊಡ್ಡ ಅವಕಾಶಕ್ಕೆ ನಾವು ಬಂದಿದ್ದೀವಿ. ಏನೋ ಕರ್ತನ ಪಾತ್ರೆಯಲ್ಲಿ ಪಾಲು ಹೊಂದುವಂತ ಅವಕಾಶ, ಎಷ್ಟೋ ಜನರಿಗೆ ಇಲ್ದಿರುವಂತ ಅವಕಾಶ. ಅದು ಮಾತ್ರವಲ್ಲ, ಎಷ್ಟೋ ದೇವ್ರ ಮಕ್ಕಳು, ನಮ್ಮ ಸತ್ಯವೇದ ವಿದ್ಯಾರ್ಥಿಗಳು, ಎಷ್ಟೋ ಜನ ಇವತ್ತು ಕೂಡ ಏನ್ ಮಾಡೋಕ್ಕಾಗ್ಲಿಲ್ಲ, ಈಗ ಒಂದು ಕರ್ತನ ಭೋಜನವನ್ನ ತಗೊಳ್ದೆ ಓಟವನ್ನ ಏನ್ ಮಾಡಿದಾರೆ, ಮುಗಿಸ್ಬಿಟ್ಟಿದ್ದಾರೆ, ನೆನ್ನೆ ಹೋಗ್ಬಿಟ್ಟಿದ್ದಾರೆ, ಮಣ್ಣೆ ಹೋಗ್ಬಿಟ್ಟಿದ್ದಾರೆ. ನಮ್ಗೆ ಏನ್ ಮಾಡಿದಾರೆ, ದೇವ್ರು ಮತ್ತೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ತಗೊಳ್ರಿ, ನಿಮ್ಗೆ ಅವಕಾಶ ಕೊಡ್ತೀನಿ. ಈ ಒಂದು ಪಾತ್ರೆಯಲ್ಲಿ ಏನ್ ಮಾಡಿ ಕುಡಿದು, ಈ ಒಂದು ಛಾಯೆ ರೂಪದಲ್ಲಿ ಒಂದು ಪಾತ್ರೆಯಲ್ಲಿ ಕುಡಿದು, ನಿಜ ರೂಪದಲ್ಲಿ ಏನ್ ಮಾಡ್ರಿ ಆ ಪಾತ್ರೆಯನ್ನ, ನಿಮ್ಮ ಲೈಫ್ ಪೂರ್ತಿ ಮುಂದಿನ ವರ್ಷ ಏನ್ ಮಾಡ್ರಿ ನೀವು ಕುಡೀರಿ. ನನ್ನ ಬಾಧೆ, ನನ್ನ ಕ್ರಿಸ್ತನ, ನನ್ನ ಮಗನ ಜೊತೆಗೆ ಬಾಧನ ಅನುಭವಿಸಿದ ಏನ್ ಮಾಡಿ, ನಿಮ್ಮ ಜೀವಿತದಲ್ಲಿ ತೋರಿಸಿ ಅನ್ನೋ ಅವಕಾಶವನ್ನ ಕೊಡೋದಿಕ್ಕೆ ಇದಾರೆ. ಕರೆಕ್ಟ್ ಅಲ್ವಾ? ನೋಡಿ, ಎಷ್ಟೋ ಕಷ್ಟಗಳಿಂದ, ಸನ್ನಿವೇಶಗಳಿಂದ ಈ ಒಂದು ವರ್ಷವನ್ನ ಕಳೆದ ಏನ್ ಮಾಡಿದೀವಿ, ಬಂದಿದೀವಿ. ಸೊ ಇಷ್ಟು ದೊಡ್ಡ ಅವಕಾಶನ ಮಿಸ್ ಮಾಡ್ಕೊಂಡ್ರೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯ ಹೇಳ್ತಾ ಇದ್ರೆ, ಓದಿ ಇಬ್ರಿಯದವರಿಗೆ 2:4. ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಇಬ್ರಿಯದವರಿಗೆ 2:4. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆದುದರಿಂದ ಆತನಿಂದ ಹೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಏನಂತಿದ್ರೆ, ಇಷ್ಟು ದೊಡ್ಡ, ಅತ್ಯಂತ ಅಮೂಲ್ಯವಾದ ರಕ್ಷಣೆ ಅಲ್ವಾ? ಅವಕಾಶ ನಮ್ಗೆ ಸಿಕ್ಕಿರೋದೆಲ್ಲ ದೇವ್ರು ಈ ರೀತಿಯಾದಂತ ಒಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ತುಂಬಾ ಅಪರ್ಚುನಿಟಿ ಇದೆ ದೇವ್ರ ಮಕ್ಕಳಿಗೆ. ಇವತ್ತು ನಿಮ್ಮ ಕಣ್ಣು ಮುಂದೆ ದೇವರ ಕ್ರಿಸ್ತನ ಅಂಗಗಳಾಗಿ ಜೀವಿಸೋದಕ್ಕೆ ತುಂಬಾ ಅಪರ್ಚುನಿಟಿ ಇದೆ. ನಾವು ಕಣ್ಣು ತೆಗೆದು ನೋಡ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ದೇವರ ಮಕ್ಕಳಿಗೆ ಸೇವ್ ಮಾಡುವಂತ ಒಂದು ಅವಕಾಶ ಇದೆ. ಯಾರಿಗೂ ಸಿಗಲ್ಲ ಅವಕಾಶ, ನಮ್ಗಿದೆ. ನಮ್ಗೊಂದು ಅವಕಾಶ ಇದೆ. ಬೇರೆಯವ್ರಿಗೆ ಆ ಮನಸ್ಸೇ ಬರಲ್ಲ, ನಮ್ಗೆ ಏನಾಗ್ತಿದೆ, ಆ ಮನಸ್ಸು ಕೊಟ್ಟಿದ್ದಾರೆ. ಕ್ರಿಸ್ತನಿಗೋಸ್ಕರ ಶಿಲುಬೆ ಬರುವಂತ ಅವಕಾಶ ಇದೆ, ಸುವಾರ್ತೆಯನ್ನ ಸಾರುವಂತ ಅವಕಾಶ ಇದೆ. ಈ ರೀತಿಯಂತ ಎಲ್ಲ ಅವಕಾಶ ಎಲ್ಲಿದೆ ಗೊತ್ತಾ? ಕ್ರಿಸ್ತನ ಜೊತೆಗೆ ಬಾಧೆ ಅನುಭವಿಸುವಂತ ಈ ಪಾತ್ರೆ ಮೂಲಕ ನಮ್ಗೆ ಸಿಗ್ತಾ ಇದೆ ಅಷ್ಟೇ ಅಲ್ವಾ? ಇದಿಲ್ದೆ ಖಂಡಿತವಾಗ್ಲೂ ಅದನ್ನ ದೇವ್ರ ಏನ್ ಮಾಡಲ್ಲ, ಗಣನೆಗೆ ತಗೊಳಲ್ಲ. ಯಾವಾಗ ನಮ್ಮ ಶುದ್ಧ ಹೃದಯದಿಂದ ಪ್ರತಿ ದಿನ ನಮಗಿರುವಂತ ಲೈಫ್ ಅಲ್ಲಿ ದೇವ್ರಿಗೋಸ್ಕರ ನಾವು ಮಾಡುವಂತ ಸೇವೆಯಲ್ಲಿ ನಾವೇನೆಲ್ಲ ಕಷ್ಟ ದೇವ್ರಿಗೋಸ್ಕರ ಪಡ್ತೀವೋ, ದೇವ್ರ ಏನ್ ಮಾಡ್ತಾರೆ, ಅದನ್ನ ಗಣನೆಗೆ ತಗೊಳ್ತಾರೆ. ಅದು ನಮ್ಗೆ ಸಿಕ್ಕಿರೋದೇ ಗೊತ್ತಾ? ದೇವರ ಮಹಾ ಕೃಪೆ. ಯಾವುದೇ ರೀತಿಯಲ್ಲಿ ನಾವು ಮಾಡಿದಂತ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಅಲ್ಲ. ಈಗ ನಮ್ಮ ಪಾಸ್ರಲ್ಲಿ ಈ ಒಂದು ಪಾತ್ರೆ ನಮ್ ಕೈಗೆ ಬರ್ತಾ ಇರೋದು ಹೋದ ವರ್ಷ ನಾವು ಒಳ್ಳೆಯವರು ನಡ್ಕೊಂಡಿದ್ದ ಉದ್ದೇಶಕ್ಕೋಸ್ಕರ ಅಲ್ವೇ ಅಲ್ಲ ಅಲ್ವಾ? ಆದ್ರೂ ಕೂಡ ಏನಾಗಿದೆ, ಕೃಪೆ. ಸೊ ದೇವ್ರ ಮಕ್ಕಳು ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಕರ್ತನ ದೇವಸ್ಕೃಷ್ಣ ಹೇಳ್ತಾರೆ, ಒಂದು ಗಳಿಗೆ ಆದ್ರೂ. ಸೊ ಒಂದು ಗಳಿಗೆ
ಅಂದ್ರೆ ಏನರ್ಥ? ಒನ್ ಅವರಾ? ಒನ್ ಅವರ್. ಒನ್ ಅವರ್ ಅಂದ್ರೆ ಏನ್ ಬರಬಹುದು? ಒಂದು ಚಿಕ್ಕ ಕ್ಯಾಲ್ಕುಲೇಷನ್ ನೋಡ್ಬೇಕಾದ್ರೆ ಕರ್ತನ ದೇ ಸಿಕ್ಸ್ತೀನಿಗೆ ಒಂದು ದಿನ ಅಂದ್ರೆ 1000 ವರ್ಷ ಅಲ್ವಾ? 1000 ಇಯರ್ಸ್. ಸೊ ಈಗ 1000 ಇಯರ್ಸ್ ಇಂಟು ಡಿವೈಡ್ ಬೈ 24 ಮಾಡಿ ಎಷ್ಟು ಬರ್ಬೋದು? 42 ಅವರ್ಸ್, 42 ಇಯರ್ಸ್ ಅಲ್ವಾ? ಹತ್ತತ್ರ 42 ವರ್ಷ ಇಲ್ಲ 50 ವರ್ಷ. ಇದನ್ನ ಏನೋ ಬೇರೆ ರೀತಿ ತಗೊಳ್ಬೇಡಿ, ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಲ್ವಾ. ಈ ಒಂದು ಗಂಟೆ ಅಂದಾಗ ಇನ್ನೊಂದು ರೀತಿ ಏನ್ ಮಾಡ್ಕಂದ್ರೆ, ನೀವು ಭೂಮಿ ಮೇಲೆ ಜೀವಿಸೋದು 40-50 ವರ್ಷ ಅಲ್ವಾ? ನೋಡ್ರಿ ಭಕ್ತರನ್ನ ತಗೊಂಡ್ರೆ ಎಷ್ಟು ಜನ 2 ಗಂಟೆವರೆಗೆ ಯಾರಾದ್ರೂ ಪ್ರಾರ್ಥನೆ ಮಾಡಿದಾರಾ? ಅಂದ್ರೆ 100 ವರ್ಷ ದೇವಿಗೋಸ್ಕರ ಸೇವೆ ಮಾಡಿದಾರಾ? ಎಷ್ಟೇ ಇದ್ರು ಎಲ್ಲ ಭಕ್ತರು ಏನ್ 40, ಅದು ಮಾಡೋದು ದೊಡ್ಡ ವಿಷಯ. ನಾನು 1 ಗಂಟೆ ಎಲ್ಲ ದೇವ್ರ ನಿಮಗೋಸ್ಕರ, 2 ಗಂಟೆಗೋಸ್ಕರ ಏನ್ ಮಾಡ್ತೀನಿ? ಹೌದಾ ಮಗನೇ, ತಗೊಂಡು ನೀನು ಆಯಸ್ನ ಜಾಸ್ತಿ ಮಾಡ್ತೀನಿ, ಸುವಾರ್ತೆ ಸೇನ ಜಾಸ್ತಿ ಮಾಡು. ದೇವ್ರ ಏನ್ ಮಾಡಿಲ್ಲ ಆ ರೀತಿ ಏನ್ ಮಾಡಿದ್ರೆ, ಕಾಣಿಮೆ ಹೆಚ್ಚು ಕಡಿಮೆ ಎಲ್ಲರೂ ಏನ್ ಮಾಡಿದ್ರೆ 40-50 ವರ್ಷದೊಳಗೆ ಓಟ ಮುಗಿಸಿದ್ರೆ ಅಷ್ಟೇ. ಇಷ್ಟೇ ನಿಮ್ ಕೆಲಸ ಅಲ್ವಾ? ಆಮೇಲೆ ಮತ್ತೆ ಏನಾದ್ರು ದೇವ್ರ ವಿಷಯ ಹೇಳಿದಿರ, ಮತ್ತೆ ಕಷ್ಟ ಇದೆ ಅಂತ ಹೇಳಿದಿರ? ನಿಮ್ಮ ಲೈಫ್ ಅಲ್ಲಿ ಕಾನ್ಸಿಗ್ರೇಷನ್ ಲೈಫ್ ನಾವು ಮಾತಾಡ್ತೀವಿ, ನಾವು ಯಾವಾಗ ದೇವ್ರಿಗೆ ಅರ್ಪಣೆ ಮಾಡಿದ್ವಿ ಅವತ್ತಿಂದ 40-50 ವರ್ಷ ನಮ್ಮ ಓಟ ಅಷ್ಟು ಅಲ್ವಾ? ಅದನ್ ಬಿಟ್ರೆ ಮತ್ತೆ ನಮ್ಗೆ ಅವಕಾಶ ಸಿಗಲ್ಲ. ಈ ಒಂದು ಅವಕಾಶವನ್ನ, ಈ ಒಂದು ಓಟವನ್ನ ದೇವ್ರಿಗೋಸ್ಕರ ನಾವು ಕೊಟ್ಟು ದೇವ್ರಿಗೋಸ್ಕರ ನಾವು ಓಡೋದ್ರಿಂದ ನಮ್ ಸಿಗ್ತಾ ಇರುವಂತ ಬಿರುದು ಎಷ್ಟು ದೊಡ್ಡದು ಗೊತ್ತಾ? ಸ್ವಲ್ಪ ಯೋಚನೆ ಮಾಡಿ, ಎಷ್ಟು ದೊಡ್ಡ ಬಿರುದು ಕೊಡ್ತಾ ಇದಾರೆ ದೇವ್ರ ಅಂದ್ರೆ, ನಾವು ಜೀವನದ ಇಲ್ಲಿ ಮಾಡಿದಂತ ಸ್ಯಾಕ್ರಿಫೈಸ್ ಅದ್ ಮುಂದೆ ಏನೂ ಇಲ್ಲ ಅಲ್ವಾ? ನಿಮ್ಮ ಹತ್ರ ಯಾರಾದ್ರೂ ಒಂದು 1,000 ರೂಪಾಯಿ ತಗೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳಿ, ನಾನು ಕೊಡ್ತೀನಿ ಅಂತ, ತುಂಬಾ ದಿನ ಆದ್ರೆ ಏನ್ ಮಾಡಿಲ್ಲ ಅವರು, ಕೊಡ್ಲಿಲ್ಲ. ಅವ್ರು ನೋಡಿದ್ರ ಅವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ. ಒಂದಿನ ದಿಢೀರಂತ ಬಂದ್ರು, ಏನ್ ಮಾಡ್ತೀರಾ? ನಾವು ನೋಡಿದ ತಕ್ಷಣ ನಮ್ಗೆ ಆ ಬ್ರದರ್ ನೆನಪು ಬರಲ್ಲ, ನಮ್ಗೆ ಏನ್ ನೆನಪು ಬರುತ್ತೆ? 1,000 ರೂಪಾಯಿ ನೆನಪು ಬರುತ್ತೆ ಅಲ್ವಾ? ಏನೋ ಕೊಟ್ರೆ ತಗೊಂಡೋಗ್ಬಿಟ್ಟು ಒಂದ್ ಮಾತು ಇಲ್ಲ ನೋಡಿ ಅನ್ಬಿಡ್ತಾರಲ್ವಾ? ಆ ವ್ಯಕ್ತಿ ಬಂದಿರಪ್ಪ, 1 ನಿಮಿಷ ಮಾತಾಡ್ಬೇಕಾಯ್ತು, ಬರ್ತೀನಿ ಬ್ರದರ್ ನಿಮ್ಮ ಹತ್ರ ಮಾತಾಡಕ್ ಬಂದೆ ಅನ್ಬಿಟ್ಟು ಕುತ್ಕೊಳ್ಳಿ. ಹೇಗೆಲ್ಲಪ್ಪ, ಹೆಂಗ್ ಹೋಗ್ಬಿಟ್ಟೆ ಅಂತ ಕೇಳ್ಬೇಕಾದ್ರೆ, ಏನಿಲ್ಲ ಬ್ರದರ್ ಅಂದ್ಬಿಟ್ಟು ಕಾಯಿಲ್ ನಮ್ಗೆ 1 ಕೋಟಿ ರೂಪಾಯಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಏನ್ ಮಾಡ್ತೀವಿ? ಅಷ್ಟು ಬೇಡ ಅಂತೀವಲ್ಲ, ನಿಮಗೋಸ್ಕರನೇ ಅಲ್ವಾ? ನೀನ್ ಕೊಟ್ಟಿದ್ದು 1,000 ನಿಮ್ಗೋಸ್ಕರನೇ ಅಲ್ವಾ? ಮಾತಿಗೆ ಹೇಳ್ತಾ ಇದ್ದೀನಿ, ಯಾರು ಕೊಡಲ್ಲ ಬಿಡ್ರಿ. ಆ ರೀತಿ ಕೊಟ್ರೆ ಹೆಂಗಿರುತ್ತೆ? ಹಂಗೆ ದೇವ್ರದು. ನಾವು ಕೊಟ್ಟಿರೋದು ಏನೂ ಇಲ್ಲ, ದೇವ್ರು ಕೊಡ್ತಿರೋದು ಅಷ್ಟು ದೊಡ್ಡದು. ಅದೇನಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಒಂದು 50-60 ವರ್ಷ. ಹೆಂಗೋ ಹೋಗ್ತೀವ ನಾವು, ರೋಗದಲ್ಲಿ ಹೋಗ್ತೀವಿ, ವಯಸ್ಸಾದ ಹೋಗ್ತೀವಿ, ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋಗ್ತೀವಿ, ಹೆಂಗೋ ಹೋಟೆಲ್ ಏನಾಗ್ತೀವಿ, ಹೊಟ್ಟೋಗ್ತೀವಿ. ಹೊಟ್ಟೋಕ್ ಮುಂಚೆ ಕ್ರಿಸ್ತನ ಬಾಧೆಗಳನ್ನ ಅನುಭವಿಸಿ ಸತ್ತಿದೀವ ಅಂದ್ರೆ ಹೇಗಿರುತ್ತೆ? ಅದರಿಂದ ಅವಕಾಶ ನಮ್ಗೆ ಇನ್ನೂ ಇದೆ. ಇನ್ನ ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ. ಕರ್ತನದ ಯೇಸು ಕ್ರಿಸ್ತನ ಹೆಂಗಿತ್ತು ಗೊತ್ತಾ? ಕರ್ತನದ ಯೇಸು ಒಂದೇ ಸರಿ ಅದನ್ನ ಪಾನ ಮಾಡಿದ್ದು. ಒಂದ್ಸರಿ ಮಾಡಿದ್ರು, ನೆಕ್ಸ್ಟ್ ಸೆಕೆಂಡ್ ಇದು ಏನಾಯ್ತು? ಅದು ನಿಜ ರೂಪದಲ್ಲಿ ತೋರಿಸಿದ್ರು. ಆ ಪಾತ್ರೆ ಏನ್ ಮಾಡುದು? ಕಂಪ್ಲೀಟ್ ಆಗಿ ಕುಡಿದು ಬಿಟ್ರು. ದೇವ್ರು ನಮ್ಗೆ ಹೆಂಗ್ ಕೊಟ್ಟಿದಾರೆ ಗೊತ್ತಾ? ಅವ್ರಿಗೆ ಇದ್ದಿದ್ದು ಪರೀಕ್ಷೆ, ಒಂದ್ಸರಿನೇ ಪಾಸ್ ಇಲ್ಲ ಅಂದ್ರೆ ಫೇಲು, ನಮ್ಗೆ ಟೆಸ್ಟ್. ಒಂದು ಎಷ್ಟು ವರ್ಷ ಕುಡಿತಾ ಇದೀವಿ ಕೆಲವರಲ್ಲ ಅಲ್ವಾ? ಕೆಲವರು 10-20 ವರ್ಷಗಳೇನೋ ಆಗ್ತಿದೀವಿ, ಪಾನ ಮಾಡ್ತಾ ಇದೀವಿ. ಏನರ್ಥ? ಏನರ್ಥ? ಮತ್ತೆ ದೇವ್ರ ಕೃಪೆ ಕೊಡ್ತಾರೆ, ಟೆಸ್ಟ್. ನೋಡಪ್ಪ ಈ ವರ್ಷ ಹೆಂಗಿದ್ಯಾ, ಮುಂದಿನ ವರ್ಷ ಡೆವಲಪ್ ಆಗು, ಈ ವರ್ಷ ಹೆಂಗಿದೆ, ಮುಂದಿನ ವರ್ಷ ಡೆವಲಪ್ ಆಗು. ಯಾವತ್ತು ಒಂದ್ಸರಿ ಏನಾಗುತ್ತೆ? ಆ ಪಾಸ್ಟರ್ ನನ್ಗೆ ಇಲ್ದೇ ಹೋಗುತ್ತೆ, ನಾನು ಇಲ್ದೇ ಹೋಗ್ಬೋದು ಭೂಮಿಯಲ್ಲಿ. ಅರ್ಥ ಏನ್ ಗೊತ್ತಾ? ಆ ಕೊನೆ ಪಾಸ್ಟರ್ ನನ್ಗೆ ಎಕ್ಸಾಮ್ ಆಗಿತ್ತು ಅಂದ್ರೆ ಪರೀಕ್ಷೆ ಆಗಿತ್ತು. ಕರೆಕ್ಟ್ ಅಲ್ವಾ? ನಾನು ಪಾಸ್ ಆದ್ನೋ ಫೇಲ್ ಆದ್ನೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಪುನರ್ತನಲ್ಲ ಇರ್ತೀನೋ ಇಲ್ಲ ಅಂತ ದೇವರಿಗೆ ಗೊತ್ತಿರುತ್ತೆ. ಹಾಗಾಗಿ ಸಿಕ್ಕಿರೋವರೆಗೂ ನಮ್ಗೆ ಅದೇನಾಗಿದೆ? ಕೃಪೆ ಆಗಿದೆ. ಅದನ್ನ ಉಪಯೋಗ ಮಾಡ್ಕೊಂಡು ದೇವ್ರ ಮಕ್ಳು ಏನ್ ಮಾಡ್ಬೋದು? ಮುಂದೆ ಒಂದು ಅವಕಾಶ ಸಿಗ್ತಾ ಇದೆಯಾ ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಅನುಭವಿಸಕ್ಕೆ? ನಾವ್ ಯಾರೋ ಬೇರೆ ವಿಷಯಗಳನ್ನ ಅರ್ಥ ಮಾಡ್ಕೊಂಬೇಡಿ. ದೇವ್ರು ನಮ್ನ ಕರೆದಿದಾರೆ ಅಂದ್ರೆ ಏನರ್ಥ ಗೊತ್ತಾ? ನಮ್ ಕೈಲಿ ಓಡಕ್ ಆಗುತ್ತೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಅಂದ್ರೆ ಏನರ್ಥ? ದೇವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದೆ, ಆದ್ರೆ ನಮ್ಗೆ ದೇವ್ರ ಮೇಲೆ ಏನಿಲ್ಲ ನಂಬಿಕೆ ಇಲ್ಲ. ಕರೆದವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಆದ್ರೆ ನಮ್ಗೆ ಅವ್ರ ನಂಬಿಕೆ ಇದೆ, ನಿನ್ ಕೈಲಿ ಆಗುತ್ತಪ್ಪ, ಅದಕ್ಕೆ ನನ್ನ ಕರೆದಿದ್ದೀನಿ ಅಲ್ವಾ? ಸತ್ಯವೇಲ್ ತಗೊಂಡ್ರೆ ಎಷ್ಟೊಂದ್ ಜನ ಇದಾರೆ, ಮೋಸಿಂಗ್ ಕರೀತಾರೆ. ಆಗಲ್ಲ ಅಂದ್ರೆ ಏನ್ ಮಾಡ್ತೀನಿ, ನಿಮ್ಗೆ ಗೊತ್ತು ನಿನ್ ಕೈಲಿ ಆಗುತ್ತೆ, ಅದಕ್ಕೆ ನಿನ್ ಕರೆದಿದ್ದೀನಿ. ಎಷ್ಟು ಜನರನ್ನ ಕರೀತಾರೆ, ನಮ್ಮನ್ನ ಕರೀತಾರೆ ಅಂತ ಏನರ್ಥ? ನಮ್ ಕೈಲಾಗುತ್ತೆ ಅಂತ ಅರ್ಥ. ನಾವು ಓಡ್ಬೋದು ಅಂತ ಅರ್ಥ, ಈ ಬಾಧೆಗಳನ್ನ ಸಗಿಸ್ಬೋದು ಅಂತ ಅರ್ಥ, ಕ್ರಿಸ್ತನ ಮುಂದೆ ಕ್ರಿಸ್ತನ ಒಂದು ಸಾರೂಪ್ಯನ ಬೆಳೆಸ್ಬೋದಂತಾನೆ ಅರ್ಥ. ಅದರಿಂದ ದೇವ್ರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು ನಾವು ಓಡ್ಬೇಕಾಗಿದೆ. ಅದರಿಂದ ತಂದೆ ದೇವರು ನಮ್ಗೆ ಇದೇ ರೀತಿ ಹೇಳ್ತಾ ಇದಾರೆ, ನನ್ನ ಮಗನೇ, ನನ್ನ ಮಗಳೇ, ಬನ್ನಿ, ನಿಮ್ಮ ಬಲಹೀನತೆ ಇದೆಯಾ ಕರ್ತನದ ಯೇಸುಕ್ರಿಸ್ತನ ನೋಡಿ ಅಲ್ವಾ? ಆತನ ನೋಡಿದ್ರೆ ನಿಮ್ ಬಲಹೀನತೆ ಏನಾಗಲ್ಲ, ಏನು ಅನ್ಸಲ್ಲ ಅಲ್ವಾ? ನೆಕ್ಸ್ಟ್ ಏನ್ ಮಾಡ್ತಿದ್ರ, ನೆಕ್ಸ್ಟ್ ಏನ್ ಹೇಳ್ತಿದ್ರೆ, ನಿಮ್ ಕೈಲಿ ಈ ಒಂದು ಅವಕಾಶ ಇದೆ ಅಲ್ವಾ? ನೀವು ಅವಕಾಶ ಏನ್ ಮಾಡ್ಬೇಡಿ, ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕರ್ತನದ ಯೇಸುಕ್ರಿಸ್ತನ ಒಂದು ದೊಡ್ಡ ಆಸೆ ಇದೆ, ಏನು? ನಿಮ್ಮನ್ನ ಕ್ರಿಸ್ತನ ಮದನೀತಿ ಆಗ್ಬೇಕು, ನನ್ನ ಮಗನಾಗ್ಬೇಕಂತ ಆಸೆ ಇದೆ ಅಲ್ವಾ? ನಿಮ್ಗೋಸ್ಕರ ಆತನು ಪ್ರಯಾಸ ಪಡ್ತಾ ಇದ್ರೆ, ಬನ್ನಿ ಅನ್ಬಿಟ್ಟು ಏನ್ ಮಾಡ್ತಾ ಇದ್ರೆ ಕರಿತಾ ಇದ್ರೆ, ಕರ್ತನದ ಯೇಸು ಕ್ರಿಸ್ತನ ಕೂಡ ಏನ್ ಮಾಡ್ತಿದ್ರೆ ಕರಿತಾ ಇದ್ರೆ, ಯಾವ ರೀತಿಯಲ್ಲಿ? ಬನ್ನಿ ಪಾತ್ರೆಯಲ್ಲಿ ಪಾಲನ ಅಂತೀನಿ, ನಾನಿದ್ದೀನಿ ಅಲ್ವಾ?
ಏನಾಗಿರ್ಬೋದು ಮುಂದೆ ನನ್ನನ್ನ ನಂಬಿ ಬನ್ನಿ. ಎಷ್ಟೇ ಕಷ್ಟಗಳು ಬರ್ಬೋದು ನಾನ್ ಜೊತೆಗಿರ್ತೀನಿ ಅಲ್ವಾ. ನಾನ್ ನಿಮ್ ಜೊತೆಗಿದ್ದಾಗ ನೀವೇನಾಗ್ತೀರಾ? ಜಯಿಸ್ತೀರಾ. ನಿಮ್ಮ ಬಲದಲ್ಲಿ ನಂಬಿಕೆ ಇಟ್ಬೇಡ್ರಿ ಅಲ್ವಾ. ನನ್ನ ಮೇಲೆ ನಂಬಿಕೆ ಇಡಿ. ದೇವ್ರ ಹೇಳ್ತಾರೆ ನನ್ನ ಮಗನ ಮೇಲೆ ನಂಬಿಕೆ ಇಡ್ರಿ, ನನ್ನ ಮೇಲೆ ನಂಬಿಕೆ ಇಡ್ರಿ, ಬನ್ರಿ. ಖಂಡಿತವಾಗ್ ನೀನ ಏನಾಗ್ತೀರಾ? ಕ್ರಿಸ್ತನ ಸಾವಿಪ್ಯದಲ್ಲಿ ಬೆಳೆದೇ ಬೆಳೀತೀರ. ಈ ಅವಕಾಶ ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದು. ದೇವರ ಕ್ರಿಸ್ತನ ಮಗನಾಗಿರುವಂತ ಸಾರೂಪಿ ಬೆಳೆಯುವಂತ ಅವಕಾಶ ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದು. ನಿಮ್ಮ ಬಲಹೀನತೆ ತೆಗೆದಾಕಿ ಬನ್ನಿ ಅಂತ ನಮ್ಮನ್ನ ಕರಿತಾ ಇದಾರೆ ಸಾಧಿಂದ ದೇವ್ರ ಮಕ್ಕಳು. ಈ ಒಂದು ಸಮಯ ಆ ಒಂದು ಗಳಿಗೆ ನಮ್ಮ ಮುಂದೆ ಇರುವಂತ ಅದೇ ಪ್ರಶ್ನೆ. ಒಂದು ಗಳಿಗೆ ಆದ್ರೂ ಅವರು ಅವತ್ತು ಮಿಸ್ ಮಾಡ್ಕೊಂಡ್ರು, ನಂತರ ರಿಯಲೈಸ್ ಆದ್ರು ಪೀಟರ್ ಅಲ್ವಾ. ಏನ್ ರಿಯಲೈಸ್ ಆದ್ರು? ಯಾವ ರೀತಿ ಜೀವನ ಮಾಡಿದ್ರು ಗೊತ್ತಾ? ಪೀಟರ್ ಪೇತ್ರನು ಅಲ್ವಾ. ಆ ರೀತಿಯ ಕ್ರಿಸ್ತನಿಗೋಸ್ಕರ ಏನ್ ಮಾಡಿದ್ರು? ಮರಣವನ್ನ ಹೊಂದಿದ್ರು. ನಮ್ಗೂ ಕೂಡ ದೇವ್ರ ಏನ್ ಮಾಡ್ತಿದ್ರೆ? ಆ ಒಂದು ಗಳಿಗೆ ಇರುವಂತ ಕೆಲವೇ ಕ್ಷಣಗಳು ಅಷ್ಟೇ, ಕೆಲವೇ ದಿನಗಳಷ್ಟೇ, ಕ್ರಿಸ್ತನ ಜೊತೆಗೆ ಬಾಧೆಯನ್ನು ಅನುಭವಿಸಿ ಈ ಪಾತ್ರೆಯಲ್ಲಿ ಪಾಲು ಹೊಂದಿ ದೇವರ ಮಕ್ಕಳಿಗೋಸ್ಕರ ಸೇವೆ ಮಾಡಿ ನಮ್ಮ ಓಟವನ್ನು ಓಡಿ ಮುಗಿಸಕ್ಕೆ ತಂದೆಯ ದೇವ್ರು ನಮಗೆ ಕೃಪೆಯನ್ನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ತಂದೆಯ ದೇವರಿಗೆ ಕರ್ತನದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಾ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ. ದೇವರ ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಒಂದು ಗಳಿಗೆ ಆದ್ರೂ ಎಂಬ ಒಂದು ಶಿರಸ್ಸಲ್ಲಿ ನಮ್ಮ ಸಹೋದರರು ನಮ್ಮ ನಡುವೆ ಏನ್ ಮಾಡಿದ್ರು? ಅನೇಕ ಒಂದು ವಾಕ್ಯಗಳನ್ನ, ಅನೇಕ ಒಂದು ಮಾತುಗಳನ್ನ ನಮ್ಮ ಮಧ್ಯದಲ್ಲಿ ಮಾಡಿದ್ರು, ಹಂಚ್ಕೊಂಡ್ರು ಅಂದ್ರ. ಸೊ ಯೇಸು ಕ್ರಿಸ್ತು ಕೇಳಂತ ಒಂದು ಮಾತಲ್ಲಿ ಒಂದು ಮೂರು ಪ್ರಶ್ನೆಗಳೇನಾಗಿತ್ತು ಅಡಗಿತ್ತು. ಮೊದಲನೇದಾಗಿ ಯಾಕೆ ಅವರು ಎಚ್ಚರಿಕೆಯವಾಗಿ ಇರು ಅಂತ ಹೇಳಿದ್ರು. ಯಾಕೆ ಅವರು ಇರ್ಲಿಲ್ಲ ಅಂತಂದ್ರೆ ಮೊದಲನೇ ಅಂಶ ಏನ್ ನೋಡಿದ್ರೆ? ಬಲಹೀನತೆ ಅಂದ್ರ. ಸೊ ನೋಡ್ಬೇಕಾರೆ ಯಾರಿಗಾರ ಬಲಹೀನತೆ ಇಲ್ದಿರೋರು ಯಾರ ಇದ್ದಾರಾ? ಯಾರ ಇದ್ದಾರಾ? ಸ್ಟ್ರಾಂಗ್ ಆಗಿರೋ ಯಾರ ಇದ್ದಾರಾ? ಎಷ್ಟೇ ಸ್ಟ್ರಾಂಗ್ ಆಗಿರ್ಲಿ ನಮ್ಗೆ ಏನಿಸ್ತದೆ? ನಾವು ಯಾವತ್ತು ಸ್ಟ್ರಾಂಗ್ ಅಲ್ಲ ಅಂತ ಅನಿಸ್ತದೆ ಅಲ್ವರ? ನಮ್ಗೇನಿದೆ ಬಲಹೀನತೆಗಳು? ಏನಾಗಿದೆ ಇದೆ ಅಂತ ಹೇಳ್ತಾರೆ. ನೀರ್ ಬೇಕಾದ್ರೆ ನೀರ್ ಕೊಡು ಸಿಸ್ಟರ್ಗೆಲ್ಲ. ಹಿಂದೆ ಯಾರಿಗ ನೀರ್ ಬೇಕಾದ್ರೆ ಕೇಳ್ರಿ. ನೀರ್ ಬೇಕಾದ್ರೆ ಓಕೆ, ಥ್ಯಾಂಕ್ ಯು. ಓಕೆ, ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ನೋಡ್ಬೇಕಾರೆ ಎಲ್ಲರಿಗೂ ಬಲಹೀನತೆ ಏನಾಗಿದೆ ಇದೆ. ಇದೇ ತರ ಶಿಷ್ಯನರು ಕೂಡ ಏನಾಗಿತ್ತಂತೆ, ಅಲ್ಲಿ ಅಲ್ಲಿ ಬಲಹೀನತೆ ಇತ್ತು ಅಲ್ವರ. ಸೊ ಅದರಿಂದ ಆ ಬಲಹೀನತೆ ಇರೋದ್ರಿಂದ ಏನಪ್ಪಾ ಮಾಡಿದ್ರು ಅಂತಂದ್ರೆ ಅವ್ರು ಏನ್ ಮಾಡೋದು? ತೂಗೂಡಿಸ್ಬಿಟ್ಟು ಏನ್ ಮಾಡಿದ್ರು? ನಿದ್ದೆ ಮಾಡಿದ್ರು ಅಲ್ವರ. ಸೊ ಇವಾಗ ನಮ್ಗೂ ಕೂಡ ಏನಾಗಿದೆ? ಬಲಹೀನತೆಗಳು ಇದೆ. ಸರಿ, ಬಲಹೀನತೆ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಡಿಸ್ಕರೇಜ್ ಆಗಿ ಬೇಜಾರಾಗಿ ಹಿಂದಕ್ಕೆ ಹೋಗ್ಬಿಡ್ಬೇಕಾ? ಅಥವಾ ಸತ್ಯ ಬಿಟ್ಟು ಹೋಗ್ಬಿಡ್ಬೇಕಾ? ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ? ಇದೇ ಮಾಡೋದು. ಅದಕ್ಕೆ ನಮ್ಮ ಬರೆದವರು ಬುಕ್ಕಲ್ಲಿ ಬರಿಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ನೋಡಿ, ನಮ್ಮ ಹತ್ರ ಒಂದು ನೋಟ್ ಇದೆ ಅಂತ ತಿಳ್ಕೊಳ್ಳಿ. ಆ ನೋಟ್ ಏನಾಗ್ಬಿಡ್ತು? ಅರ್ಧೋಗ್ಬಿಡ್ತು ಅಲ್ವರ. ಆ ನೋಟ್ ಅರ್ಧೋಗ್ಬಿಟ್ರೆ ಏನ್ ಮಾಡ್ತಾರೆ? ತೆಗ್ದು ಬಿಸಾಕ್ತಾರೆ. ಇನ್ನ ನೋಟ್ ಕೂಡ ಏನಂತೆ? ವೇಸ್ಟ್ ಅಂತಂದ್ಬಿಟ್ಟು. ಆದ್ರೆ ಅವ್ರ ಬ್ರದರ್ ಏನ್ ಹೇಳ್ತಾರೆ? ಅರ್ಧ ನೋಟ್ ಬಿಸಾಕ್ಬಿಡಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಅರ್ಧ ನೋಟ್ ಜೋಪಾನವಾಗಿ ಏನ್ ಮಾಡಿ ನೀವು ಇಟ್ಕೊಳ್ಳಿ ಅಂದ್ಬಿಟ್ಟು ಅಲ್ರ. ಸೊ ನಮ್ ಲೈಫ್ ಅಲ್ಲಿ ಏನಾದ್ರು ಆಯ್ತು ಅಂದ್ರೆ ಹಾಳೋಗ್ಬಿಡ್ತು ಅಂತ ನಾವ್ ಯಾವಾಗ ಏನ್ ತಿಳ್ಕೊಂತಿರೋ, ಇನ್ ಮಿಕ್ಕಿದ ಅರ್ಧ ಲೈಫ್ ನೇಮ್ ಮಾಡ್ಕೊಂಡ್ ಹೋಗ್ಬಿಡಿ, ಸ್ಮೈಲ್ ಮಾಡ್ಕೊಂಡ್ ಹೋಗ್ಬಿಡಿ ಅಂದ್ರ. ಆ ಮಿಕ್ಕಿದ ಅರ್ಧ ಲೈಫ್ ನ ಸುಧಾರಿಸ್ಕೊಂಡು ದೇವ್ರಿಗೆ ಒಪ್ಪಿಸ್ಕೊಡಕ್ ಏನ್ ಮಾಡಿ ನೀವು ನೀವು ಪ್ಲಾನ್ ಮಾಡಿ. ಅವಾಗ ಏನ್ ಮಾಡ್ತಾರೆ? ನಮ್ಮ ಜೀವಿತದಲ್ಲಿ ಎಲ್ಲವನ್ನೂ ದೇವ್ರಿಗೆ ಮಾಡ್ತಾರೆ. ಒಳ್ಳೆಡ್ಕಾಗೆ ಮಾರ್ಪಾಡು ಮಾಡೇ ಮಾಡ್ತಾರೆ, ಮಾಡ್ಪಾಡ್ತಾರ ಇಲ್ವಾ? ಅಂದ್ರ ಯೋಸೆಫ್ ಏನ್ ತಿಳ್ಕೊಂಡ್ರು ಅಂತಂದ್ರೆ ನನ್ನ ಜೀವನ ಇಷ್ಟೇ ಮುಗ್ದೋಯ್ತು ಅಂತ ತಿಳ್ಕೊಂಡ್ರು. ಅರೆ, ದೇವ್ರ ಏನ್ ಮಾಡಿದ್ರು? ಅದೇ ಒಂದು ಬ್ಯೂಟಿಫುಲ್ ಪ್ಲಾನ್ ಇಟ್ಟಿದ್ರು. ಅದರ ಅವ್ರ ಅಣ್ಣಂದ್ರು ಎಲ್ಲ ತಮ್ಮಂದ್ರೆ ಎಲ್ಲ ಸೇರ್ಬಿಟ್ಟು ಅವ್ನಿಗೆ ಗುಂಡಿಗೆ ಹಾಕ್ಬೇಕಾರೆ ಸ್ವಲ್ಪ ಕಾಸಕ್ಕಾಗಿ ಮಾರ್ಬೇಕಾರೆ ಯೋಸೆಫ್ಗೆ ಎಷ್ಟು ಬೇಜಾರಾಗಿರ್ಬೇಕು. ಅರೆ, ಯೋಸೆಫಿನ ಜೀವನ ಏನಾಗಿಲ್ಲ, ಹಾಳಾಗಿಲ್ಲ, ಅಲ್ಲಿಗೆ ಬಿಡ್ಲಿಲ್ಲ. ದೇವ್ರ ಏನ್ ಮಾಡಿದ್ರು? ಅವ್ನ ಪ್ಲಾನ್ ನ ಇಟ್ಟಿದ್ರು. ಯಾಕೋ ಒಬ್ಬ ಏನ್ ಮಾಡ್ತಾನೆ? ಅಪ್ಪ ಅಮ್ಮನ್ ಬಿಟ್ಟು ಎಲ್ಲಾರು ಬಿಟ್ಬಿಟ್ಟು ಏನ್ ಮಾಡ್ತಾನೆ? ಹೋಗ್ತಾನೆ. ಏನು ತೊಗೊಳಗಲ್ಲ, ಅವ್ನ ಆಸ್ತಿಯಲ್ಲಿ ಒಂದ್ ರೂಪಾಯಿ ಕೊಡೋದಿಲ್ಲ. ಅದರ ನಿರಾಸೆ ಆಗ್ಬಿಟ್ನ, ಬಲಹೀನವಾಗಿದ್ನ, ಅಲ್ರ ಎಷ್ಟು ಬೇಜಾರಾಗಿರ್ಬೇಕು. ಆದ್ರೂ ದೇವ್ರನ್ನ ಕೈ ಬಿಟ್ರ, ದೇವ್ರ ಏನ್ ಮಾಡಿದ್ರು? ಅವ್ನ ಪ್ಲಾನ್ ಮಾಡಿದ್ರು. ಅವ್ನ ಮುಖಾಂತರ ಇಸ್ರೇಲ್ ರಾಜ್ಯನ ಏನ್ ಮಾಡಿದ್ರು? ಯೋಚನೆ ಮಾಡಿ, ಪುನರ್ತನದಲ್ಲಿ ಎದ್ ಬಂದು ಯಾಕಬ್ಬು ಇಸ್ರೇಲ್ ರಾಜ್ಯ ನೋಡಿದ ಏನ್ ಮಾಡ್ತಾನೆ ಅವನು? ಏನಾಗ್ತಾರೆ ಅವನ್ಗೆ? ಏನಾಗ್ತದೆ? ಸಂತೋಷ ಆಗ್ತದೆ. ಏನಪ್ಪಾ ಇವತ್ತು ವರ್ಲ್ಡ್ ಅಲ್ಲಿ ಟಾಪ್ ನೇಷನ್ ನನ್ನ ಹೆಸರು ಅಂದ್ರೆ ಅವಾಗ ಏನಾಗ್ಬೇಕು? ಎಷ್ಟು ಖುಷಿ ಆಗ್ಬೇಕಂದ್ರೆ. ಆತರ ನಮ್ಮ ಬಲಹೀನತೆಯಲ್ಲಿ ಯಾರ ಬಲವಪೂರ್ಣ ಸಾಧಕವಾಗಿರ್ತದೆ ಅಲ್ವರ? ಹೇಳಿದಾರಲ್ವಾ, ಹಂಗಿರ್ಬೇಕ್ರೆ ನಮ್ಗೇನೇ ಬಲಹೀನತೆ ಇದ್ರು ಯಾವತ್ತು ಏನಾಗ್ಬಾರ್ದು, ಡಿಸ್ಕರೇಜ್ ಆಗ್ಬಾರ್ದು. ಸೇತಾನ್ ಕೆಲ್ಸನೇ ಏನ್ ಗೊತ್ತಾ? ನಮ್ಮ ಮೈಂಡ್ ನ ಕೊಲಾಪ್ಸ್ ಮಾಡಿ ನಮ್ನ ಏನ್ ಮಾಡ್ತಾನೆ, ಸತ್ಯದ ದೂರ ತಿಳಿಯದೆ. ಯಾರ ಕೆಲ್ಸ? ಅವ್ನ ಕೆಲ್ಸ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಕ್ ಹೋಗ್ಬಾರ್ದು. ಅದನ್ನೇ ಕ್ರೈಸ್ಟ್ ಹೇಳಿದ್. ಏನಕ್ಕೆ ಪ್ರಶ್ನೆ ಕೇಳಿದ್ರೆ,
ನನ್ನ ಸಂಗಡ ಸ್ವಲ್ಪದ ಕೂಡ ಎಚ್ಚರಿಕೆ ಆಗಿರಕ್ಕಾಗಿಲ್ವಾ ಅಂತ ಹೇಳ್ಬೇಕಾದ್ರೆ ಏನಪ್ಪ ಅರ್ಥ ಅಂದ್ರೆ, ಯಾವಾಗ ಬಲಹೀನವಾಗಿದ್ರೆ ಅಂತ ತಿಳ್ಕೊಂತೀರೋ ಸೈತಾನ್ ಏನ್ ಮಾಡ್ತಾನೆ ಕ್ಲೀನಾಗೆ ಒಳಗಡೆ ನೋಡ್ತಾನೆ. ಅದಕ್ಕೆ ಸೈತಾನ್ ಇಬ್ಬರನ್ನ ಇಟ್ಕೊಂಡಿದ್ದ ಅಪರ್ಚುನಿಟಿ, ಯಾರ ಹಿಂಡಿಯನ ಅಂತ ಪೇತ್ರ ಮತ್ತೆ ಯೂದಾಸ್. ಯೂದಾಸ್ ಏನಾಗ್ಬಿಟ್ರು ಕ್ಲೀನಾಗೆ ಬಿದ್ದೋಗ್ಬಿಟ್ರು ಅಲ್ರ. ಪೇತ್ರ ಪೇತ್ರ ಒಂಥರ ಮೀನು, ಇವ್ರು ಮೀನ್ ಹಿಡಿದಿಡಿದ ಅಭ್ಯಾಸ ಆಗ್ಬಿಡುತ್ತೆ, ತಪ್ಪಸ್ಕೊಂಡು ಹೋಗ್ಬಿಡ್ತಾರೆ ಎಷ್ಟು ಮೀನ್ಗಳು. ಅದೇ ಇವ್ರೇನ್ ಮಾಡೋದು, ಇದು ಸಿಗಾಕೊಂಡು ತಪ್ಪಸ್ಕೊಂಡೇ ಮಾಡೋರು ಬಂದ್ಬಿಟ್ರು. ನಾವ್ ಹಂಗೆ ಇರ್ಬೇಕು ದೇವ್ರ ಮಕ್ಳು ಅಲ್ವರ. ಸೇತಾನ್ ನಮ್ಮನ್ನ ಹಿಡಿತಾನೆ, ನಾವೇನ್ ಮಾಡಬೇಕು, ಸಿಗಾಕೊಂಡು ತಪ್ಪಸ್ಕೊಂಡೇನೋ ಬಿಡ್ಬೇಕು ಬಂದ್ಬಿಡ್ಬೇಕು ಅಲ್ವರ. ಸರಿ, ಒಂದೇ ಮೊದಲನೇದು. ಎರಡನೇದು ಏನಂದ್ರು ಪ್ರಶ್ನೆ, ಯಾಕೆ ಯೇಸು ಕ್ರಿಸ್ತ ಕೇಳಿದ್ರು ಶಿಷ್ಯನಿಗೆ? ಅವರು ಆಸೆ ಇತ್ತು. ಏನ್ ಆಸೆ ಇತ್ತು ಗೊತ್ತಾ? ನನ್ ಸಂಗಡ ನೀವೇನಾಗಿರಿ ಇದೆ ಅಂತ. ಇವಾಗ ಯೇಸು ಕ್ರಿಸ್ತಗೆ ಏನಪ್ಪ ಕೇಳ್ಬೇಕು, ಇವ್ರು ಮಲಗಿದ್ರೆ ಏನಂತೆ, ಇವ್ರು ಎದ್ರೆ ಏನಂತೆ, ಕ್ರೈಸ್ಟ್ಗೆ ಏನಾಗ್ಬೇಕಾಯ್ತದ, ಏನ ಸಂಬಂಧ ಇದೆಯಾ? ಸರಿ, ಇವಾಗ ಎದ್ಬಿಟ್ಟು ಇವ್ರೇನಪ್ಪ ಪೀಟರ್ ಜೇಮ್ಸ್ ಜಾಕಬ್ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಪಕ್ಕದ ಕೂತ್ಕೊಂಡ್ಬಿಟ್ಟು, ಸ್ವಾಮಿ ಯಾಕೆ ಇಷ್ಟೆಲ್ಲ ನೀವು ಪ್ರೇಯರ್ ಮಾಡ್ತಾ ಇದ್ರ, ನಿಮ್ದೇ ಮಲ್ಗೆ ಟೆನ್ಷನ್ ತಗೊಬಂಡಿತ್ತು, ಹೇಳಿದ್ರೆ ಹೋಗ್ಲಿ ಕೇಳ್ಬಿಟ್ಟಿರೋರಾ? ಏನಿಲ್ಲ ಸರಿ, ಅವ್ರು ಹೇಳಿರೋರಾ? ಹೇಳಿರ್ತಾನೆ ಇರ್ಲಿಲ್ಲ. ಸರಿ, ಏನಾಗೋದು? ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಆದ್ರೆ ಯೇಸು ಕ್ರಿಸ್ತನ ಒಂದು ಮನೋಭಿಲಾಷೆ ಏನಪ್ಪ ಇತ್ತು ಅಂದ್ರೆ, ಇವ್ರು ನನ್ನ ಜೊತೆಗೆ ಏನಾಗಿರ್ಲಿ ಇರ್ಲಿ ಅಂತ ಯೋಚನೆ ಮಾಡಿರ್ತೀನಿ. ಎಷ್ಟು ಎಷ್ಟಿರ್ಬೇಕು ಯೇಸು ಕ್ರಿಸ್ತನ್ ಅಲ್ವರ. ಇವಾಗ ಅವರು ಏನ್ರಿ ಒಂದು ಸೂಪರ್, ಅವ್ರಿಗೆ ಯಾರು ಇರ್ಬೇಕು ಅಂತ ಅವಶ್ಯಕತೆನೇ ಇಲ್ಲ. ಅವರೇ ಸ್ವಲ್ಪ ಮುಂಚೆನೆ ಹೇಳ್ತಾರೆ, ನೀವು ಸ್ವಲ್ಪ ಹೊತ್ತು ನೀವೆಲ್ಲ ನಾನು ಬಿಟ್ಟೇನ್ ಮಾಡ್ತೀರಾ, ನಾನು ಒಬ್ಬಂಟಿನಾಗ ಬಿಟ್ಬಿಡ್ತೇನೆ, ಚದ್ರೋಗ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತಿದ್ದು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಈ ಕ್ಷಣದಲ್ಲಿ ನನ್ನ ಜೊತೆಗೆ ಏನಾಗಿರಿ, ನೀರು ಎಚ್ಚರಿಕೆ ಆಗಿ ನನ್ನ ಜೊತೆಗಿರಿ ಅಂತ ಹೇಳ್ತಾರೆ. ಇನ್ ಸ್ವಲ್ಪ ತಾಯಿಮೇಲೆ ನೋಡಿ, ಯಾವಾಗ ಯೂದಾಸ್ ಅರೆಸ್ಟ್ ಮಾಡಕ್ ಬರ್ತಾರೋ, ಏನ್ ಗೊತ್ತಾ ಮಾಡ್ತಾರೆ, ಯೇಸು ಕ್ರಿಸ್ತ ಯಾರನ್ನ ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಾರೆ. ಯೇಸು ನಾನ, ನಾನು ಯೇಸು ಬನ್ನಿ ಅಂತ ಹೇಳ್ತಾರೆ. ನಾನು ನನ್ನನ್ನ ಹಿಡಿಯಕ್ ಬಂದಿದ್ರೆ ಇವ್ರನ್ನ ಏನ್ ಮಾಡ್ರಿ, ಬಿಟ್ಬಿಡಿ ಅಂತ ಹೇಳ್ತಾರೆ. ಕರೆಕ್ಟ್. ಆವಾಗ ಎದುರು ನೋಡಿದ್ರೆ ಯೇಸು ಕ್ರಿಸ್ತನ್ ಜೊತೆಗಿರಿ ಅಂತ ಅಲ್ವಾ? ದಟ್ ಈಸ್ ಕ್ರೈಸ್ಟ್ ಅಲ್ವಾ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರಲ್ಲಿ, ಯೇಸು ಕ್ರಿಸ್ತಗೆ ಏನ್ ಮನ್ಸಿದೆ ಅಂತಂದ್ರೆ, ನಾವೆಲ್ಲ ಹೆಂಗಿರ್ಬೇಕು, ಒಂದಾಗಿರ್ಬೇಕು ಅಲ್ವಾ? ಯೋಚನೆ ಮಾಡಿ, ಒಂದಾಗಿರೋದು ಸಹೋದರಗಳೆಲ್ಲ ಒಂದಾಗಿರೋದು ಎಷ್ಟೋ ಕಷ್ಟ ರೀ. ಅಯ್ಯಯ್ಯಯ್ಯೋ, ನೀವು ವಾಕ್ಯನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಅಲ್ವರ. ಓ, ಒಡ್ಡಾಗಿರೋದು ಏನ್ರಿ ಕಷ್ಟ? ಯಾವಾಗ ಕಷ್ಟ? ನಾನು ನಂದು ಅಂತಂದವಾಗ ಏನ್ರಿ ಕಷ್ಟ? ನಾವು ನಮ್ದು ಅಂತಂದವಾಗ ಏನಾಯ್ತದೆ? ಈಸಿ ಆಯ್ತದೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವ್ರೆ, ನಾವು ನೋಡೋಂಥ ದೃಷ್ಟಿಕೋನ ಯಾವ ಥರ ಇದೆ ಅಲ್ವರ? ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ, ನಾವು ಕ್ರಿಸ್ತನ್ ಜೊತೆಗಿದ್ರೆ ಖಂಡಿತವಾಗಿ ಏನಾಗ್ಬೋದು, ಜಯಿಸ್ಬೋದು. ಜಯಿಸ್ಬೋದಾ ಇಲ್ವಾ? ಜಯಿಸ್ಬೋದು. ಹಂಗಾರೆ ಏನಾಗಿರ್ಬೇಕು? ಒಂದಾಗಿರ್ಬೇಕು. ಸ್ಕೂಲಲ್ಲಿ ಕೂಡ ಮಾತ್ರ ಹೇಳ್ತಾರಲ್ಲ ಏನ್ರಿ, ಯೂನಿಟಿ ಈಸ್ ಸ್ಟ್ರೆಂತ್ ಅಲ್ವರ. ಎ ಮಲ್ಟಿಪಲ್ ಕಾರ್ಡ್ ಈಸ್ ನಾಟ್ ಈಸಿಲಿ ಬ್ರೋಕನ್ ಅಂತ ಹೇಳ್ತಾರೆ ಅದರ ಹಗ್ಗ ಏನ್ರಿ, ಒಂದು ನೂಲ್ ಏನ್ ಮಾಡ್ಬೋದ ಹರಿ ಕಿತ್ತಾಕ್ಬೋದು, ಅದ್ರ ಹಗ್ಗನ ಹಗ್ಗದಲ್ಲಿ ಏನಿದೆ, ಎಷ್ಟೋ ನೂಲ್ಗಳೇನಾಗಿದೆ ಇದೆ ಅಲ್ವ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ನಮ್ಮ ತಂಟೆಗೆ ಸೇತನ ಬರಕ್ ಸಾಧ್ಯನೇ ಇಲ್ಲ. ಹೌದಾ ಇಲ್ವಾ? ನಾವೇನಾಗಿರ್ಬೇಕು? ಒಂದಾಗಿರ್ಬೇಕು ಅದರ. ನಮ್ಮ ಸಹೋದರ ಸಹೋದರಗಳನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಕ್ ಏನಾಗಿರ್ಬಾರ್ದು, ಇರ್ಬಾರ್ದು. ಸೇತನ ಕೆಲ್ಸನೇ ಏನ್ ಗೊತ್ತಾ, ಅವನೇ ದೇವ್ರನ್ನ ಬಿಟ್ಕೊಬಿಟ್ಟ ನೋಡ್ರಿ. ಬಿಟ್ಕೊಟ್ಟ ಇಲ್ಲ ದೇವ್ರದ ಆದ ಮುಂದೆ ಏನ್ ಮಾಡ್ದ, ಯಾವಳ ಮುಂದೆ ಬಿಟ್ಕೊಟ್ಟ ಇಲ್ಲ ಅದರ. ನಾವ್ ಯಾವತ್ತು ನಮ್ಮ ಸಹೋದರ ಸಹೋದರನ ಬಿಟ್ಕೊಡಕ್ ಏನಾಗ್ಬಾರ್ದು, ಇರ್ಬೇಕು. ಒಂದಾಗಿದ್ರೆ ನಮ್ಮ ಏನಂತ, ನಮ್ ಯೇಸು ಕ್ರಿಸ್ತನ ಮನೋಭಿಲಾಷೆ ನಾವ್ ಏನ್ ಮಾಡ್ದಂಗೆ ನೆರವೇರಿಸ್ದಂಗೆ. ಮೂರನೇದು ಏನಂತಂದ್ರು, ಯಾಕೆ ಯೇಸು ಕ್ರಿಸ್ತು ಇದನ್ನ ಹೇಳಿದ್ರು ಅಂದ್ರೆ, ಅವಕಾಶ ಅದರ. ಈ ಅವಕಾಶನ ಕ್ರೈಸ್ಟ್ ಕೊಟ್ರಲ್ಲ ಶಿಷ್ಯನಿಗೆ, ಯಾಕೆ ಇದನ್ನ ನೀವು ಕೊನೆಗೆ ಹೇಳ್ತಲ್ಲ, ಇನ್ ಮುಂದಕ್ಕೆ ಏನಿಲ್ಲ ನಿಮ್ಗೆ ಅವಕಾಶ ಇಲ್ಲ ಕಳ್ಕೊಂಬಿಟ್ರಿ ಅಂತ ಹೇಳ್ತಲ್ಲ, ಯಾಕೆ ಹಂಗ ಹೇಳಿದ್ರು ಅಂದ್ರೆ, ನಾವು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಚಾರನ ಮಾಡೋದು ಬಿಟ್ಬಿಟ್ಟ ಅಂತಂದ್ರೆ, ನಾವು ಅವಕಾಶಗಳನ್ನ ಏನ್ ಮಾಡ್ಬಿಡ್ತೀರಿ, ಕಳ್ಕೊಂಬಿಡ್ತೇವೆ. ನೋಡಿ, ಇವತ್ತು ನಾವು ನೋಡ್ಬೋದು ಏನ್ರಿ, ಎಷ್ಟೋ ಜನ ದಿನ ಏನಾಗ್ತಾರ, ವರ್ಷಾಂಗಟ್ಲೆ ದೀಕ್ಷೆ ಸ್ನಾನಕ್ಕೆ ಏನಾಗ್ತಾರೆ, ಬರ್ತಾ ಇದ್ರ ಅಲ್ವರ. ಏನಕ್ಕೆ ಬರ್ತಾರೆ? ಇವ್ರನ್ನೆಲ್ಲ ಸತ್ಯಕ್ಕೆ ಕರೆಯೋದಿಲ್ಲ, ಯಾರು ಕರೆಯೋದು, ದೇವ್ರು ಕರೆಯೋದು. ನಾವೇನ್ ಮಾಡ್ತಾರಲ್ಲ, ಯಾರ್ದು ಎಫರ್ಟ್ಸ್ ಅಲ್ಲ, ನಮ್ಮನ್ನ ಏನ್ ಮಾಡ್ತಾವ್ರೆ, ದೇವ್ರು ಒಂದು ಉಪಯೋಗಿಸ್ತಾವ್ರೆ. ಇವಾಗ ಮೀನ್ ಹಿಡಿಬೇಕಾದ್ರೆ ಯಾರು ಮೀನ್ ಹಿಡಿಯೋದು, ಮೀನ್ ಯಾರು ಹಿಡಿಯೋದು, ಬೆಸ್ತರು. ಹಂಗ್ರೆ ಬಲೆ ಕೆಲಸ ಇಲ್ಲ, ಬೆಸ್ತ ಹೋಗ್ಬಿಟ್ಟು ಲಬಕ್ಕಂತ ನೀರೊಳಗೆ ಹೋಗಿ ಅವ್ನು ಮೀನ್ನ ಕೈನ ಹಿಡ್ಕೊಂಡು ಏನ್ ಮಾಡ್ತಾನೆ, ಬರ್ತಾನಾ? ಮತ್ತೇನು, ಬಲೆ ಯಾವ ತರ ಬಲೆ ಬಂದ್ಬಿಟ್ಟು, ಈ ನಂದು ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ಅಂತ ಹೇಳ್ತದ? ನೋ ಅಲ್ವರ. ಪ್ರತಿಯೊಬ್ಬರದು ಇನ್ವಾಲ್ವ್ಮೆಂಟ್ ಇದ್ರೆ ಒಂದ್ ಕೆಲಸ ಏನಾಗೋದು ಅಲ್ವರ. ದೇವ್ರು ಕೊಡದ್ರೆ ಇದ್ರೆ ಬಲೆ ಎಷ್ಟಾಕ್ರು ಒಂದ್ ಮೀನ್ ಏನಾಗಲ್ಲ, ಚಿಕ್ಕಲ್ಲ. ಅಲ್ಲಿ ಯಾರು ಹೇಳ್ಬೇಕು, ಕ್ರೈಸ್ಟ್ ಹೇಳ್ಬೇಕು, ಅಲ್ಲಿ ಹಾಕು ಲೆಫ್ಟ್ಗೆ ಹಾಕು ರೈಟ್ಗೆ ಹಾಕು ಅಂತ ಅವ್ರು ಹೇಳ್ದೆ ಏನಾಗದ್ ಮೀನು ಬರೋದು ಅಲ್ವರ. ಅವ್ರು ಕೊಟ್ರೆ ಮೀನು ಏನ್ರಿ ಏನ್ರಿ, ಅದನ್ನ ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಪರ್ಚುನಿಟೀಸ್, ನೆವರ್ ಮಿಸ್ ಎನಿ ಆಪರ್ಚುನಿಟಿ. ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ ಏನ್ರಿ, ಕಾಲವು ಏನ್ರಿ ಅನುಕೂಲವಾಗಿದ್ರು ಅನಾನುಕೂಲವಾಗಿದ್ರು ಏನ್ ಮಾಡಿ, ಸುವಾರ್ತೆನಾ
ಸಾರೋ ಯಾರಿಗೆ? ನಮಗಲ್ಲ, ಏನ್ರಿ ಬೇರೆಯವ್ರಿಗೆ ಅನುಕೂಲವಾಗಿರ್ಬೇಕು. ನಮಗೆ ಅನಾನುಕೂಲವಾದ್ರೂ ಸರಿ ನಾವೇನ್ ಮಾಡಕದ್ನ ಮಾಡ್ಬೇಕು ಅಂದ್ರ ಅದು ಸ್ಯಾಕ್ರಿಫೈಸ್. ದೇವ್ರು ನಮ್ನ ಕರೆದಿರೋದು ಏನಕ್ಕೆ ಅಂದ್ರ ನಮ್ ಜೀವನ ಏನ್ ಮಾಡೋದಿಕ್ಕೆ, ತ್ಯಾಗ ಮಾಡೋದಿಕ್ಕೆ. ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಎಷ್ಟೋ ಜನಗಳ ಅವಕಾಶನ ಮಿಸ್ ಮಾಡಿದ್ರಿಂದ ಇವತ್ತು ನಮಗೇನಾಗಿದೆ, ಅವಕಾಶಗಳು ಸಿಕ್ಕಿದೆ. ಯೋಚನೆ ಮಾಡಿ, ಇಸ್ರೇಲ್ ಜನಗಳೆಲ್ಲ ನಂಬಿಕಸ್ತರಾಗಿದ್ದಿದ್ರೆ ಇವತ್ತು ಅನ್ಯ ಜನಗಳ ನಮಗೇನಾಗ್ತಿರಲ್ಲ, ಸುವಾರ್ತೆ ಅವಕಾಶ ಸಿಗ್ತಾ ಇರಲ್ಲ ಅಂದ್ರ ಅವ್ರು ಅನ್ಫೇತ್ಫುಲ್ ಆಗಿರೋದ್ರಿಂದ. ಯಾಕೆ ಆಪರ್ಚುನಿಟಿ ಏನ್ ಮಾಡಿದಾರ ಅವರು, ಇವ್ ನಾವು ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಯಾರಿಗೂ ಹೋಗ್ತದೆ ಅದರ. ಇದೇ ತರ ಎಷ್ಟೋ ಜನ ಕಾನ್ಸಿಕ್ರೇಷನ್ ಮಾಡ್ಕೊಂಡು ಎಷ್ಟೋ ವರ್ಷಗಳ ಮುಂಚೆ ಅವ್ರು ಮಿಸ್ ಮಾಡಿದ್ರಿಂದ ಆ ಕಿರೀಟ ಏನಾಗಿದೆ ಇವಾಗ. ಅದಕ್ಕೆ ನಮ್ಮ ಬ್ರದರ್ ಅಸಲ್ ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂತಂದ್ರೆ, ಕಿರೀಟ ಇದೆಯಾ ಇವಾಗ ಅಂತಂದ್ರೆ ಕಿರೀಟ ಇಲ್ಲ. 1,44,000 ಕ್ರೌನ್ಸ್ ಏನಾಗಿಲ್ಲ ಇವಾಗ, ಇಲ್ಲ ಎಲ್ಲ ಫಿಲಪ್ ಆಗ್ಬಿಟ್ಟಿದೆ, ಎಲ್ಲ ಫಿಲಪ್ ಆಗ್ಬಿಟ್ಟು ಏನೇ ಕಿರೀಟಗಳು ಎಲ್ಲರಿಗೂ ಇದೆ. ಮತ್ತೆ ಹೆಂಗೆ ದೇವರು ಇವಾಗ ಕರೀತಾ ಇದ್ದಾರೆ ಅಂತಂದ್ರೆ, ಯಾರು ಓಟ ಓಡ್ತಾರೋ, ಯಾರು ನಂಬಿಕಸ್ತರಾಗಿಲ್ವೋ ಅವರು ಕಿರೀಟ ಅಂತ ತೆಗೆದು ದೇವ್ರು ಏನ್ ಮಾಡ್ತಾರೆ ಇವಾಗ ಬೇರೆಯವ್ರು ಕೊಡ್ತಾರೆ. ಅಂದ್ರೆ ಹೊಸೊಬ್ರು ಬಂದವ್ರೆ ಅಂದ್ರೆ ಏನ್ ಗೊತ್ತಾ ಮೀನಿಂಗು, ಆತರ ಯಾರೋ ಒಬ್ರು ಏನ್ ಮಾಡೋರೆ ಅಪನಂಬಿಕಸ್ತರಾಗೆ ಓಡೋರೆ ಅಂತ. ಅಂದ್ರೆ ಆ ಕಿರೀಟ ಏನಾಗ್ತಾರೆ, ವೇಕೆಂಟ್ ಆಗ್ತಾ ಇದೆ ಅಂತ. ವೇಕೆಂಟ್ ಆಗ್ತಾರೆ ಅದಕ್ಕೆ ದೇವ್ರೇನ್ ಮಾಡ್ತಾರೆ, ಇನ್ನೊಬ್ಬರಿಗೆ ಆಪರ್ಚುನಿಟೀಸ್ ಕೊಡ್ತಾರೆ. ಯಾರನ್ನೂ ಕಿರೀಟ ಇಲ್ದರೆ ಯಾರನ್ನೂ ದೇವ್ರೇನ್ ಮಾಡಲ್ಲ, ವೇಕೆನ್ಸಿ ಇಲ್ದ್ರೆ ದೇವ್ರು ಏನ್ ಮಾಡೋ ಕೆಲ್ಸಕ್ಕೆ ಕರೀತಾರೆ. ಅದಕ್ಕೆ ಪ್ರಕಟಣೆ ಹೇಳ್ತಾರೆ, ಯಾರು ನಿಮ್ಮ ಕಿರೀಟವನ್ನು ಅಪಹರಿಸಿಕೊಳ್ಳೋದಾಗಿ ಹೆಂಗ್ರಿ ನೀವು ನೋಡಿಕೊಳ್ಳಿರಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ನಾವೆಲ್ಲ ಏಸಾವ್ ಒಂಥರ ಕೂಡ ಏನಾಗ್ಬಿಡ್ದು ಇರ್ಬಾರ್ದು. ಏಸಾವ್ ಏನ್ ಮಾಡ್ದ, ಸ್ವಲ್ಪ ಹೊತ್ತು ಏನ್ ಮಾಡ್ದ, ಸುಮ್ನೆ ಇದ್ದಿದ್ರೆ ಏನಾಗಿರೋದು, ಸ್ವಲ್ಪ ಚೊಚ್ಚಲ್ತನದ ಏನಂತಾರೆ ಇದಕ್ಕಾಗಿ, ಸ್ವಲ್ಪ ಆಹಾರಕ್ಕಾಗಿ ಚೊಚ್ಚಲ್ತನ ಏನ್ ಮಾಡ್ಬಿಟ್ಟ ಅವನು ಮಾರ್ಕೊಂಬಿಟ್ಟ ಅಲ್ವರ. ಏನು ಹೊಟ್ಟೆ ಹಸಿವು ಎಷ್ಟೊತ್ತಾಗದು ಅಂದ್ರ, ಇನ್ ಸ್ವಲ್ಪ ತಾಗಿದ್ರು ಅವ್ರ ಅಮ್ಮನ ಏನ್ ಮಾಡಿರೋರು, ಬಾಕಂತ ನೀನೇ ತಿನ್ನು ಅಂತ ಹೇಳಿರೋರು ಅದು ಇಲ್ವಾ. ಸ್ವಲ್ಪ ಹೊತ್ತಿಗೆ ಏನ್ ಮಾಡ್ಬಿಟ್ಟ ಅಂದ್ರ, ನಾವು ಕೆಲವು ವಿಚಾರಗಳಲ್ಲಿ ಏನ್ ಮಾಡೋದು ಕಾಂಪ್ರಮೈಸ್ ಮಾಡಕ್ ಹೋಗ್ಬಿಡ್ದು, ಅಂದ್ರೆ ಆಪರ್ಚುನಿಟಿ ಏನ್ ಮಾಡಕ್ ಹೋಗ್ಬಿಡ್ತೀವಿ, ಮಿಸ್ ಮಾಡ್ಕೊಂಡ್ಬಿಡ್ತೀರಿ ಅದರ. ಅದಕ್ಕೆ ನಮ್ಮ ಬ್ರದರ್ ಕೂಡ ಹೇಳ್ದಲ್ಲ, ಯೇಸು ಕ್ರಿಸ್ತ ಕೇಳಿದ ಎಷ್ಟು, ಒಂದು ಗಳಿಗೆ. ಆ ಒಂದು ಗಣಿಗೆಳೆ ಅಂತಾನೆ ನಮ್ಮ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ನಮ್ಮ ಜೀವಮಾನವೆಲ್ಲ ಆಗ್ಬಿಡ್ತದೆ ಅಂದ್ರ. ನಮ್ನೆಲ್ಲ ಕಾನ್ಸಿಕ್ರೇಟೆಡ್ ಲೈಫ್ ಅಲ್ಲಿ 42 ವರ್ಷ ಎಲ್ಲ ನಾವೆಲ್ಲ ಬಾಳಲ್ಲ ಬಿಡ್ರಿ, ನಾವ್ ಅದಕ್ಕಿಂತ ಮುಂಚೆ ಏನಾಗ್ಬಿಡ್ತೀರಿ, ನಮ್ಮ ಬಾಡಿ ಎಲ್ಲ ತುಂಬಾ ಹೋಗ್ಬಿಡೈತೆ ಅಲ್ವರ. ಇನ್ ಸ್ವಲ್ಪ ವರ್ಷ ಇದ್ರೇನೆ ಏನ್ರಿ ಗ್ರೇಟ್ ಅಲ್ವರ. ಅದರಲ್ಲೂ ಕೂಡ ಎದ್ದಿ ಬಿದ್ದಿ ಓಡ್ತೀರಿ, ಅದ್ರಲ್ಲಿ ಅರ್ಧಕ್ಕರ್ಧ ನಂಬಿ ಕಸ್ತರಾಗಿರಲ್ಲ, ಆದ್ರೂ ಕೂಡ ದೇವ್ರ ಏನ್ ಮಾಡ್ತಾರೆ ಪರ್ಲಕ್ ಹೋಯ್ತೀನಿ ಕ್ರೀಡಾ ಕೊಡ್ತೀನಿ ಅಂತಂದ್ರೆ, ನಾವೇನಾಗ್ಬೇಕು ಅದಕ್ಕೆ ತುಂಬಾ ಕೃತಜ್ಞತೆ ಉಳ್ಳವರಾಗಿರ್ಬೇಕು ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಯಾವ್ದೇ ಕಾರಣಕ್ಕೂ ದೇವ್ರ ನಮ್ಗೆ ಕೊಟ್ಟಂತ ಅಮೂಲ್ಯವಂತ ಅವಕಾಶನ ಮಿಸ್ ಮಾಡ್ಕೊಂಡಿದ್ದೀರಾ, ಏನ್ ಮಾಡೋದು, ಎಚ್ಚರಿಕೆ ನಾವು ಓಟ ಓಡ ಏನ್ ಮಾಡೋಣ ಮುಗ್ಸನ. ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಈ ತರ ಒಂದು ಒಳ್ಳೆ ವಾಕ್ಯ ಸಂದೇಶನ ಕೊಟ್ಟು ನಮ್ಮನ್ನೆಲ್ಲ ಬಲಪಡಿಸಿದಂತ ತಂದೆಯ ದೇವ್ರಿಗೂ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ಕೃತಜ್ಞತಾ ಸ್ತೋತ್ರ ಉಳ್ಳವರಾಗಣ. ಅದೇ ರೀತಿ ಈ ವಾಕ್ಯನ ತಯಾರಿ ಮಾಡಿರಂತ ನಮ್ಮ ಸಹೋದರರು ಕೂಡ ಸಭೆಯ ಪರವಾಗಿ ಕೃತಜ್ಞತನ್ನ ನಾವು ಬಯಸರಾಗಿದ್ದೀವಿ. ಅದೇ ರೀತಿ ದೇವರನ್ನ ಆಶೀರ್ವದಿಸಲಿ, ಮುಂದೆ ಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಿನಾದಂತ ಒಳ್ಳೆಯ ವಾಕ್ಯಗಳನ್ನ ನಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳಿ ಅಂತ ಕೂಡ ನಾವು ಪ್ರಾರ್ಥನೆ ಹಂಚ್ಕೊಳ್ಳೋರಾಗಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರು ಒಂದು ಮುಖ್ಯವಾದ ಕ್ಷಣಕ್ಕೆ ಬಂದಿದ್ದೀರಿ. ಅದನ್ನ ನಾವು ಆ ಮೇಜಿನ ಮೇಲೆ ನಾವು ಪಾಲ್ಗೊಳ್ಳುವಂತೆ ನಮ್ಮ ಹೃದಯಗಳನ್ನ ಸಿದ್ಧಗೊಳಿಸ್ಕೋ ಹಾಗೆ ನಾವು ಹಾಡುವಂತ ಒಂದು ಸಂಗೀತಗಳಲ್ಲಿ 88ನೆಯ ಸಂಗೀತ ನನ್ನ ದೇವರೇ ನನ್ನ ದೇವರೇ ಎಂಬಂತ ಸಂಗೀತನ ಹಾಡಿಕೊಳ್ಳೋಣ. ಸಾಂಗ್ ನಂಬರ್ 88, ನನ್ನ ದೇವರೇ ನನ್ನ ದೇವರೇ. ನನ್ನ ದೇವರೇ ನನ್ನ ದೇವರೇ ಪದುಗಿಸೋ ಪ್ರಭುವೇ ದೇ
ಗೋಳಿ ಸಿಂಹಗಳು ಕ್ಷೀರದ ಮನದ ತಾಳಿರುವೆ ನನ್ನ ನನ್ನಿಂದ ದೂರವಾಗಿದ್ದಿ ನನ್ನ ಸನ್ನಿಧಿ ಕೇಳಲಿಲ್ಲವೇ ರೂಜಿ ಏಟಿ
ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಒಂದು ಮುಖ್ಯವಾದ ಒಂದು ಹಂತಕ್ಕೆ ಬಂದಿದ್ದೀರಿ. ನಾವು ಪ್ರಭುವ ಒಂದು ಭೋಜನದಲ್ಲಿ ಪಾಲ್ಗೊಳ್ಳೋದಕ್ಕೆ ನಾವು ಒಂದು ಹಂತಕ್ಕೆ ಬಂದಿದ್ದೀರಿ. ನಾವೆಲ್ಲರೂ ತಲೆಬಾಗಿ ರೊಟ್ಟಿಗಾಗಿ ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಅದಲ್ಲಿರುವಂಥ ಸಮಸ್ತವನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಸದಮಲ್ಲಿ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿರಂಥ ಪರಮೋನ್ನತನು ಪಾಪಿಷ್ಠರು ಮಣ್ಣು ಧೂಳಾಗಿರಂಥ ನಮ್ಮವ್ರ ಮೇಲೆ ಎಷ್ಟೋ ರೀತಿಯಲ್ಲಿ ಕರುಣಿಸಿ ಕಾದು ಕಾಪಾಡಿ ಕೃಪೆ ನೀಡಿ ದಯ ನೀಡಿ ಇದುವರೆಗೂ ನಮ್ಮನ್ನ ನಡೆಸ್ತಾ ಬಂದಿದ್ದಿ. ಅದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸರಾಗ್ತೀವಿ. ತಂದೆಯ ದೇವರೇ, ನಾವು ಅಪ್ರಯೋಜನರು, ಕೆಲಸಕ್ಕೆ ಬರೋಂಥ ಸೇವಕರು, ಆದರೂ ಕೂಡ ತಂದೆಯಾದರೆ ನಮಗಾಗಿ ಒಂದು ದೈವಿಕ ಯೋಜನೆ ಮಾಡಿ ಆ ದೈವಿಕ ಯೋಜನೆಯಲ್ಲಿ ನಮ್ಮಂಥವ್ರಿಗೆ ಒಂದು ಪಾಲು ಕೊಟ್ಟು ನಮ್ಮ ಒಂದು ಎಲ್ಲ ಒಂದು ಬಲಹೀನತೆಗಳನ್ನ ಸಂಪೂರ್ಣವಾಗಿ ನಿನ್ನ ಅಮೂಲ್ಯವಂತ ಒಂದು ಮಗನ ರಕ್ತದಿಂದ ತೊಳೆದು ಆ ನೀತಿ ವಸ್ತ್ರದಿಂದ ನಮ್ಮನ್ನ ಪಾಪಗಳನ್ನ ಮುಚ್ಚಿ ಇದುವರೆಗೂ ನಮ್ಮ ನಡೆಸ್ತಾ ಬಂದಿದ್ದಿ. ಅದಕ್ಕಾಗಿ ನೀನು ಕೋಟೆನೇ ಕೋಟೆ ಸ್ತೋತ್ರಸಲ್ಲಿಸರಾಗ್ತೀವಿ. ತಂದೆಯ ದೇವರೇ, ನಿಮ್ಮ ಕೃಪೆ ಅಪಾರವಾದದ್ದು. ನಿಮ್ಮ ದಯೇ ನಮ್ಮಲ್ಲಿರೋದನ್ನ ನಾವು ಅರಿತುಕೊಂಡು ನಾವು ನಿಮಗೆ ಮೈಮೇತರ ರೀತಿಯಲ್ಲಿ ಒಳ್ಳೆ ಮಕ್ಕಳಾಗುವಂತ ಕೂಡ ನಮ್ಮನ್ನ ಆಶೀರ್ವದಿಸು. ಯಾವುದೇ ಕಾರಣಕ್ಕೂ ಸೋತು ಹೋಗದೆ, ಯಾವುದೇ ಕಾರಣಕ್ಕೂ ನಾವು ಬಿದ್ದು ಹೋಗದೆ ನಾವು ಎಚ್ಚೆತ್ತಾಗಿ ಓಟ ನೋಡಿ ಮುಗಿಸುವಂತ ಕೂಡ ನಮಗೆ ಅನುಗ್ರಹ ನೀಡು. ತಂದೆಯ ದೇವರೇ, ನಿನ್ನ ಅಮೂಲ್ಯವಂತವನು ಪ್ರೀತಿಯ ಮಗನಂತ ಕ್ರಿಸ್ತನ ಒಂದು ಬಲಿಯ ಮುಖಾಂತರ ನಮ್ಮ ಪಾಪಗಳನ್ನ ಕ್ಷಮಿಸಿ ನಮಗೆ ಜೀವಿಸುವಂತೆ ನಾವು ಮಾಡಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೀವಿ. ಆತನ ಒಂದು ಶರೀರನ ಈ ಲೋಕಕ್ಕಾಗಿ ತ್ಯಾಗ ಮಾಡಿ ಆ ಒಂದು ಬಲಿಪೀಠನ ಸಿದ್ಧ ಮಾಡಿ ಆ ಒಂದು ಬಲಿಪೀಠದ ಮೇಲೆ ಕೂಡ ನಮ್ಮ ಯಜ್ಞಗಳನ್ನ ಕೂಡ ನಾವು ಸಲ್ಲಿಸುವಂತೆ ಕೂಡ ಅನುಗ್ರಹ ನೀಡಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೀವಿ. ತಂದೆಯ ದೇವರೇ, ಇಲ್ಲಿ ತಲೆ ಬಾಗಿರಂತ ಎಲ್ಲ ಪ್ರಿಯ ಮಕ್ಕಳ ಮೇಲೆ ನಿನ್ನ ದಿವ್ಯ ಆಶೀರ್ವಾದ ಇರಲಿ. ಅದೇ ರೀತಿ ತಂದೆಯಾದರೆ ಲೋಕದಲ್ಲಿ ಎಲ್ಲೆಲ್ಲ ನಿನ್ನ ಪ್ರಿಯ ಮಕ್ಕಳು ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ರೋ ಈ ಒಂದು ಆಚರಣೆನ ಮಾಡುವಂತ ಸಂದರ್ಭದಲ್ಲಿ ತಮ್ಮ ದಿವ್ಯ ಕೃಪೆ ಅವ್ರ ಮೇಲೆ ಇರ್ಬೇಕಾಗಿ ಕೇಳ್ಕೊಂತೀವಿ. ಅನೇಕ ಕಾರಣಗಳಿಂದ ಇನ್ನ ಪಾಲ್ಗೊಳ್ಳಕ್ಕೆ ಆಗದಿರಂತ ಸಹೋದರ ಸಹೋದರಿಗಳನ್ನು ಕೂಡ ನಾವು ಪ್ರಾರ್ಥನೆ ನೆನೆಸ್ಕೊಂಡಾಗ್ತೀವಿ. ಅವರ ಬಲಹೀನತೆಯಲ್ಲಿ ನೀನು ಬಲವು ಪೂರ್ಣಕವಾಗಿರ್ಲಿ ತಂದೆಯಾದರೆ. ಕೃಪೆ ನೀಡು, ದಯ ನೀಡು ತಂದೆಯಾದರೆ. ಇನ್ನ ಮುಂದೆ ಬರುವಂತ ವರ್ಷಗಳಲ್ಲಿ ಇನ್ನ ಅನೇಕ ಮಂದಿ ಸಹೋದರ ಸಹೋದರಿಗಳು ಸೇರಿ ಒಗ್ಗಟ್ಟಾಗಿದ್ದಿ ಒಮ್ಮನಸಿನಿಂದ ನಿನ್ನ ಪ್ರೀತಿ ಮಾಡುವಂತೆ ನಮಗೆ ಸಹಾಯ ಮಾಡು ತಂದೆಯಾದವರೇ. ನಿನ್ನ ಮಗನ ಸ್ವರೂಪದಲ್ಲಿ ಬೆಳೆಯುವಂತೆ ನಮ್ಗೆ ಬೇಕಂತ ಎಲ್ಲ ಅನುಗ್ರಹ ನೀಡು ತಂದೆಯಾದರೆ. ಹೀಗೆ ನಾವು ಬಿಡಿದಂಥ ವರಗಳು, ಬಿಡಿದಂತ ಎಲ್ಲ ಒಂದು ವರಗಳನ್ನ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ ಮುದ್ದಾದ ಹೆಸರಲ್ಲಿ ದಯಪಾಸ್ಪಾಯಿ ಕೇಳ್ಕೊಂತೀವಿ ತಂದೆಯಾದ ದೇವರೇ. ಆಮೇನ್. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟಂತ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಸಭಿಕರೆಲ್ಲರ ಕೂತ್ಕೊಬೇಕಾ ಕೇಳ್ಕೊಂತೀನಿ. ಸಹೋದರ ಸಹೋದರಿಗಳೆಲ್ಲ, ಈ ರೊಟ್ಟಿಯಲ್ಲಿ ಸ್ವಲ್ಪ ಸ್ವಲ್ಪ ಭಾಗ ನೆತ್ಕೊಂಡು ನೀವೆಲ್ಲ ಸೇವೆ ಮಾಡ್ಬೇಕಂತ ಅಂತೀನಿ. ಕಾನ್ಸಿಕ್ರೇಟರ್ ಆಗಿರೋರು ಮಾತ್ರ ಇದ್ರಲ್ಲಿ ಪಾಲ್ಗೊಳ್ಬೇಕು, ಅಂದ್ರೆ ಸತ್ಯ ತಿಳಿದು ಸತ್ಯದಲ್ಲಿ ಬ್ಯಾಪ್ಟಿಸಂ ತೊಗೊಂಡಿರೋರು ಮಾತ್ರ, ಮಿಕ್ಕಿದವರು ಅದನ್ನ ಅಬ್ಸರ್ವ್ ಮಾಡಿ. ಆಯ್ತಾ? ಥ್ಯಾಂಕ್ ಯು. ಯಾರು ಕೈ ಹಾಕೋಬಿಡಿ ಅಂತ.
ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಮಹಾಉನ್ನತದಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದ ತಂದೆಯ ದೇವರೇ, ಸರ್ವಶಕ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತಹವನು ತಂದೆಯ ದೇವರೇ, ಲೋಕೋತ್ಪತ್ತಿ ಇಂತ ಮುಂಚಿತವಾಗಿ ನಮ್ಮನ್ನು ಮುಂತಿಳಿಸಿ ನಿಮ್ಮ ಕುಮಾರನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ವಿಮೋಚಿಸಿ ಈ ಒಂದು ಸಮಯದಲ್ಲಿ ನಿಮ್ಮ ಮಕ್ಕಳಾಗುವುದಕ್ಕೆ ನಮಗೆ ಕೊಟ್ಟಂತ ಈ ಒಂದು ಕೃಪೆಗಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ತಂದೆ. ವಿಶೇಷವಾಗಿ ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ಕೊಟ್ಟು ನಿಮ್ಮ ಕುಮಾರನ ಹೆಜ್ಜೆ ಜಾಡಿ ನಡೆಯುವುದಕ್ಕೆ ಮತ್ತು ಆತನ ಬಾಧೆಗಳಲ್ಲಿ ಪಾಲನ್ನು ಹೊಂದುವುದಕ್ಕೆ ನಮ್ಮನ್ನು ಕೂಡ ಕರೆದಿದ್ದೀರಿ ತಂದೆ. ಈ ಸಮಯದಲ್ಲಿ ನಾವು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಕಳೆದ ದಿನಗಳು ನಾವು ಒಡಂಬಡಿಕೆ ಮಾಡಿದಂದಿನಿಂದ ಇಂದಿನವರೆಗೂ ದೇವರೇ, ನಾವು ನಿಮಗೋಸ್ಕರ ಮಾಡಿದಂಥ ಕಾರ್ಯಗಳು ಏನಿಲ್ಲದಿದ್ದರೂ ನಿಮ್ಮ ಮಹಾಕೃಪೆಯಿಂದ ಮತ್ತೊಂದು ವಾರ್ತೆ ಈ ಪಾತ್ರೆಯಲ್ಲಿ ಪಾಲನ್ನು ಹೊಂದಿ ಅದನ್ನು ನಿಜ ರೂಪದಲ್ಲಿ ನಮ್ಮ ಜೀವಿತದಲ್ಲಿ ತೋರಿಸುವುದಕ್ಕೆ ನಿಮ್ಮ ಕೃಪೆಯನ್ನು ಅವಕಾಶವನ್ನು ನಮಗೆ ಕೊಟ್ಟಿದ್ದೀರಿ ತಂದೆ. ಹೌದು ತಂದೆ, ಹಾಗಾಗಿ ಬರುವಂತಹ ದಿನಗಳಲ್ಲಿ ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲನ್ನು ಹೊಂದಲು, ಕ್ರಿಸ್ತನಿಗೆ ಉಂಟಾದ ಸಂಕಟಗಳಲ್ಲಿ ನಮಗೆ ಇಟ್ಟಿರುವ ಸ್ವಲ್ಪ ಭಾಗವನ್ನು ಸಂತೋಷದಿಂದ ನಾವು ಅದನ್ನು ಅಂಗೀಕರಿಸಿ ಅದನ್ನು ನೆರವೇರಿಸಿ ಮುಗಿಸಲು ನಿಮ್ಮ ಕೃಪೆ ನಮಗೆ ಬೇಕಾಗಿದೆ ತಂದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಈ ಪಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಪ್ರತಿಯೊಬ್ಬ ನಿಮ್ಮ ಮಕ್ಕಳನ್ನು ನೀವು ಬಲ್ಲವರಾಗಿದ್ದೀರಿ, ಅವರ ಹೃದಯದ ಯೋಚನೆಗಳನ್ನು ಬಲ್ಲವರಾಗಿದ್ದೀರಿ ತಂದೆ. ನಾವು ಯಾರು ಕೂಡ ಅಯೋಗ್ಯರಾಗಿದ್ದರಲ್ಲಿ ಪಾನ ಮಾಡದಂತೆ ತಂದೆ, ನಾವು ಶುದ್ಧರಾಗಿ ದೃಢ ಮನಸ್ಸಿನಿಂದ ನಿಮಗಾಗಿ ನಿಮ್ಮ ಮಗನ ಹೆಜ್ಜೆ ಜಡಿನಲ್ಲಿ ನಡೆಯುವುದಕ್ಕೆ ಪೂರ್ಣ ಅಭಿಲಾಷದಿಂದ ನಾವು ಇದನ್ನು ಪಾಲು ಹೊಂದುವುದಕ್ಕೆ ನಮಗೆ ಕೃಪೆ ನೀಡಬೇಕಾಗಿ ಬೇಡಿಕೊಳ್ಳುತ್ತೇವೆ ತಂದೆ. ನೀವೇ ತಂದೆ ಈ ಒಂದು ಪಾತ್ರೆಯನ್ನು ಆಶೀರ್ವದಿಸಿ, ಇದೊಂದು ನಮಗೆ ಆಶೀರ್ವಾದವಾದ ಅಂತ ಪಾತ್ರೆಯಾಗಿದ್ದು ಬರುವಂತ ದಿನಗಳಲ್ಲಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವುದಕ್ಕೋಸ್ಕರ ನಾವು ಈ ಭೂಮಿಯಲ್ಲಿ ಜೀವಿಸಲು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಎಲ್ಲವನ್ನು ನಿಮ್ಮ ದಿವ್ಯವಾದ ಹಸ್ತದಲ್ಲಿ ಸಮರ್ಪಣೆ ಮಾಡುತ್ತಾ ಈ ಒಂದು ವಿಜ್ಞಾಪನೆಯನ್ನು ನಮ್ಮ ರಕ್ಷಕನು ವಿಮೋಚಕನೂ ಆದ ಯೇಸು ಕ್ರಿಸ್ತನ ಮೂಲಕ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ವಾಕ್ಯವನ್ನು ಓದನ ಒಂದು ಕೊರಿಂಥದವರಿಗೆ 11:25. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು.
ಎಲ್ರಿಗೂ ಸಿಕ್ಕಿದೆಯಾ? ಎಲ್ಲರೂ ಸಿಗ್ತಾ? ಯಾರು ಮಿಸ್ ಆಗಿದೆಯಾ? ಈ ಕೂಟನ ಅಂತ್ಯ ಮಾಡುವಾಗೆ ನಾವು ಹಾಡುವಂತ ಸಂಗೀತಗಳಲ್ಲಿ ಜೀವ ಕಾಂತಿಯನ್ನು ಬಿಟ್ಟು ಎಂಬಂತ ಸಂಗೀತ 76ನೇ ಸಂಗೀತನ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಹಾಡಿಕೊಳ್ಳೋಣ. ಜೀವ ಕಾಂತಿಯನ್ನು ಬಿಟ್ಟು ರಕ್ತ ಮಾಯಿಸುವೆ ಮುಳ್ಳಿನ ಕೀರಿತ ತೋಟು ಗಾಯ ದ್ವೇಷವೆಷ್ಟು ನಿಂದೆ ಇಷ್ಟು ನಿಂದೆ ಬಂದಿದೆ ನಿನ್ನ ಮೇಲೆ ಬಂದಿದೆ ನೀನು ಆತುವೆ ನನ್ನ ದುಷ್ಟ ಪಾಪವೇ ನೀನು ಸತ್ತು ಹೋದತೀನು ನನಗೆ ದಶಾಪವೇ ದುಃಖದಲ್ಲಿ ರಕ್ತ ಚೆಲ್ಲಿ ಜೀವ ಕೊಟ್ಟಿ ಜೀವ ಕೊಟ್ಟಿ ನನಗೆ ಜೀವ ಕೊಟ್ಟಿ ನನಗೆ ಏಕೆ ನಿನ್ನ ಮೇಲೆ ಕಷ್ಟ ದುಃಖ ಶ್ರಮ ಬಿದ್ದವು ನಿತ್ಯ ನೋ ಜೀವನ ಅಷ್ಟ ಏಕೆ ಕೊಂಡಿತು ನನ್ನ ದ್ರೋಹ ನನ್ನ ಶಿಕ್ಷೆ ನಿನ್ನ ಮೇಲೆ ನಿನ್ನ ಮೇಲೆ ತಾಗಿತು ನಿನ್ನ ಮೇಲೆ
ಗೊತ್ತಾಗಿತು ನಿನ್ನ ಶುದ್ಧ ರಕ್ತದಿಂದ ನನ್ನ ಪಾಪ ತೊಳೆದು ನಿನ್ನ ಆತ್ಮ ಶಕ್ತಿ ಅಂಧಕಾರ ಹರಿಸು ಹಡೆಯಲ್ಲಿ ನೀನಿದ್ದಲ್ಲಿ ಕರ್ತನನ್ನ ಕರ್ತನನ್ನ ಸೇರಿಸು ಕರ್ತನನ್ನ ಸೇರಿಸು ಸಭಿಕರ ಎಲ್ಲರೂ ಕೂತ್ಕೊಬೇಕಾಗಿ ಕೇಳ್ಕೊಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಒಂದು ಮುಖ್ಯವಾಗಿರುವಂತಹ ಅನೌನ್ಸ್ಮೆಂಟ್ ಗಳಿದೆ. ಎಲ್ಲ ಬಂದಿರೋ ಸಹೋದರ ಸಹೋದರಿಗಳಿಗೆ ಭೋಜನ ಸಿದ್ಧವಾಗಿರ್ತದೆ. ದಯವಿಟ್ಟು ಯಾರೋ ಸಹೋದರ ಸಹೋದರಿಗಳು ಹಾಗೆ ಹೋಗ್ಬೇಡಿ, ದಯವಿಟ್ಟು ಎಲ್ಲ ಭೋಜನ ಮಾಡ್ಕೊಂಡು ಹೋಗಿ. ದೂರ ಬರ ಹೋಗೋರು ಅಂತಾರು ಕೂಡ ಎಲ್ಲರಿಗೂ ಭೋಜನ ಸಿದ್ಧವಾಗಿದೆ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಾ ಕೇಳ್ಕೊಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ